oh

Ami

ಮಾತಾಪಿತರನು ಸೇವಿಪರಾಗಿ ಪಾಪ ಕಾರ್ಯವ ಬಿಟ್ಟವರಾಗಿ ಮಾತಾಪಿತರನು ಸೇವಿಪರಾಗಿ ಪಾಪ ಕಾರ್ಯವ ಬಿಟ್ಟವರಾಗಿ ಪ್ರೀತಿಯ ಬಾಣನು ಬಾಳುವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ ರಾಗಿ ತಂದೀರ್ಯಾ ವೀಕ್ಷಕರಾಗಿ ತಂದೀರ್ಯಾ ರಾಗಿ ತಂದೀರ್ಯಾ ವೀಕ್ಷಕರಾಗಿ ತಂದೀರ್ಯಾ ಎಲ್ರಿಗೂ ನಮಸ್ಕಾರ ಇವತ್ತಿನ ಉಪನ್ಯಾಸವನ್ನು ಪ್ರಾರಂಭಿಸೋದಕ್ಕೆ ಮುಂಚೆ ಒಂದೆರಡು ಪ್ರಕಟಣೆಗಳಿದೆ ನಾಳೆಯಿಂದ ಮೂರು ದಿನಗಳ ಕಾಲ ನಾನಿ ಪಾಲ್ಖಿವಾಲಾ ಅವರ ಜೀವನ ಮತ್ತು ಸಾಧನೆಯನ್ನು ಕುರಿತು ಶ್ರೀ ಕಶ್ಯಪ್ ನಾಯಕ್ ಅವರು ಉಪನ್ಯಾಸವನ್ನು ನಡೆಸಿಕೊಡಲಿಕ್ಕಿದ್ದಾರೆ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕಾದದ್ದು ಹಿಂದೆ ಇದೇ ವೇದಿಕೆಯಲ್ಲಿ ರಾಜಾಜಿಯವರ ಸ್ಮರಣೋಪನ್ಯಾಸ ಕಾರ್ಯಕ್ರಮವೊಂದರ ಸಂದರ್ಭದಲ್ಲಿ ನಾನಿ ಪಾಲ್ಖಿವಾಲಾ ಅವರೇ ಮಾತನಾಡಿದರು ಅನ್ನೋದು ನಾಳೆಯಿಂದ ಮೂರು ದಿನಗಳ ಕಾಲ ನಡೆಯಲಿರುವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸೋಣ ಇನ್ನು ಅಕ್ಟೋಬರ್ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೆ ಶ್ರೀ ಚಕ್ರವರ್ತಿ ಸುಲಿಬಿಲೆಯವರು ಇದೇ ವೇದಿಕೆಯಲ್ಲಿ ಮಾತನಾಡಲಿಕ್ಕಿದ್ದಾರೆ ವಿಷಯ ಸ್ವಾಮಿ ವಿವೇಕಾನಂದ ನಭ ಸೇರಿದ ದನಿ ಇವತ್ತು ನಾಲ್ಕನೆಯ ದಿನ ಕಳೆದ ಮೂರು ದಿನಗಳಿಂದ ನಾವು ಚಕ್ರವರ್ತಿಯವರ ಉಪನ್ಯಾಸವನ್ನು ಕೇಳ್ತಾ ಬಂದಿದ್ದೇವೆ ಚಿತ್ತರಂಜನ್ ದಾಸ್ ತೇಜ್ ಬಹದ್ದೂರ್ ವಾಸುದೇವ್ ಬಲವಂತ ಫಡ್ಕೆ ಇವತ್ತು ಸಂಗೊಳ್ಳಿ ರಾಯಣ್ಣ ತೇಜ್ ಬಹದ್ದೂರನ್ನು ಹೊರತುಪಡಿಸಿದ್ರೆ ಉಳಿದ ಮೂರು ಜನ ಚಿತ್ತರಂಜನ್ ದಾಸ್ ಫಡ್ಕೆ ಮತ್ತು ರಾಯಣ್ಣ ಮೂವರೂ ಹೋರಾಡಿದ್ದು ಬ್ರಿಟಿಷರ ವಿರುದ್ಧ ಹದಿನೆಂಟುನೂರ ಐವತ್ತೇಳನ್ನು ಒಂದು ಮೈಲಿಗಲ್ಲು ಅಂತ ಇಟ್ಕೊಂಡ್ರೆ ಅದಕ್ಕೂ ಪೂರ್ವದವನು ರಾಯಣ್ಣ ನಂತರದವನು ವಾಸುದೇವ್ ಬಲವಂತ ಫಡ್ಕೆ ಚಿತ್ತರಂಜನ್ ದಾಸರು ರಾಜಕೀಯ ಹೋರಾಟಗಾರರಾಗಿ ಗುರುತಿಸಿಕೊಂಡವರು ಬ್ರಿಟಿಷರಿಗೆ ಅನೇಕ ಪ್ರಕರಣಗಳ ಸಂದರ್ಭದಲ್ಲಿ ಅತ್ಯಂತ ಪ್ರಬಲ ಪೈಪೋಟಿಯನ್ನು ವಿರೋಧವನ್ನು ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದವರು ಕಾಂಗ್ರೆಸ್ಸಿನ ಒಳಗಡೆಯೂ ಕೂಡ ಅವರು ಸಾಕಷ್ಟು ಸುಧಾರಣೆಗಳಿಗಾಗಿ ಪ್ರಯತ್ನವನ್ನು ನಡೆಸಿದಂಥವರು ತೇಜ್ ಬಹದ್ದೂರರು ಮಗ ಮೊಘಲರ ವಿರುದ್ಧ ಹೋರಾಡಿದರು ಜೊತೆ ಜೊತೆಯಲ್ಲಿ ತಮ್ಮ ಇಡೀ ಸಮುದಾಯವನ್ನು ಆ ಮೂಲಕ ಇಡೀ ಭಾರತವನ್ನು ಜಾಗೃತಗೊಳಿಸಿದ್ರು ಕ್ಷಾತ್ರಕ್ಕೆ ತೆರೆದುಕೊಳ್ಳುವಂತೆ ಮಾಡಿದರು ರಾಯಣ್ಣ ಮತ್ತು ಫಡ್ಕೆ ಇಬ್ಬರಿಗೂ ಕೂಡ ವಿಶೇಷವಾದ ಸಮುದಾಯದ ಬೆಂಬಲ ಆಗಲಿ ರಾಜಾಶ್ರಯ ಆಗಲಿ ಆರ್ಥಿಕವಾದ ಬಲವಾಗಲಿ ಇಲ್ಲದೇ ಇದ್ದರೂ ಅತ್ಯಂತ ಪ್ರಬಲ ಹೋರಾಟವನ್ನು ಬ್ರಿಟಿಷರ ವಿರುದ್ಧ ಸಂಘಟಿಸಿದವರು ಅದರ ಪರಿಣಾಮವಾಗಿ ಬ್ರಿಟಿಷರು ಅವರ ಇಬ್ಬರ ತಲೆಗಳಿಗೂ ಬಹುಮಾನವನ್ನು ಘೋಷಣೆ ಮಾಡಿತ್ತು ಹಾಗಾಗಿ ನಾವೆಲ್ಲರೂ ಬ್ರಿಟಿಷರು ಯಾರ ತಲೆಗಳಿಗೆ ಬಹುಮಾನಗಳನ್ನು ಘೋಷಣೆ ಮಾಡಿದ್ದರೋ ಅವರ ತ್ಯಾಗ ಬಲಿದಾನಗಳ ಫಲವನ್ನು ನಾವೀಗ ಅನುಭವಿಸ್ತಾ ಇದ್ದೇವೆ ಸುಮ್ಮನೆ ಸ್ವಾತಂತ್ರ್ಯ ಬಂದಿದ್ದಲ್ಲ ಅಂತ ಚಕ್ರವರ್ತಿಯವರು ಸಾಕಷ್ಟು ಸಾರಿ ಆ ವಿಷಯವನ್ನು ಮಾತನಾಡಿದ್ದಾರೆ ಇವತ್ತು ನಾವು ಸಂಗೊಳ್ಳಿ ರಾಯಣ್ಣನ ಕಥೆಯನ್ನು ಚಕ್ರವರ್ತಿಯವರಿಂದಲೇ ಕೇಳಲಿಕ್ಕಿದ್ದೇವೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯದ ಸಹಯೋಗದಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇವೆ ಅವರಿಗೂ ಕೂಡ ಹೃತ್ಪೂರ್ವಕ ಕೃತಜ್ಞತೆಗಳು जननीम शारदाम देवी रामकृष्णम जगदगुरु पादपद्मे तयो श्रित्वा प्रणामामि मुहुर्मुहु रत्नाकरा धावतपदाम, हिमालय किरीटिनी ब्रह्मराजर्षि रत्नाढ्यां वंदे भारत मातरम गोखलेया समस्त श्रोत्रवर्गके ಅತ್ಯಂತ ಶ್ರದ್ಧಾಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ ಕಳೆದ ಮೂರು ದಿನಗಳಲ್ಲಿ ಮೂರು ಮಹನೀಯರ ಜೀವನವನ್ನು ಮತ್ತು ಸಾಧನೆಯನ್ನು ಜೀವನವೇ ಸಾಧನೆ ವಿಶೇಷವಾಗಿ ಅವ್ರ ಸಂದೇಶವನ್ನು ಅದರ ಜೊತೆಗೆ ಸೇರಿಸಿ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡಿದ್ವಿ ಅನೇಕ ಬಾರಿ ನನಗೆ ಸಂದೇಶಗಳು ಒಂದು ಪಾರ್ಟ್ ಆದರೆ ಜೀವನವೇ ಪ್ರೇರಣೆ ಅಂತ ನಮ್ಮ ಬದುಕಿನಲ್ಲಿ ನಾವು ಹೇಗಿರಬೇಕು ಅನ್ನೋದಕ್ಕೆ ಅಫ್ಕೋರ್ಸ್ ವೈಚಾರಿಕವಾಗಿ ಸಂದೇಶಗಳು ತುಂಬ ಕೆಲಸ ಮಾಡ್ತಾವಾದರೂ ಅವರು ಹೇಗೆ ಬದುಕಿದ್ರು ಅನ್ನೋದೇ ಅನೇಕ ಕಷ್ಟದ ಸಂದರ್ಭಗಳನ್ನು ಎದುರಿಸುವಾಗ ನಮಗೊಂದು ಶಕ್ತಿಯನ್ನು ಕೊಡುತ್ತೆ ವಿಚಾರವೊಂದು ನಮಗೆ ಪ್ರೇರೇಪಣೆ ಕೊಡಬೋದು ಆನಂತರ ಆ ಪ್ರೇರೇಪಣೆಯನ್ನು ಜೀವಂತವಾಗಿಡೋದು ಅವ್ರ ಜೀವನವೇ ಹೀಗಾಗಿ ಎಲ್ಲಕ್ಕಿಂತಲೂ ದೊಡ್ಡದ್ದು ವ್ಯಕ್ತಿಯ ಜೀವನವೇ ಮಾತು ಬರವಣಿಗೆ ತುಂಬ ಒಳ್ಳೆ ಬರಹಗಾರ ಅಂತ ಹೇಳ್ಬೋದು ನಿಜ ಆದರೆ ಆತ ದೀರ್ಘಕಾಲವಾಗಿ ಉಳಿಯೋದು ಹೇಗೆ ಅಂತಂದರೆ ಆ ಬರಹದ ಹಿಂದೆ ಅವನ ವ್ಯಕ್ತಿತ್ವ ಎಷ್ಟು ಗಟ್ಟಿಯಾಗಿದೆ ಅನ್ನೋದ್ರ ಆಧಾರದ ಮೇಲೆ ವಿವೇಕಾನಂದರದೊಂದು ಮಾತಿದೆ ನಾನು ಮತ್ತೆ ಮತ್ತೆ ನೆನಪಿಸ್ಕೊಳ್ತೀನಿ ಆ ಮಾತನ್ನ ಸ್ವಾಮೀಜಿ ಹೇಳ್ತಾರೆ ಪವಿತ್ರವಾಗಿರುವಂಥ ನಿಂದೊಂದು ಆಲೋಚನೆ ಅಂದರೆ ಪವಿತ್ರವಾಗಿರೋ ಆಲೋಚನೆ ಅಂದರೆ ಆಲೋಚನೆಯ ಹಿಂದಿರುವಂಥ ಪಾವಿತ್ರ್ಯ ಕ್ಯಾರೆಕ್ಟರ್ ಅದು ಜೋರದಾರಾಗಿದ್ದರೆ ಅದು ಬಲವಾಗಿದ್ದರೆ ನೀನು ಗುಹೆಯೊಳಗೆ ಕೂತ್ಕೊಂಡು ಮಾಡಿದ ಆಲೋಚನೆಯೂ ಆ ಗುಹೆಯ ಗೋಡೆಗಳನ್ನು ಸೀಳಿಕೊಂಡು ಸಮಾಜವನ್ನು ಮುಟ್ಟುತ್ತೆ ಅಂತ ಏನು ಅದ್ಭುತವಾಗಿರುವಂಥ ಮಾತು ಬರೀಲೇಬೇಕು ಅಂತಿಲ್ಲ ಈಗ ನಿಂತ್ಕೊಂಡು ಮೈಕಿನ ಮುಂದೆ ಮಾತಾಡಿದರೆ ಮಾತ್ರ ವಿಚಾರ ಹೋಗುತ್ತೆ ಹಾಗಲ್ಲ ಅಂತ ಅದು ಜಗತ್ತಿನ ಅವಧಾರಣೆ ಜಗತ್ತು ಆಲೋಚನೆ ಮಾಡೋದು ಹಾಗೆ ಪಶ್ಚಿಮ ಆಲೋಚನೆ ಮಾಡೋದು ಹಾಗೆ ನೀವು ಮಾತಾಡಿದ್ರೆ ಮಾತ್ರ ಹೊರಗೆ ಬರುತ್ತೆ ಬರದ್ರೆ ಮಾತ್ರ ಚಿಂತನೆ ಗೊತ್ತಾಗತ್ತೆ ಅಂತ ಇಲ್ಲದೆ ಹೋಗಿದ್ದಿದ್ರೆ ಯಾವುದೋ ಕಾಲಘಟ್ಟದ ವೇದಗಳು ಇವತ್ತಿಗೂ ಕೂಡ ಇರಲಿಕ್ಕೆ ಹೆಂಗೆ ಸಾಧ್ಯ ಆಯಿತು ಅನ್ನೋದಕ್ಕೆ ಉತ್ತರ ಯಾರೂ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಬರವಣಿಗೆಯೇ ಇಲ್ಲದ ಕಾಲಕ್ಕೆ ಇದ್ದಂಥ ವೇದಗಳು ಇವತ್ತಿಗೂ ಕೂಡ ಹಾಗೆಯೇ ಉಳ್ಕೊಂಡು ಬರಲಿಕ್ಕೆ ಸಾಧ್ಯವಾಯಿತು ಅಂದರೆ ಹೇಗೆ ಸಾಧ್ಯವಾಯಿತು ಹಾಂ ಬಾಯಿಂದ ಬಾಯಿಗೆ ಬಂದಿದೆ ಅದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದೆ ಎಲ್ಲಕ್ಕಿಂತ ಹೆಚ್ಚು ಅವುಗಳನ್ನು ದರ್ಶನಗಳಾಗಿ ಸ್ವೀಕರಿಸಿ ಆಗಾಗ ಮರುದರ್ಶನ ಮಾಡಿಕೊಳ್ಳುವಂಥ ಸಾಮರ್ಥ್ಯವನ್ನು ಪಡ್ಕೊಂಡವರು ಅದಕ್ಕೆ ಟ್ಯೂನ್ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತಿತ್ತಲ್ಲ ಹೀಗಾಗಿಯೇ ಒಂದು ವಿಚಾರಧಾರೆ ಉಳಿಲಿಕ್ಕೆ ಸಾಧ್ಯ ನಿನ್ನಜ್ಜ ಮುತ್ತಜ್ಜ ಮೂಲಜ್ಜರೆಲ್ಲ ನಿನ್ನೊಳಗೆಹರು ಅಂತ ಡಿ ವಿ ಜಿಯವರು ಅವರು ಹೇಳ್ತಾರೆ ನಿನ್ನ ತಾತ ನಿನ್ನ ಮುತ್ತಾತ ನಿನ್ನ ಅವರ ಅಪ್ಪ ಅವರ ತಾತ ಇವರೆಲ್ಲರೂ ಕೂಡ ನಿನ್ನೊಳಗಿದ್ದಾರೆ ಅಂತ ಹೆಂಗಿದ್ದಾರೆ ಅಂತಂದರೆ ಆ ವಿಚಾರ ಅದ್ರ ಮೂಲಕ ಹರಿದು ಬಂದಿದೆ ಅಂತ ಹಾಗೆ ಈ ಪ್ರಕ್ರಿಯೆ ಬಹಳ ವಿಶೇಷವಾಗಿರುವುದು ಅಂತ ಭಾವಿಸೋದ್ರಿಂದಲೇ ಆ ಥಾಟ್ ಜನ್ರೇಟ್ ಮಾಡಿದಂಥ ವ್ಯಕ್ತಿತ್ವವನ್ನು ಅರಿತುಕೊಳ್ಳೋದು ಭಾಳ ವಿಶೇಷ ಅಂತ ನನಗೆ ಯಾವಾಗಲೂ ಅನಿಸುತ್ತೆ ಹೀಗಾಗಿ ವಿವೇಕಾನಂದರ ಆಲೋಚನೆ ಎಷ್ಟು ಪ್ರೇರೇಪಣೆ ಕೊಡುತ್ತೋ ನಮಗೆಲ್ಲ ವಿವೇಕಾನಂದರ ಪ್ರತ್ಯಕ್ಷ ಬದುಕೂ ಕೂಡ ಆ ಆಲೋಚನೆಯ ಪ್ರೇರೇಪಣೆಯನ್ನು ಜೀವಂತವಾಗಿರಿಸೋದಕ್ಕೆ ಸಹಕಾರ ಮಾಡುತ್ತೆ ಅನೇಕ ಬಾರಿ ಬದುಕಿನಲ್ಲಿ ಎಡುವಂಥ ಪ್ರಸಂಗಗಳು ತುಂಬ ಬರುತ್ತವೆ ತುಂಬ ಬಾರಿ ಬರುತ್ತೆ ಆಮಿಷಗಳು ಎಷ್ಟು ಕೊಡುತ್ತೆ ಬದುಕು ಅಂತಂದರೆ ಈ ಆಮಿಷಗಳನ್ನು ಎದುರಿಸಿ ನಿಂತು ಗೆಲ್ಲೋದಿದೆಯಲ್ಲ ಬಹಳ ಕಷ್ಟದ ಕೆಲಸ ಆಮಿಷಗಳನ್ನು ಎದುರಿಸಿದ್ದವರಿಗೆ ಗೊತ್ತಿರುತ್ತೆ ಆಮಿಷಗಳಿಗೆ ಪದೇ 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 ಯಾರು ಬಲಿಯಾಗ್ತಿರ್ತಾರೋ ಅವರು ಎದುರಿಸುವ ನೈತಿಕ ಶಕ್ತಿಯನ್ನು ಕಳ್ಕೊಂಡ್ಬಿಟ್ಟಿರ್ತಾರೆ ಆಮಿಷವನ್ನು ಎದುರಿಸಿ ನಿಲ್ಲಬೇಕು ಅಂತಂದರೆ ಈ ಥರದ ಬದುಕುಗಳು ಕೆಲಸ ಮಾಡ್ತವೆ ಅಂತ ನಾನು ಮಾತಾಡ್ತಿರುವಾಗ ಮಿತ್ರರೊಬ್ಬರು ಹೇಳ್ತಾ ಇದ್ರು ಕೇಳುವಾಗಲೇ ನನಗೆ ಆಶ್ಚರ್ಯ ಅನಿಸ್ತಿತ್ತು ಬಾಯಿ ಮತಿದಾಸರ ತಲೆಯನ್ನು ಸೀಳ್ತಿರುವಾಗ ಹೇಗೆ ಅನ್ನಿಸ್ತಿದ್ದಿರ್ಬೋದು ಅವರಿಗೆ ಅಂತ ಹೇಗೆ ಕಡ್ಕೊಂಡಿದ್ದಿರ್ಬೋದು ಅದನ್ನು ಅಂತ ಆಮೇಲೆ ನನಗನ್ನಿಸ್ತು ಬಾಯಿ ಮತಿದಾಸರ ತಲೆ ಅವರು ಸೀಳುವಾಗ ಸರಿಯಪ್ಪ ಎದುರಿಗೆ ಗುರುಗಳಿದ್ದಾರೆ ಅವರನ್ನು ನೋಡಿಕೊಂಡು ಪ್ರಾಣ ಬಿಡುವಂಥ ಭಾಗ್ಯ ನನಗೆ ಎಷ್ಟು ಚೆನ್ನಾಗಿದೆ ಭಾಗ್ಯ ನೋಡಿ ನೀವು ಅದರ ಪಾರ್ಟನ್ನ ನೋಡಿ ಗುರುಗಳ ಎದುರಿಗೆ ಈ ರೀತಿ ಪ್ರಾಣ ಬಿಡುವಂಥ ಭಾಗ್ಯ ಎಷ್ಟು ಜನರಿಗೆ ಗುರು ವಾಕ್ಯ ಪರಿಪಾಲನೆಗೋಸ್ಕರ ನಾನು ಪ್ರಾಣ ಬಿಡ್ತಿದ್ದೀನಿ ಅಂತ ಗುರುವಿಗೆ ಎದುರಿಗೆ ಗೊತ್ತಾಗತ್ತೆ ಯಾರೋ ಬೇರೆಯವ್ರು ಹೋಗಿ ಹೇಳೋದಲ್ಲ ಹಂಗೆ ಎದುರಿಗೆ ಗೊತ್ತಾಗ್ತಿರುವಾಗ ಗುರುಗಳ ಆಶೀರ್ವಾದ ಅದು ಹರಿದು ಬರುವಂಥ ಕೃಪೆ ಹರಿದು ಬರುವಂಥದ್ದಿರುತ್ತಲ್ಲ ಏನು ಅದ್ಭುತವಾಗಿದ್ದಿರ್ಬೋದು ಆ ಕ್ಷಣಕ್ಕೆ ಮುಕ್ತಿ ಅನುಮಾನವೇ ಇಲ್ಲ ಅದರಲ್ಲಿ ಅಂತ ಭಾಗ್ಯ ಅವೆಲ್ಲ ಅಂತ ಇವೆಲ್ಲ ಕೇಳುವಾಗ ಅನ್ಸುತ್ತೆ ಎಲ್ಲೋ ಒಂದು ಕಡೆ ಆ ಥರದ ಅವಕಾಶಗಳು ಬಂದ್ಬಿಡುತ್ತೆ ಅಂತ ಆದರೆ ಆಮಿಷಗಳನ್ನು ಮೆಟ್ಟಿ ನಿಂತು ಹೀಗೆ ಬದುಕಬೋದಾ ಅಂತ ಅನಿಸತ್ತೆ ಪಡಕೆಗೆ ಯಾಕೆ ಬೇಕಿತ್ತು ಎಷ್ಟು ಜನ ಹಾಯಾಗಿದ್ದ್ರಪ್ಪ ತಾನು ಹಾಯಾಗಿದ್ದರೆ ಮುಗಿದೋಗಿರ್ತಿತ್ತು ಇವತ್ತಿನ ಜನರಲ್ಲಿ ಎಷ್ಟು ಜನಕ್ಕೆ ಪಡಕೆ ಗೊತ್ತು ಯಾತಕ್ಕೋಸ್ಕರ ಫೈಟ್ ಮಾಡಬೇಕು ಫೈನಲಿ ಯಾವ ವಿಚಾರಕ್ಕೋಸ್ಕರ ಫೈಟ್ ಮಾಡಬೇಕು ಈ ಪ್ರಶ್ನೆ ಅನೇಕ ಬಾರಿ ಕಾಡ್ತಿರತ್ತೆ ನಾವು ಹೇಗಾಗಿದ್ದೀವಿ ಅಂತಂದರೆ ನಾನು ನನ್ನ ಮನೆ ನನ್ನ ಪರಿವಾರ ನಾವು ಚೆನ್ನಾಗಿದ್ದರೆ ಸಾಕು ಅಂತ ನಾವೆಲ್ಲರೂ ಚಿಕ್ಕ ಗೂಡನ್ನು ಕಟ್ಕೊಂಡಿರುವಾಗ ಫಡ್ಕೆ ಅನ್ನೋ ಹೆಸರನ್ನು ಉಚ್ಚರಿಸುವ ಯೋಗ್ಯತೆ ಆದರೂ ಇದೆಯಾ ಅಂತ ಭಗತ್ ಸಿಂಗ್ ಅನ್ನೋ ಹೆಚ್ಚರ ಹೆಸರನ್ನು ಉಚ್ಚರಿಸುವ ಯೋಗ್ಯತೆ ಆದರೂ ಇದೆಯಾ ನಮಗೆ ಅಂತ ಆ ಯೋಗ್ಯತೆಯೂ ಇಲ್ಲ ಅನೇಕ ಬಾರಿ ಬಹಳ ಬಾರಿ ನನಗೆ ಕಾಡ್ತಾ ಇರುವಂಥ ಸಂಗತಿಗಳಿವು ಅಂತ ತುಂಬ ಜನರು ಪ್ರಶ್ನೆ ಕೇಳ್ತಾರೆ ನೀವೇನು ಮಾಡ್ಕೊಳ್ತೀರಾ ಹೊಟ್ಟೆಪಾಡಿಗೆ ಏನು ಮಾಡ್ತೀರಾ ಅಂತ ಭಾಳ ಜನರಿಗೆ ಬೇರೆಯವ್ರ ಹೊಟ್ಟೆಪಾಡಿಂದೇ ಚಿಂತೆ ಭಾಳ ಕಾಡ್ತಿರುತ್ತೆ ಯಾವಾಗಲೂ ಭಾಳ ಚಂದ ಅದು ನಂಗೆ ಭಾಳ ಖುಷಿ ನೀವು ಮಾಡ್ತಿರೋ ಆ್ಯಕ್ಟಿವಿಟಿಗಳ ಬಗ್ಗೆ ಹೇಳಿದರೆ ಅದೆಲ್ಲ ಸರಿಯಪ್ಪ ಅಂತ ಕೇಳ್ತಾರೆ ಅವರಿಗೆಲ್ಲ ಎಲ್ರಿಗೂ ಬ್ಯಾಂಕ್ ಬ್ಯಾಲೆನ್ಸು ಹತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷ ಇರೋದೇ ಲೈಫ್ ಓನ್ ತಿಳ್ಕೊಂಡಿದ್ದಾರೆ ಅಂತ ಮೂರು ಸಾವಿರ ರೂಪಾಯಿ ಕೊಟ್ಟರೆ ಒಂದು ಸೇನೆ ಕಟ್ತೀನಿ ಕೊಡ್ರಪ್ಪ ಅಂತ ಕೇಳುವಾಗ ಮೂರು ಸಾವಿರ ರೂಪಾಯಿ ಇರಲಿಲ್ಲ ರೀ ಫಡಕೆ ಹತ್ರ ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಹೋಗ್ತಿದ್ದೇನ ಸಂಗೊಳ್ಳಿ ರಾಯಣ್ಣ ಎಂಥ ಯಾತನಾಮಯ ಬದುಕು ಎರಡು ವರ್ಷಗಳ ಹೋರಾಟ ಅಷ್ಟೇ ಆದರೆ ಆ ಎರಡು ವರ್ಷಗಳ ಹೋರಾಟ ಏನು ಅದ್ಭುತವಾದ ಹೋರಾಟ ಅಂತಂದರೆ ನಾವು ಇವತ್ತಿಗೂ ಕೂಡ ಇಡೀ ದೇಶದಲ್ಲಿ ಎದೆ ಎತ್ಕೊಂಡು ನಿಲ್ಬೋದಾಗಿರುವಂಥ ಹೋರಾಟವನ್ನು ಸಂಘಟಿಸಿದ್ನಲ್ಲ ಏನಿತ್ತು ಸಂಗೊಳ್ಳಿ ರಾಯಣ್ಣನ ಹತ್ರ ತನ್ನದ್ದು ಹೊಂದ್ಕೊಳ್ಳಿಕ್ಕೆ ಏನೂ ಇರಲಿಲ್ಲ ಒಂದು ಅರ್ಧ ಹಜರತಿ ಜಮೀನು ಬಿಟ್ಟರೆ ಮತ್ತೇನಿರಲಿಲ್ಲ ಇರಲಿಲ್ಲ ಆದರೆ ವ್ಯಕ್ತಿತ್ವದ ಕಾರಣದಿಂದಾಗಿಯೇ ಬೆಳೆದು ನಿಂತರಲ್ಲ ಮಿತ್ರ ಇವೆಲ್ಲವೂ ಕೂಡ ನಮ್ಮ ಸ್ವಾತಂತ್ರ್ಯದ ಹೋರಾಟದ ಪುಟಗಳಲ್ಲಿ ಭಾಳ ಸುಂದರವಾಗಿ ವರ್ಣಿಸಲ್ಪಟ್ಟಿರುವಂಥವು ದೀತಾ ಶರ್ಮರು ಈ ಬ್ರಿಟಿಷರ ಆಳ್ವಿಕೆಯ ಕಾಲಘಟ್ಟವನ್ನು ಮೂರು ಕಾಂಡಗಳಾಗಿ ವಿಂಗಡಿಸ್ತಾರೆ ಈ ನಾವು ಬಾಲಕಾಂಡ ಅಯೋಧ್ಯಾ ಕಾಂಡ ಕಿಷ್ಕಿಂದ ಕಾಂಡ ಅಂತೆಲ್ಲ ಕಾಂಡ ಮಾಡ್ತೀವಲ್ಲ ಹಾಗೆ ಮುಂದಿನ ಇತಿಹಾಸದ ಈ ಪೀಳಿಗೆ ಏನೋ ಮೂರು ಕಾಂಡ ಮಾಡ್ತಾರೆ ಸಾವಿರದ ಆರುನೂರಕ್ಕೆ ಬ್ರಿಟಿಷರು ಭಾರತಕ್ಕೆ ಕಾಲಿಟ್ಟರು ವ್ಯಾಪಾರ ಮಾಡ್ತೀವಿ ಅಂತ ಸಾವಿರದ ಏಳ್ನೂರ ಐವತ್ತೇಳರವರೆಗೂ ಪ್ಲಾಸಿ ಕದನವಾಗುವವರೆಗೂ ನಿಯತ್ತಾಗಿ ಅಲ್ಲದೆ ಹೋದರೂ ವ್ಯಾಪಾರ ಮಾಡಿದರು ಅದನ್ನು ವ್ಯಾಪಾರ ಕಾಂಡ ಅಂತ ಅವರು ಸಾವಿರದ ಏಳ್ನೂರ ಐವತ್ತೇಳರಿಂದ ಸಾವಿರದ ಎಂಟುನೂರ ಐವತ್ತೇಳರವರೆಗೆ ಕಂಪನಿ ರೂಲ್ ಮಾಡಿತು ವ್ಯಾಪಾರ ಅಲ್ಲ ಟ್ಯಾಕ್ಸ್ ಸೇರ್ತು ಟ್ಯಾಕ್ಸ್ ವಸೂಲಿ ಮಾಡ್ತು ಜನರ ಮೇಲೆ ಅವ್ಯಾಹತವಾಗಿರುವಂಥ ಅತ್ಯಾಚಾರ ಮಾಡ್ತು ರೂಲ್ ಮಾಡೋ ಪ್ರಯತ್ನ ಮಾಡ್ತು ಅದನ್ನು ಪ್ರಭುತ್ವ ಕಾಂಡ ಅಂತ ಕರೀತಾರೆ ಅವ್ರು ನಮ್ಮೇಲೆ ಪ್ರಭುತ್ವ ಮಾಡಿದರು ಅಂತ ಮೂರನೇದು ಸಾವಿರದ ಎಂಟುನೂರ ಐವತ್ತೇಳರಿಂದ ಸಾವಿರದ ಒಂಬೈನೂರ ನಲವತ್ತೇಳು ಆ ಪ್ರಭುತ್ವ ಕಳೆದು ಹೋಗಿ ರಾಣಿಯ ಅಧಿಕಾರಕ್ಕೆ ಬಂದು ಬಹುಶಃ ಬ್ರಿಟನ್ನಿನ ರಾಣಿಯ ಕಾಂಡ ಅಂತಲೂ ಕರಿಬೋದೇನು ಆದರೆ ನನಗೆ ಇದು ಹೆಂಗೆ ಹೆಂಗನಿಸುತ್ತೆ ಅಂತಂದರೆ ಸಾವಿರದ ಆರ್ನೂರಿಂದ ಸಾವಿರದ ಏಳ್ನೂರ ಐವತ್ತೇಳು ಅವರು ವ್ಯಾಪಾರ ಕಾಂಡ ಅಂತ ಕರಿತಾರೆ ನನಗೆ ಅಜ್ಞಾನ ಕಾಂಡ ಅಂತ ಅನಿಸುತ್ತದೆ ನಮ್ಗೆ ಅಜ್ಞಾನ ಇತ್ತು ಈ ವ್ಯಾಪಾರ ಮಾಡಿದ ಅಯೋಗ್ಯರು ನಮ್ಮನ್ನು ಈ ಥರ ಲೂಟಿ ಮಾಡ್ತಿದ್ದಾರೆ ನಮ್ಗೆ ಗೊತ್ತೇ ಆಗಲಿಲ್ಲ ಅದೊಂಥರ ಅಜ್ಞಾನದ ಕಾಂಡ ಅದು ಸಾವಿರದ ಏಳ್ನೂರ ಐವತ್ತೇಳರಿಂದ ಸಾವಿರದ ಎಂಟುನೂರ ಐವತ್ತೇಳು ಪ್ರತಿಭಟನಾ ಕಾಂಡ ಅದು ನಾವು ವಿರೋಧ ಮಾಡಿದ್ದೀವಿ ಫೈಟ್ ಮಾಡಿದ್ದೀವಿ ಎಷ್ಟು ಫೈಟ್ ಮಾಡಿದ್ದೀವಿ ಅನ್ನೋದು ನಾನು ಹೇಳ್ತೀನಿ ನಿಮಗೆ ಸಾವಿರದ ಎಂಟುನೂರ ಐವತ್ತೇಳರ ನಿಂತ ನಂತರ ಸಾವಿರದ ಒಂಬೈನೂರ ನಲವತ್ತೇಳರವರೆಗಿನದ್ದು ನಾವು ಬರೀ ಪ್ರತಿಭಟನೆ ಮಾಡಿದ್ದಲ್ಲ ಇದು ಈ ಪ್ರತಿಭಟನೆ ಪ್ರತೀಕಾರವಾಗಿ ಕನ್ವರ್ಟ್ ಆಯಿತು ತಗೊಳ್ಳೇಬೇಕು ಹಠ ಹಿಡಿದು ಸ್ವರಾಜ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು ನಿಮ್ಮಪ್ಪನ ಆಸ್ತಿ ಅಲ್ಲ ಇದು ಅಂತ ನೀನು ಯಾವ ನನಗೆ ಆಳ್ಲಿಕ್ಕೆ ಅಂತ ಕೇಳುವಂಥ ಒಂದು ಪ್ರತೀಕಾರದ ಕಾಂಡ ಬಂತಲ್ಲ ಆ ಪ್ರತೀಕಾರದ ಕಾಂಡ ಆನಂತರ ಶುರುವಾಯಿತು ಅಂತ ನನಗನ್ಸುತ್ತೆ ಸೊ ಹೀಗಾಗಿ ಮೂರು ಕಾಂಡಗಳು ಆದರೆ ಮಿತ್ರರೇ ಯಾವತ್ತೂ ಬ್ರಿಟಿಷರು ಭಾರತದಲ್ಲಿ ನೆಮ್ಮದಿಯಿಂದ ಇರಲಿಲ್ಲ ಎಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಅವರು ಗೆದ್ದ ನಂತರ ನೆಮ್ಮದಿಯಿಂದ ಇದ್ದರು ಅಂತ ನೀವು ಭಾವಿಸಿದರೆ ಇನ್ನೂ ಎಲ್ಲ ಕಡೆ ರಾಜರುಗಳಿದ್ರು ಬ್ರಿಟಿಷರಿಗೆ ಏನು ಪೂರ್ಣ ಪ್ರಮಾಣದಲ್ಲಿ ಭಾರತ ಸಿಕ್ಕಿರಲಿಲ್ಲ ಅದಾದೊಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ನಂತರ ಭಾರತವನ್ನು ತಗೊಂಡಿದ್ದೀವಿ ಅಂತ ಗೊತ್ತಾದರೆ ಅಂದರೆ ಸಾವಿರದ ಏಳ್ನೂರ ಐವತ್ತೇಳರಿಂದ ಸಾವಿರದ ಎಂಟುನೂರ ಐವತ್ತೇಳರ ನೂರು ವರ್ಷಗಳಲ್ಲಿ ಇಡೀ ದೇಶದಲ್ಲಿ ಕನಿಷ್ಠ ಪಕ್ಷ ನೂರಾರು ದಂಗೆಗಳಾಗಿವೆ ಅಂತ ನೂರಾರು ದಂಗೆಗಳು ನೀವು ಎಲ್ಲಿ ನೋಡಿದರೂ ಎಲ್ಲಾದರೂ ಒಂದು ಕಡೆ ಸ್ವಾಭಿಮಾನದಿಂದ ಜನ ಎದ್ದು ನಿಂತಿರುವಂಥ ಉದಾಹರಣೆಗಳಿವೆ ಮೇಲ್ನೋಟಕ್ಕೆ ತುಂಬ ವ್ಯಾಪಕವಾಗಿ ನಡೆದಂಥ ಈ ಹೋರಾಟಗಳನ್ನು ಲೆಕ್ಕಕ್ಕಿಡೋದಾದರೂ ಉತ್ತರ ಭಾರತದಲ್ಲಿ ಭಾಳ ದೊಡ್ಡದಾಗಿರುವಂಥ ಇಪ್ಪತ್ತ್ಮೂರು ದಂಗೆಗಳು ನಡೆದಿವೆ ರಂಗಪುರದ ದಂಗೆ ವಿಷ್ಣುಪುರದ ದಂಗೆ ಚೌವಾರ ದಂಗೆ ಸಿಲ್ಹೆಟ್ನ ದಂಗೆ ಬಂದೇಲ್ಖಂಡದ್ದು ಸಂತಾಲ್ರು ಅಂದರೆ ಸನ್ಯಾಸಿಗಳ ಹೋರಾಟ ಖಾಸಿ ಕೋಲಾ ಇವೆಲ್ಲವೂ ಒಂದೊಂದು ಜಾತಿಯ ದಂಗೆಗಳು ಅವರೆಲ್ಲರೂ ಸ್ವಾಭಿಮಾನದ ಕಾರಣಕ್ಕೋಸ್ಕರ ಬ್ರಿಟಿಷರ ವಿರುದ್ಧ ಎದ್ದು ನಿಂತಂಥವು ಉತ್ತರ ಭಾರತದಲ್ಲಿ ನಡೆದಂಥದ್ದು ನೀವು ಮುಂಬೈ ಮತ್ತು ಪಶ್ಚಿಮ ಭಾಗವನ್ನು ತೆಗೆದುಕೊಳ್ಳೋದಾದರೆ ಚೆನ್ನಮನೆ ಶುರು ಮಾಡಿದ್ವು ಇಪ್ಪತ್ನಾಲ್ಕರಲ್ಲಿ ಅದಕ್ಕಿಂತ ಮುಂಚೆ ರಾಮೋಷಿಗಳ ದಂಗೆ ಆಗಿತ್ತು ಸಾವಿರದ ಎಂಟುನೂರ ಮೂವತ್ತ್ಮೂರಲ್ಲಿ ರಾಮೋಷಿಗಳ ದಂಗೆ ನಡೆದಿದ್ದರೆ ನಾನು ನನ್ನೆ ಉಲ್ಲೇಖ ಮಾಡಿದೆ ಉಮಾಜಿ ನಾಯಕ ಮಾಡಿದ ದಂಗೆ ಅದೂ ನಡೆದಿತ್ತು ಬ್ರಿಟಿಷರ ವಿರುದ್ಧ ದಂಗೆಗಳೇ ಅಲ್ಲ ಬಿಲ್ಲರು ಹೋರಾಟ ಮಾಡಿದರು ಕಚ್ಛನಲ್ಲಿ ಹೋರಾಟ ನಡೆದಿತ್ತು ಗುಜರಾತ್ನ ಕಚ್ನಲ್ಲಿ ರಾಯಣ್ಣನ ಬಂಡಾಯ ನಡೆಯಿತು ಹದ್ದೊಂಬೈ ಸಾವಿರದ ಎಂಟುನೂರ ಮೂವತ್ತರ ವೇಳೆಗೆ ಸೂರತ್ನಲ್ಲಿ ಹೋರಾಟ ನಡೀತು ಮೇವಾಡದಲ್ಲಿ ಹೋರಾಟ ನಡೀತು ಎಲ್ಲ ದಂಗೆಗಳು ಒಂದಾದ್ಮೇಲೆ ಒಂದು ಇಲ್ಲಿ ದಂಗೆ ಮಟ್ಟ ಹಾಕಿ ನೆಮ್ಮದಿ ಉಸಿರು ಬಿಡೋ ವೇಳೆಗೆ ಇನ್ನೆಲ್ಲೋ ದಂಗೆ ಶುರು ಅಲ್ಲಿ ಮಟ್ಟ ಹಾಕೋದ್ರೆ ಮತ್ತೆಲ್ಲೋ ದಂಗೆ ಶುರು ಅಂದರೆ ಎಲ್ಲಾದರೂ ಒಂದು ಕಡೆ ಏನಾದರೂ ನಡೀತಾ ಇರೋದು ವಯಸ್ಸರಾಯಿಗೆ ದಿನ ಬೆಳಗಾದರೆ ಸುದ್ದಿ ಬರೋದು ಅಲ್ಲೇನೋ ಆಯಿತು ಇಲ್ಲೇನೋ ಆಯಿತು ಇಲ್ಲೇನೋ ಆಯಿತು ನೆಮ್ಮದಿಯಿಂದ ಇರಲೇ ಇಲ್ಲ ಯಾವಾಗಲೂ ಅಂತ ನೀವು ಹಾಗೆ ದಕ್ಷಿಣಕ್ಕೆ ಬಂದರೆ ಇಲ್ಲಿ ದೋಂಡಿಯಾವಾಗ ಹೋರಾಟ ನಡೆದಿದೆ ಮೈಸೂರಿನವ್ರು ಹೋರಾಟ ನಡೆದಿದೆ ಉತ್ತರದ ಆರ್ಕಾಟ್ನವರು ವೆಲ್ಲೂರ್ನವರು ಕೊಡಗಿನಲ್ಲಿ ಸನ್ಯಾಸಿಗಳ ಹೋರಾಟ ನಡೆದಿದೆ ಗಂಜಾಮ್ನ ಹೋರಾಟ ನಡೆದಿದೆ ಇವೆಲ್ಲವೂ ಕೂಡ ಸಾಮಾನ್ಯವಾದ್ದಲ್ಲ ಒಂದಾದ ಮೇಲೆ ಒಂದಾದ ಮೇಲೆ ನಡೀತಾನೆ ಬಂದಿದೆ ಅಂತ ಯಾಕೆ ನಡೀತು ಇಷ್ಟೆಲ್ಲ ದಂಗೆಗಳು ನಾವು ಅಂದ್ಕೊಂಡಿದ್ದೀವಿ ಏನೂ ನಡೀಲೇ ಇಲ್ಲ ಬ್ರಿಟಿಷರನ್ನು ಸಹಜವಾಗಿ ಸ್ವೀಕಾರ ಮಾಡಿಬಿಟ್ವಿ ಅಂತ ನೆವರ್ ಈ ದೇಶ ಯಾವತ್ತೂ ಹಂಗೆ ಸ್ವೀಕಾರ ಮಾಡಲಿಲ್ಲ ಈ ದೇಶದ ಒಳಗೆ ಅಡಗಿರುವಂಥ ಸ್ವಾಭಿಮಾನ ಇದು ಕಿಚ್ಚಿದೆಯಲ್ಲ ಅದು ಸಾಮಾನ್ಯವಾಗಿರುವಂಥ ಸಂಗತಿಯಲ್ಲ ನಾನು ಬೇರೆಯವರದನ್ನು ಕಸಿಯೋದಿಲ್ಲ ಆದರೆ ನಂದನ್ ಬೇರೆಯವ್ರು ಕಸಿದ್ರೂ ಬಿಡಲ್ಲ ನಮ್ದು ಇದೆ ಅಂತ ಕರೆಕ್ಟ್ ಬಲಗನ್ನೆ ಹೊಡೆದ್ರೆ ಎಡಗನ್ನೆ ಹೊಡಿ ಅಂತ ಯೇಸು ಕ್ರಿಸ್ತ ಹೇಳಿದ ಅವ್ರು ಪಾಲಿಸ್ಲಿಲ್ಲ ಯಾವತ್ತೂ ಅದನ್ನು ಅವ್ರು ಬೇರೆಯವರಿಗೆ ಬಲಗನ್ನೆ ಹೊಡ್ಕೊಂಡು ಬಂದವರು ಮತ್ತು ನಮ್ಗೆ ಉಲ್ಟಾ ಹೊಡಿದೇ ಇರೋ ಥರ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಬೋದು ಯೇಸು ಕ್ರಿಸ್ತನುಯಾಯಿಗಳೆಲ್ಲ ಆದರೆ ಭಾರತ ಬಲಗೆನ್ನೆಗೆ ಹೊಡೆದ ಮೇಲೆ ಸ್ವಲ್ಪ ಹೊತ್ತು ಸುಮ್ಮನಿದ್ದು ಯಾಕೆ ಹೊಡೆದೆ ಅಂತ ಕೇಳಿ ಅವ್ನು ತಪ್ಪಿದೆ ಅಂತ ಗೊತ್ತಾದರೆ ಬಾರಿಸಿದೆ ಸುಮ್ಮನೆ ಇಲ್ಲ ನಾವೇನು ಎಡಗನ್ನೆ ಕೊಟ್ಬಿಟ್ಟು ಹೊಡಿ ಅಂತ ಹೇಳಲಿಲ್ಲ ನಾವು ಬಾರಿಸಿದ್ದೀವಿ ಸರಿಯಾಗಿ ಬಾರಿಸಿದ್ದೀವಿ ಯಾಕೆ ಅಂತಂದರೆ ಸ್ವಾಭಿಮಾನ ಭಾರತದ ಒಳಗಿನ ಶಕ್ತಿ ಅಂತರ್ನಿಹಿತವಾಗಿರುವಂಥ ಶಕ್ತಿ ಭಾರತದ್ದು ಸ್ವಾಭಿಮಾನದ ಶಕ್ತಿ ಅಂತ ಬ್ರಿಟಿಷರ ಇನ್ನೂರು ವರ್ಷದ ಆಳ್ವಿಕೆಯಲ್ಲಿ ಕಳ್ಕೊಂಡಿದ್ವಿ ನನಗನ್ಸೋದು ಬ್ರಿಟಿಷರ ಆಳ್ವಿಕೆ ಆಳ್ವಿಕೆಯಲ್ಲಿ ಕಳ್ಕೊಂಡ ಸ್ವಾಭಿಮಾನಕ್ಕಿಂತ ಹೆಚ್ಚು ಸ್ವಾಭಿಮಾನವನ್ನು ನಮ್ಮೋರ ಆಳ್ವಿಕೆಯಲ್ಲಿ ಕಳ್ಕೊಂಡ್ಬಿಟ್ವಿ ನಾವು ನಾಚಿಕೆ ಗೇಡಿನ ಸಂಗತಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಸಿಕ್ಕಾಪಟ್ಟ ಸ್ವಾಭಿಮಾನಿಗಳು ನಾವು ಎಂಥ ಸ್ವಾಭಿಮಾನ ಅಂತಂದರೆ ನಮಗೆ ನೀವು ಕೊಟ್ಟ ಟೈಟಲ್ನ ಕಿತ್ತು ಬಿಸಾಕ್ತಿದ್ವಿ ನಾವು ಬೇಕಾಗಿಲ್ಲ ನನಗೆ ಈ ಟೈಟಲ್ಲು ಅಂತ ಆದರೆ ಈಗ ಒಂದು ರಾಜ್ಯೋತ್ಸವ ಪ್ರಶಸ್ತಿಗೆ ಎಂಜಲು ಸುರಿಸ್ಕೊಂಡು ನಿಂತ್ಕೊಳ್ಳೋದು ನೋಡಿದರೆ ಯಾವ ಸ್ವಾಭಿಮಾನಪ್ಪ ಅಂತ ಅನ್ಸುತ್ತೆ ಸ್ವಾಭಿಮಾನ ಶೂನ್ಯರಾಗಿರೋದು ಈಗಲೇ ನಾವು ಹೇಗಿತ್ತು ಸ್ವಾಭಿಮಾನ ತುಂಬ ಬಾರಿ ಯೋಚನೆ ಮಾಡ್ತಿರ್ತೀನಿ ನಮ್ಮ ಸ್ವಾಭಿಮಾನದ ವ್ಯಾಪ್ತಿ ಹೇಗಿತ್ತು ಅಂತಂದರೆ ಭರತ ಬಾಹುಬಲಿ ಬಾಹುಬಲಿಯರ ಯುದ್ಧ ನಾನು ಸ್ಕೂಲ್ ಲೆವೆಲಲ್ಲಿದ್ದಾಗ ಓದಂಥ ಯುದ್ಧದ ಘಟನೆಗಳವು ಬಾಹುಬಲಿಯನ್ನು ಸೋಲಿಸಬೇಕು ಅಂತ ಎಲ್ಲವನ್ನು ಜಗತ್ತನ್ನ ಗೆದ್ದು ಬಂದಂಥ ಭರತ ಅಣ್ಣ ಬಾಹುಬಲಿಯನ್ನು ಸೋಲಿಸಬೇಕು ಅಥವಾ ಬಾಹುಬಲಿ ತನ್ನನ್ನು ಹೀಗೇ ಸ್ವೀಕಾರ ಮಾಡಬೇಕು ಅಂತ ದರ್ಪದಿಂದ ಬಂದಾಗ ನೀನು ದರ್ಪದಿಂದ ಬಂದರೆ ಆಗಲ್ಲ ಕಣಪ್ಪ ನೀನು ಹೀಗೆಲ್ಲ ಮಾಡಬಾರ್ದು ಅಂತ ಹೇಳಿ ಅಣ್ಣನೊಡನೆ ಯುದ್ಧಕ್ಕೆ ನಿಂತು ಅಣ್ಣನನ್ನ ಯುದ್ಧದಲ್ಲಿ ಸೋಲಿಸುವಾಗ ತನ್ನ ಬಳಿ ಇದ್ದ ಚಕ್ರವನ್ನು ಬಿಡ್ತಾನಂತ ಅವನು ಆ ಚಕ್ರ ಬಾಹುಬಲಿಗೊಂದು ಪ್ರದಕ್ಷಿಣೆ ಬಂದು ನಿಂತು ಬಿಡುತ್ತೆ ಇವನನ್ನು ನನ್ನ ಆಗೋದಿಲ್ಲ ಯಾಕೆಂದರೆ ಒಂದು ಸಮರ್ಥನಾಗಿರೋನು ಅಂತ ಭಾಳ ದುಃಖದಿಂದ ಅಣ್ಣ ತಲೆ ತಗ್ಗಿಸಿ ನಿಂತಾಗ ಅಣ್ಣನ ವಿರುದ್ಧ ಹೋರಾಟ ಮಾಡಿಬಿಟ್ನಲ್ಲ ಅಂತ ಹೇಳಿ ತಾನು ಏನು ಗೆದ್ದಿದ್ದೀನಿ ಅಂತ ಅಣ್ಣ ಭಾವಿಸಿದ್ದಾನೋ ಎಲ್ಲವನ್ನೂ ಅಣ್ಣನಿಗೆ ಮರಳಿ ಕೊಟ್ಟು ತಾನು ನಿರ್ವಾಣಿಯಾಗಿ ಹೊಟ್ಟುಬಿಟ್ಟ ಅಲ್ಲಿ ನಿಂತರೂ ಅನೇಕ ವರ್ಷಗಳ ಕಾಲ ಅವನಿಗೆ ಪಾಪ ನಿರ್ವಾಣ ಸಿಗಲಿಲ್ವಂತ ಎಲ್ಲವನ್ನೂ ಕಳಚಿ ನಿಂತವನವನು ಮಿತ್ರ ಎಲ್ಲವನ್ನೂ ಕಳಚಿ ನಿಂತಿರೋದು ನಗುವಿನ ಸಂಗತಿಯಲ್ಲ ಜಗತ್ತು ನಗಬಹುದು ಏನು ಈ ಜನಕ್ಕೆ ನಾಚಿಕೆನೇ ಇಲ್ಲ ಬಟ್ಟೆ ಬಿಚ್ಚಿಕೊಂಡು ನಿಂತಿದ್ದಾರೆ ಜಗತ್ತು ನಗಬಹುದು ಆದರೆ ಆ ನಗುವಾಗ ಆ ನಗುವಿನ ಹಿಂದಿರುವ ಆ ಬಟ್ಟೆ ಬಿಚ್ಚಿರುವ ಆತನ ಹಿಂದಿನ ಆ ಶಕ್ತಿ ಇದೆಯಲ್ಲ ಎಲ್ಲವನ್ನೂ ಬಿಟ್ಟು ನಿಲ್ಲುವಂಥ ಅದ್ಭುತವಾಗಿರುವಂಥ ಶಕ್ತಿ ಎಲ್ಲವನ್ನೂ ಬಿಟ್ಟ ಮೇಲೂ ಮನಸ್ಸಿನೊಳಗೆ ಏನು ಉಳಿದಿದಂತೆ ಗೊತ್ತಾ ಅವನಿಗೆ ನನ್ನ ಅಣ್ಣನ ಭೂಮಿಯಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀನಲ್ಲಪ್ಪಾ ಅವನಿಗೆ ಯಾಕೆ ನಿರ್ವಾಣ ಸಿಕ್ತಿಲ್ಲ ಅಂತ ಅಣ್ಣ ಭಾಳ ನೊಂದ್ಕೊಂಡು ಕೇಳ್ತಾನೆ ಯಾಕೆ ಇಷ್ಟೆಲ್ಲ ಮಾಡಿದ್ರು ಇನ್ನೂ ಅವನಿಗೆ ಆ ಮುಕ್ತ ಮೋಕ್ಷ ಸಿಕ್ತಿಲ್ಲ ನಿರ್ವಾಣ ಯಾಕೆ ಸಿಕ್ತಿಲ್ಲ ಅಂದರೆ ಯಾರೋ ಹೇಳಿದ್ರು ನಿನ್ನ ಜಮೀನಲ್ಲಿ ನಿಂತಿದ್ದೀನಿ ಅಂತ ಬೇಜಾರಿದೆ ಅವನಿಗೆ ಅಂತ ಗೆದ್ದಿದ್ದೆಲ್ಲವನ್ನೂ ನಿಂಗೆ ಕೊಟ್ಬಿಟ್ನಲ್ಲ ಅವನು ಅವನದೊಂದು ಅಲ್ವಲ್ಲ ಈಗ ಅಣ್ಣ ಹೋಗಿ ಇವ್ಯಲ್ಲಿ ಹೇಳಿದಂತೆ ನಂದು ಏನಪ್ಪ ಗೆದ್ದೋ ನೀನು ನೀನು ಕೊಟ್ಟ ಭಿಕ್ಷೆ ಮೇಲೆ ರಾಜ್ಯಭಾರ ಮಾಡ್ತಿರೋದು ನಾನು ಮನಸ್ಸಲ್ಲಿ ಇಟ್ಕೋಬೇಡ ಇದನ್ನು ನಿನ್ನ ರಾಜ್ಯವನ್ನು ನಾನು ಅನುಭವಿಸ್ತಾ ಇದ್ದೀನಿ ಅಂತ ಭಾವಿಸ್ಕೊ ಅಂತ ಹೇಳಿದ ಕೆಲವು ದಿನಗಳೊಳಗೆ ನಿರ್ವಾಣಿಯಾದ ಅಂತ ಹೇಳ್ತಾರೆ ಏನು ಚಂದ ರೀ ಸ್ವಾಭಿಮಾನದ ಪರಿ ಎಂಥದ್ದು ಭಾರತದ್ದು ಇದಕ್ಕೆ ಸಂವಾದಿಯಾಗಬಲ್ಲಂಥ ಮತ್ತೊಂದು ಉದಾಹರಣೆ ಜಗತ್ತಿನ ಇತಿಹಾಸದಲ್ಲಿ ಸಿಗಬಹುದೇನು ಅಂಥ ಸ್ವಾಭಿಮಾನಿಗಳಾಗಿದ್ದರಿಂದಲೇ ಈ ದೇಶದಲ್ಲಿ ಪ್ರತಿಕ್ಷಣವೂ ಕೂಡ ಸ್ವಾಭಿಮಾನವನ್ನು ಕಳ್ಕೊಳ್ಳಿಕ್ಕೆ ನಾವು ಯಾವತ್ತೂ ಹಿಂದೆ ಮುಂದೆ ನೋಡಿದ್ದೀವಿ ಸುಲಭ ಅಲ್ಲ ಅಂತ ಎಲ್ಲವನ್ನೂ ಕಳ್ಕೊಳ್ಳಿಕ್ಕೆ ಒಪ್ಕೊಂಡಿದ್ದೀವಿ ಏನೂ ಚಿಂತೆ ಇಲ್ಲ ನಿನ್ನ ಜಮೀನು ಕಿತ್ಕೊಂಡು ಹೋಗುವ ನಿನ್ನನ್ನ ದುಡ್ಡನ್ನ ಕಿತ್ಕೊಂಡು ಹೋಗು ಏನು ಬೇಕಿದ್ರು ತಗೋ ಸ್ವಾಭಿಮಾನದ ಪ್ರಶ್ನೆಗೆ ಬಂದಾಗ ಮಾತ್ರ ನಾನು ಯಾವತ್ತೂ ಅದಕ್ಕೆ ಪ್ರತಿಭಟಿಸಿದ್ದೀನಿ ಅಂತ ಈ ಸ್ವಾಭಿಮಾನದ ಹಿನ್ನೆಲೆಯಲ್ಲೇ ನಾವು ನೋಡೋದಾದ್ರೆ ನೀವು ಸುಮ್ಮನೆ ಯೋಚನೆ ಮಾಡಿ ನಾವು ಮಾತಾಡಿರೋ ಕಳೆದ ಮೂರು ದಿನಗಳಲ್ಲಿ ಮಾತನಾಡೋರು ಎಲ್ಲರೂ ಸ್ವಾಭಿಮಾನದ ಅಡಿಪಾಯದ ಮೇಲೆ ತಮ್ಮ ಬದುಕನ್ನು ಕಟ್ಟಿದವರೇ ಗುರು ತೇಗ್ ಬಹದ್ದೂರ್ರು ಬಹಳ ಸಿಂಪಲ್ ಇತ್ತು ನಾನು ಸಾಯಬಾರದು ಅಂದರೆ ಏನು ಮಾಡಬೇಕು ಇಸ್ಲಾಮನ್ನು ಸ್ವೀಕಾರ ಮಾಡಬೇಕು ಏನು ಗಂಟು ಹೋಗೋದಿದೆ ಆಯ್ತಪ್ಪ ಸ್ವೀಕಾರ ಮಾಡಿದೆ ಇಸ್ಲಾಮ್ ಇರೋ ದಿನ ಔರಂಗಜೇಬ್ ಇರೋಟು ದಿನ ನಾನು ಇಸ್ಲಾಮ್ ಆಗಿರ್ತೀನಿ ಮುಸ್ಲಿಮ್ ಆಗಿರ್ತೀನಿ ಮುಂದೆ ಕದ್ದು ಮುಚ್ಚಿ ನಮ್ಮದೇ ಸಂಪ್ರದಾಯ ಮಾಡ್ತಿರ್ತೀನಿ ವಾಪಸ್ ಹೋಗ್ತೀನಿ ಏನು ಗಂಟು ಹೋಗೋದಿದೆ ಅಂತ ಇರ್ಬೋದಿತ್ತು ಆದರೆ ಸ್ವಾಭಿಮಾನ ಕಾಡಿತು ಅವರಿಗೆ ಚೇಚೆ ನನ್ನ ಸ್ವಾಭಿಮಾನದ ಪ್ರಶ್ನೆ ಇದು ನನ್ನ ಸ್ವಾಭಿಮಾನ ನನ್ನ ಧರ್ಮ ಯಾವ ಕಾರಣಕ್ಕೂ ಬಿಡಲ್ಲ ಸ್ವಧರ್ಮೇ ನಿಧನಂ ಶ್ರೇಯಂ ಪರಧರ್ಮೋ ಭಯಾವ ಯಾವ ಕಾರಣಕ್ಕೂ ಬಿಡ್ಲಿಕ್ಕೆ ಸಾಧ್ಯ ಆ ಕಾರಣಕ್ಕೋಸ್ಕರ ಪ್ರಾಣ ಕೊಡ್ಲಿಕ್ಕೆ ಅದರಲ್ಲ ಕತ್ತನ್ನು ಕಡ್ಕೊಳ್ಳಿಕ್ ಸಿದ್ದರಾದರು ವಾಸುದೇವ್ ಬಲವಂತಪಡಿಕೆ ನನ್ನ ಅಮ್ಮನನ್ನು ನೋಡಲಿಕ್ಕೆ ರಜೆ ಕೊಡದೇ ಇರುವಂಥ ಯಾವ ಸರ್ಕಾರದ ಯಾವ ನೌಕರಿ ಇದು ಈ ಸರ್ಕಾರವನ್ನೇ ಕಿತ್ತೆಸಬೇಕು ನನ್ನ ತಾಯಿಗೆ ಈ ಸಂಕಟಕ್ಕೆ ದೂಡಿದವರು ಇವರು ಅಂತ ಆ ಸ್ವಾಭಿಮಾನದ ಕಿಡಿ ಇತ್ತಲ್ಲ ಏನು ಅದ್ಭುತವಾಗಿತ್ತು ಕಿಡಿ ಅಂತ ಚಿತ್ತರಂಜನ್ ದಾಸರು ಎಂಥ ದೊಡ್ಡ ವಕೀಲರು ಇದ್ದಿದ್ರೆ ದುಡಿದು ಚಂದ ಮಾಡಿ ದುಡ್ಡು ಕಟ್ ದುಡ್ಡು ಮಾಡ್ಕೊಂಡಿರ್ಬೋದಿತ್ತು ಸ್ವಲ್ಪ ಚೆನ್ನಾಗಿ ಬದುಕಿ ಸ್ವಾತಂತ್ರ್ಯದವರೆಗೂ ಏನಾದರೂ ಇದ್ದುಬಿಟ್ಟಿದ್ದರೆ ಮಿನಿಸ್ಟ್ರು ಆಗಿಬಿಡ್ತಿದ್ರು ಆಗ್ತಿರಲಿಲ್ವೇನು ಆರಾಮಿತ್ತಪ್ಪ ಅವ್ರಿಗಿದ್ದ ಹೆಸರು ಹಂಗಿತ್ತು ಮಿನಿಸ್ಟ್ರಾಗಿ ಹಾಯಾಗಿ ಬದುಕ ಕಳಿಬೋದಿತ್ತು ಮುಗ್ದೇ ಹೋಗಿರ್ತಿತ್ತು ಆದರೆ ಹಂಗಿರಲಿಲ್ವಲ್ಲ ನನಗೆ ಬೇಕಾಗಿರೋದು ನನ್ನ ಸ್ವಂತ ಸಂತೋಷ ಅಲ್ಲ ಯಾವ ಸ್ವಾಭಿಮಾನವನ್ನು ಕಳ್ಕೊಂಡಿದ್ದೀವೋ ಮರಳಿ ಗಳಿಸಬೇಕು ಅನ್ನುವಂಥ ಹುಚ್ಚು ಮಿತ್ರ ಅದೇ ಹುಚ್ಚಿನಿಂದ ಎದ್ದ ನಿಂತವನು ಸಂಗೊಳ್ಳಿ ರಾಯಣ್ಣ ನಂಗೆ ಸಂಗೊಳ್ಳಿ ರಾಯಣ್ಣ ಅಂದಾಗೆಲ್ಲ ಹೆಮ್ಮೆ ಯಾಕೆ ಅಂತಂದರೆ ನಾಡಿಗೆ ಕೊಡಲಿಕ್ಕೆ ನಮ್ಮದೊಂದು ಅದ್ಭುತವಾದ ಕೊಡುಗೆ ಏನಾದರೂ ಇದ್ದರೆ ಅದು ಸಂಗೊಳ್ಳಿ ರಾಯಣ್ಣ ರೂಪದಲ್ಲಿದೆ ಅಂತ ನಮ್ಮ ಕೊಡುಗೆ ಆಯಿತು ನಾಡಿಗೆ ಕೊಡಲಿಕ್ಕೆ ಇಡೀ ದೇಶಕ್ಕೆ ನನಗೆ ಯಾವಾಗಲೂ ಅನ್ಸುತ್ತೆ ಸಂಗೊಳ್ಳಿ ರಾಯಣ್ಣನ ಮೂವಿ ಕನ್ನಡದಲ್ಲ ಹಿಂದಿಯಲ್ಲಿ ಬರಬೇಕು ಅಂತ ಹಿಂದಿಯ ಜನ ನೋಡಬೇಕು ಅದನ್ನು ಉತ್ತರ ಭಾರತದ ಜನ ನೋಡಬೇಕು ಅದನ್ನು ಹೇಗಿತ್ತು ಅವನು ಹೋರಾಟ ಅಂತ ದಕ್ಷಿಣದ ಒಂದು ಸಾಮಾನ್ಯ ಹಳ್ಳಿಯ ಮನುಷ್ಯ ಇಡೀ ಬ್ರಿಟಿಷರನ್ನ ಹೆಂಗೆ ಅಲಗಾಡಿಸ್ಬಿಟ್ಟಿದ್ದ ಅನ್ನೋದು ನೋಡಬೇಕು ಅಂತ ಅವನು ಹೋರಾಟ ಯಾತಕ್ಕೋಸ್ಕರ ನಡೆದಿದ್ದು ಒಂದು ಕಿತ್ತೂರಿನಲ್ಲಿ ರಾಜನನ್ನು ಕಳ್ಕೊಂಡಿದ್ರು ರಾಣಿ ಆಳ್ವಿಕೆ ಮಾಡ್ತಾ ಇದ್ಲು ಆ ರಾಣಿ ತೆಗೆದುಕೊಂಡಿದ್ದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ರಾಜ್ಯವನ್ನು ಕಸಿಯಲಾಯಿತು ಯುದ್ಧದಲ್ಲಿ ತ್ಯಾಕರೆಯ ಕತ್ತನ್ನು ಕಡದಂಥ ರಾಣಿ ಚೆನ್ನಮ್ಮ ಆ ಕತ್ತನ್ನು ಕೋಟೆಯ ಬಾಗಿಲಿಗೆ ಅಗ್ಸಿ ಬಾಗಿಲಿಗೆ ತೂಗಾಕಿ ಇದೇ ನಿಮಗೆ ಶಾಸ್ತಿ ಅಂತ ಹೇಳಿ ಒಂದು ಅದ್ಭುತವಾದ ಸಂದೇಶವನ್ನು ಕೊಟ್ಲು ಬ್ರಿಟಿಷರ ದೊಡ್ಡ ಸೇನೆ ಬಂತು ಕಿತ್ತೂರನ್ನ ಸೋಲಿಸ್ತು ರಾಣಿ ತಪ್ಪಿಸ್ಕೊಂಡು ಹೋಗೋಣ ಹಿಡಿದ್ರು ಬಯಲಹೊಂಗಲದ ಸೆರೆಯಲ್ಲಿ ಹೀಗೆ ಕಿತ್ತೂರು ಪತನವಾಗುವಾಗ ಹಾಗೆ ಕಿತ್ತೂರು ಪತನವಾದ ಸಂದರ್ಭದಲ್ಲಿ ಪ್ರಖರವಾಗಿ ಹೋರಾಡಿದ ನಲವತ್ತು ಜನರನ್ನು ರಾಣಿಯ ಬಂಟರಾಗಿ ಹೋರಾಡಿದ ನಲವತ್ತು ಜನರಿಗೆ ಬ್ರಿಟಿಷರು ನೇಣುಗ ನೇಣು ಶಿಕ್ಷೆ ಕೊಟ್ಟರು ಇನ್ನೂ ಕೆಲವರಿಗೆ ಉಗ್ರವಾದ ಶಿಕ್ಷೆ ಕೊಡಲಾಯಿತು ಮುಂಚೂಣಿಯಲ್ಲಿರುವಂಥ ಕೆಲವು ಸೇಟ್ ಸನ್ನದಿಗಳು ಅಂತ ಕರೀತಾರೆ ಮಿಲಿಟರಿಯ ಸೈನಿಕರನ್ನು ಆ ಸೈನಿಕರನ್ನು ಬಂಧಿಸಿ ತಾತ್ಕಾಲಿಕವಾಗಿ ಬಂಧನ ಮಾಡಿದರು ಆದರೆ ಕೆಲವರನ್ನು ಮಾತ್ರ ಐದೇ ಐದು ಜನರನ್ನು ಮಾತ್ರ ನಾನಿನ್ನು ಇಂಥ ಹೋರಾಟ ಮಾಡೋದಿಲ್ಲ ಅನ್ನೋವಂಥ ಮುಚ್ಚಳಿಕೆ ಪತ್ರವನ್ನು ಬರೆಸಿ ಬಿಡಿಸ್ ಬಿಡಿಸಲಾಯಿತು ಹಾಗೆ ಬಿಡಲ್ಪಟ್ಟವರಲ್ಲಿ ಒಬ್ಬ ಸಂಗೊಳ್ಳಿ ರಾಯಣ್ಣ ಆಯಿತು ಸಾವಿರದ ಸಾವಿರದ ಎಂಟುನೂರ ಇಪ್ಪತ್ತೈದರಲ್ಲಿ ಮಿತ್ರ ಭಾಳ ಸಂತೋಷದ ಸಂಗತಿ ಏನು ಅಂತಂದರೆ ಇಡೀ ದೇಶ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಆಲೋಚನೆ ಮಾಡೋಕ್ಕಿಂತ ಮುಂಚೆ ಸಾವಿರದ ಎಂಟುನೂರ ಐವತ್ತೇಳರ ಸಂಗ್ರಾಮ ನಡೆಸೋಕ್ಕಿಂತ ಮುಂಚೆ ಕರ್ನಾಟಕ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲೇ ಹೋರಾಟವನ್ನು ಸಂಘಟಿಸಿತ್ತು ಕಿತ್ತೂರಿನ ರೂಪದಲ್ಲಿ ಇಡೀ ನಮ್ಮ ಪ್ರದೇಶದಲ್ಲಿ ಬಿಳಿಯರು ಕಾಣಬಾರದು ಅಂತ ಹೋರಾಟ ಮಾಡಿದವನು ಸಂಗೊಳ್ಳಿ ರಾಯಣ್ಣ ಆದರೆ ಬಂಧನದಿಂದ ಬಿಡಿಸಿಕೊಂಡು ಬಂದು ತನ್ನ ಊರಿಗೆ ಬಂದು ಅವನು ಸಹಜವಾಗಿ ಊರಿಗೆ ಬಂದಿದ್ದಾನೆ ಬಿಡುಗಡೆ ಆಗಿದೆ ತನ್ಪಾಡಿಗೆ ತಾನು ಇರ್ಬೋದಲ್ಲ ಯಾಕೆ ಬೇಕಿತ್ತು ನಾವು ಹೆಂಗಿದ್ದೀವೋ ಹಂಗೆ ನಮಗೆ ಯಾಕೆ ಬೇಕಪ್ಪ ಎಲ್ಲ ನಡೆಯುವಾಗ ನಡೆಯುತ್ತೆ ದೇವಸ್ಥಾನ ಆದರೂ ಹೊಡೆದಾಗ್ಲಿ ಏನಾದರೂ ಆಗಲಿ ನಮಗೇನಾಗೋದಿದೆ ಆಗಲಿ ಬಿಡು ಪರವಾಗಿಲ್ಲ ಅಂತ ನಾವು ಹೆಂಗಿರ್ತೀವೋ ಹಾಗೆ ಸಂಗೊಳ್ಳಿ ರಾಯಣ್ಣನೂ ಇರ್ಬೋದಿತ್ತು ಭಾಳ ಜನ ಇದ್ದರು ಹಂಗೆ ಆದರೆ ಸಂಗೊಳ್ಳಿ ರಾಯಣ್ಣ ಊರಿಗೆ ಬಂದ ಕಿತ್ತೂರಿಗೆ ಹೋದ ಪಾಳು ಬಿದ್ದೋಗಿರೋ ಕೋಟೆ ಹಾಳಾಗಿ ಹೋಗಿರೋ ಅರಮನೆಗಳು ಅದನ್ನು ನೋಡಿ ಭಾಳ ಸಂಕ್ಟಾಯ್ತವನಿಗೆ ಇಲ್ಲೇ ನಮ್ಮ ರಾಣಿ ಕುರ್ತಿದ್ದಿದಲ್ವ ಇಲ್ಲೇ ದತ್ತಕದ ಸಂಪ್ರದಾಯ ನಡೆದಿದ್ದಲ್ವ ನಾನು ಇಲ್ಲೇ ಸೈನಿಕನಾಗಿ ಓಡಾಡ್ತಿದ್ನಲ್ವಾ ಇಲ್ಲೇ ನನ್ನ ಅಶ್ವದಳ ಇರ್ತಾ ಇದ್ದಾಗ ನಾನು ಇಲ್ಲೇ ಬರ್ತಿದ್ನಲ್ವಾ ಈ ಕೋಟೆ ಹಿಂಗೆ ಆಗೋಗಿದೆಯಲ್ಲ ಅಂತ ಬಹಳ ದುಃಖ ಅವನಿಗೆ ಆ ದುಃಖದ ನಡುವೆ ಅವನಿಗೆ ಬಹಳ ಬೇಸರದ ಸಂಗತಿ ಏನು ಅಂತಂದರೆ ಈ ಯುದ್ಧ ನಡೆದು ಕಿತ್ತೂರನ್ನು ಬ್ರಿಟಿಷರು ವಶಪಡಿಸಿಕೊಂಡ ಕೆಲವು ತಿಂಗಳೊಳಗೆ ಇಡೀ ಕಿತ್ತೂರು ನಾರ್ಮಲ್ ಆಗಿಬಿಟ್ಟಿತ್ತು ಕಿತ್ತೂರಿನ ಸಿರಿವಂತರು ಯಾರ್ಯಾರು ಜೋರದಾರ್ ಆಗಿದ್ರು ಅವರೆಲ್ಲರೂ ಎಷ್ಟು ನಾರ್ಮಲ್ ಆಗಿಬಿಟ್ಟಿದ್ರು ಅಂತಂದರೆ ಅವರಿಗೆ ಕಿತ್ತೂರು ಹೋಯಿತು ರಾಣಿ ಹೋದ್ಲು ಅಂತ ಏನೂ ಅನ್ನಿಸ್ಲೇ ಇಲ್ಲ ಬ್ರಿಟಿಷರು ಬಂದರು ನಮ್ಮ ವ್ಯಾಪಾರ ಎಂದಿನಂತೆ ನಡೆದರೆ ಸಾಕು ಅಂತ ಮೋಸ್ಟ್ ಆಫ್ ದಿ ಟೈಮ್ ಹಿಂಗೆ ನಡೆಯೋದು ಸಿರಿವಂತರ ಮ್ಯಾಜಿಕ್ಕೇ ಅದು ರಾಹುಲ್ ಗಾಂಧಿ ಪದೇ ಪದೇ ಹೇಳ್ತಿರ್ತಾರೆ ಧೀರುಭಾಯಿ ಅಂಬಾನಿ ಅದಾನಿ ಎಲ್ಲ ಮೋದಿಗೆ ಭಯಂಕರ ಆತ್ಮೀಯರು ಅವರೇ ತುಂಬ ಬಿಸ್ನೆಸ್ ಮಾಡಿಸಿರೋದು ಅಂತ ಮಜಾ ಏನು ಗೊತ್ತೇನು ಯು ಪಿ ಎ ಗೌರ್ಮೆಂಟ್ ಇದ್ದಾಗಲೂ ಬಿಸ್ನೆಸ್ ಚೆನ್ನಾಗಿ ಮಾಡಿದ್ದಾರೆ ಅವ್ರು ಈ ಗೌರ್ಮೆಂಟ್ ಇದ್ದಾಗಲೂ ಚೆನ್ನಾಗಿ ಮಾಡ್ತಾರೆ ನಾಳೆ ಮತ್ತೊಂದು ಗೌರ್ಮೆಂಟ್ ಬಂದಾಗಲೂ ಅವ್ರ ಬಿಸ್ನೆಸ್ ಚೆನ್ನಾಗಿರುತ್ತೆ ಈ ಕೆಳ ಹಂತದಲ್ಲಿ ಬಡದಾಡ್ತಿರ್ತಾರಲ್ಲ ಇರ್ತಾರಲ್ಲ ಇರ್ತಾರೆ ಯಾವಾಗಲೂ ಮೇಲಿದ್ದವ್ರು ಯಾವಾಗಲೂ ಚೆನ್ನಾಗಿ ಒಂದು ಸ್ಟ್ರಾಟ ಯಾವಾಗಲೂ ಚೆನ್ನಾಗಿರುತ್ತೆ ಅವ್ರು ಯಾರ ಜೊತೆನೂ ಚೆನ್ನಾಗಿರ್ತಾರೆ ಆ ಥರದೊಂದು ಜನ ಇರ್ತಾರೆ ಎಲ್ಲ ಕಾಲಘಟ್ಟದಲ್ಲೂ ಎಲ್ಲರ ನಡುವೆ ಇರ್ತಾರೆ ಹಾಗೆ ಈ ಇದ್ದವ್ರು ಇವರು ಅದನ್ನ ನೋಡಿ ಅವನಿಗೆ ಭಾಳ ಬೇಸರ ಆಯಿತು ಮತ್ತೆ ಒಳಗೆ ಬೆಂಕಿ ಕುದೀತಾ ಇದೆ ಆದರೆ ಟೈಮ್ ನೋಡಿ ಬಡಿಬೇಕು ಅಂತ ಕಾದ ಒಬ್ಬ ಯೋಧನಿಗೆ ಇರಬೇಕಾಗಿರುವಂಥ ದೊಡ್ಡ ಶಕ್ತಿಯೇ ಅದು ಕೋಪ ಬಂದ ತಕ್ಷಣ ಗಲಾಟೆ ಮಾಡುವಂತಿಲ್ಲ ಸ್ವಲ್ಪ ಟೈಮಿಗೋಸ್ಕರ ಕಾಯಬೇಕು ಅವನು ಎಷ್ಟು ವರ್ಷ ಕಾದ ಅಂತಂದರೆ ಹೆಚ್ಚು ಕಡಿಮೆ ಮೂರು ವರ್ಷಗಳ ಕಾಲ ಕಾದ ಸಾವಿರದ ಎಂಟುನೂರ ಇಪ್ಪತ್ತೈದರಲ್ಲಿ ಬಿಡುಗಡೆಯಾಗಿ ಆಚೆ ಬಂದವನು ಸಾವಿರದ ಎಂಟುನೂರ ಇಪ್ಪತ್ತೆಂಟರವರೆಗೆ ಏನೂ ಮಾತಾಡಲಿಲ್ಲ ಹದ ನೋಡಿ ಹರಗಬೇಕು ಬೆದೆ ನೋಡಿ ಬಿತ್ತಬೇಕು ಅಂತ ಹೇಳ್ತಾರಲ್ಲ ಹಾಗೆ ಅವನು ತುಂಬ ವ್ಯವಸ್ಥಿತವಾಗಿರುವಂಥ ಆ ಆಲೋಚನೆಯನ್ನು ಮಾಡಿಕೊಂಡು ಸಾಕಷ್ಟು ಸಮಯವನ್ನು ಅದಕ್ಕೋಸ್ಕರ ತೆಗೆದುಕೊಂಡು ಅವನು ಅವನ ತಂದೆ ಆದಗಿರುವಂಥ ತರುಣ ಸಂಘಟನೆ ಮಾಡಿಕೊಂಡು ಉಳ್ಕೊಂಡ ತರುಣರನ್ನು ಟೀಮ್ ಕಟ್ಟಿದ ಕುಸ್ತಿ ಕಲಿಸ್ಕೊಟ್ಟ ತಾನೂ ಅಂಗಸಾಧನೆ ಚೆನ್ನಾಗಿ ಮಾಡಿ ಮೈ ಕೈಯನ್ನು ಗಟ್ಟಿ ಮಾಡಿಕೊಂಡ ತನ್ನ ಕುಸ್ತಿ ಟೀಮ್ ಹೆಂಗಿತ್ತು ಅಂತಂದರೆ ಇವನ ಕುಸ್ತಿ ಟೀಮು ಯಾರು ಬಂದರೂ ಕೂಡ ಅವರನ್ನು ಸೋಲಿಸಿ ಗೆಲ್ಲುವಂಥ ಟೀಮ್ ಅವನು ಹಿಂಗಾಗಿ ಹೆಂಗಿತ್ತು ಅಂತಂದರೆ ಎಲ್ಲಿ ಕುಸ್ತಿ ನಡೆದರೂ ರಾಯಣ್ಣನ ಟೀಮ್ ಬರಲೇಬೇಕಿತ್ತು ರಾಯಣ್ಣನ ಟೀಮ್ ಬಂದರೆ ಏನು ಮಜಾ ಅಂತಂದರೆ ಜನ ಹುಚ್ಚರ ಸಂತೆ ಥರ ಸೇರ್ತಿದ್ರು ರಾಯಣ್ಣನ ಟೀಮ್ ಬಂತಲ್ಲ ಅಂತ ಅವ್ರು ಬಂದರೆ ಕುಸ್ತಿಯ ಇರುತ್ತೆ ಅಂತ ಇದರ ಲಾಭ ಏನಾಯಿತು ರಾಯಣ್ಣನಿಗೆ ಅಂತಂದರೆ ಹೋದ ಹೋದ ಕಡೆ ರಾಯಣ್ಣ ಅನೇಕರ ಪರಿಚಯ ಮಾಡ್ಕೊಳ್ತಿದ್ದ ಹಳ್ಳಿ ಹಳ್ಳಿಗಳಲ್ಲೂ ರಾಯಣ್ಣನ ಕುಸ್ತಿ ಟೀಮ್ ಹೆಂಗಾಗಿತ್ತು ಅಂತಂದರೆ ಅವನ್ನೆಲ್ಲರೂ ಪರಿಚಯ ಮಾಡಿಕೊಂಡು ಹೀರೋ ಆಗಿಬಿಟ್ಟಿದ್ದ ಕೆಲವು ಕಡೆಯಂತೂ ರಾಯಣ್ಣನನ್ನು ಕರೆಯುವಾಗ ರಾಯಣ್ಣ ಕುಸ್ತಿ ಮಾಡಲೇಬೇಕು ಅಂತಿರಲಿಲ್ಲ ರಾಯಣ್ಣನಿಗೆ ಗೌರವ ಕೊಡಬೇಕು ಅಂತಲೇ ಕರೆಯೋರು ರಾಯಣ್ಣ ಬಂದಿದ್ದಾನೆ ಅಂತಂದರೆ ಒಂದು ರಂಗು ಅಂತ ಹೀಗಾಗಿ ರಾಯಣ್ಣನ ಬಗ್ಗೆ ಅವನು ಮುಂದೆ ಹೋರಾಟ ಶುರು ಮಾಡೋಕ್ಕಿಂತ ಮುಂಚೆ ಜನರಿಗೆ ಒಂದು ಪರಿಚಯ ಇತ್ತು ಹೋರಾಟಗಾರನಿಗಿರಬೇಕಾಗಿರುವಂಥ ಸೂಕ್ಷ್ಮಮತಿ ನೋಡಿ ಅದು ತಾನೊಬ್ಬನೇ ಮಾಡೋದಲ್ಲ ಮಾಡೋಕ್ಕಿಂತ ಮುಂಚೆ ಜನರಿಗೆ ಗೊತ್ತಾಗಬೇಕು ಇವನೇ ಅದು ನೆಕ್ಸ್ಟ್ ಟೈಮ್ ಯಾರಾದರೂ ರಾಯಣ್ಣ ಅಂತ ಹೇಳಿದರೆ ನಾವು ನೋಡಿದ್ವಲ್ಲ ಅದೇ ರಾಯಣ್ಣ ಅಂತ ಹೇಳಬೇಕು ಅವನು ಬಿಡು ಅವ್ನು ಹೋದರೆ ಗೆಲ್ಲದೆ ಅಂತ ಕುಸ್ತಿಯಲ್ಲಿ ಹೆಂಗೆ ಗೆಲ್ತಿದ್ನೋ ಹಾಗೆ ಬ್ರಿಟಿಷರ ವಿರುದ್ಧವೂ ಗೆಲ್ತಾನೆ ಅಂತ ಒಂದು ಮಾನಸಿಕತೆ ಇದು ಶಿವಾಜಿ ಮಹಾರಾಜರು ಆಟ ಆಡಿಸ್ತಿದ್ರಂತೆ ಎರಡು ಟೀಮ್ ಮಾಡಿ ಇಬ್ಬರು ಅದೇ ಮಾವಳಿ ಪೋರ್ರು ಈ ಕಡೆ ಒಂದು ಮಾವಳಿ ಪೋರ್ವ ಟೀಮು ಈ ಕಡೆ ಒಂದು ಮಾವಳಿ ಪೋರ್ರ ಟೀಮ್ ಈ ಕಡೆ ಮಾವಳಿ ಪೌರ್ರ ಟೀಮಿಗೆ ಮರಾಠ ಟೀಮ್ ಅಂತ ಹೆಸರು ಈ ಕಡೆಯವರಿಗೆ ಮೊಘಲ್ ಟೀಮು ಅಂತ ಇಬ್ಬರು ಫೈಟ್ ಮಾಡಬೇಕು ರೂಲ್ ಏನು ಗೊತ್ತಾ ಮೊಘಲರು ಟೀಮೇ ಸೋಲ್ಬೇಕು ಯಾವಾಗಲೂ ಅವ್ರು ಗೆಲ್ಲೋಂಗೇ ಇಲ್ಲ ಅಂದರೆ ಮಾನಸಿಕವಾಗಿ ಹೆಂಗೆ ಡೆವಲಪ್ ಮಾಡಿದ ಅಂತಂದರೆ ಮೊಘಲರ ಟೀಮ್ ಇರೋದೇ ಸೋಲ್ಲಿಕ್ಕೆ ಅಂತ ಮಾವಳಿ ಟೀಮ್ ಇರೋದೇ ಗೆಲ್ಲಲಿಕ್ಕೆ ಅಂತ ಈ ಮಾನಸಿಕತೆಯನ್ನು ಬಿಲ್ಡ್ ಮಾಡೋದಿದೆಯಲ್ಲ ಆ ಮಾನಸಿಕತೆಯನ್ನು ಬಿಲ್ಡ್ ಮಾಡುವಂಥ ಪ್ರಯತ್ನವನ್ನು ಎಷ್ಟು ಚೆನ್ನಾಗಿ ಆರಂಭಿಸಿಬಿಟ್ಟ ಅಂತಂದರೆ ಅವನು ಹೋದ ಕಡೆ ಎಲ್ಲ ಜನರಿಗೆ ಅನ್ನಿಸ್ತಿತ್ತು ರಾಯಣ್ಣ ಬಂದ ಅಂದರೆ ಗೆಲುವು ನಿಶ್ಚಿತ ಅಂತ ಅದು ಒಂದು ದೊಡ್ಡ ಪ್ರಯತ್ನ ಆಗಿತ್ತು ಅಂತ ಇಡೀ ರಾಯಣ್ಣನ ಬದುಕು ಹೆಂಗೆ ಆಗ್ಬಿಡ್ತು ಅಂತಂದರೆ ಒಂಥರ ಪೌರಾಣಿಕ ವೀರಂಥರ ಆತ ಜನರಿಗೆ ಭಾವನೆ ಬಂದುಬಿಟ್ಟಿದ್ದ ರಾಯಣ್ಣ ಅವನ ವ್ಯಕ್ತಿತ್ವ ಅವನು ಹಿರಿಯರ ಜೊತೆಗೆ ನಡ್ಕೊಳ್ತಿದ್ದ ರೀತಿ ಕಿರಿಯರಿಗೆ ಕೊಡ್ತಿದ್ದಂಥ ಗೌರವ ಅವರಿಗೆ ಕೊಡ್ತಿದ್ದಂಥ ಮಾರ್ಗದರ್ಶನ ಹೆಂಗಿತ್ತು ಅಂತಂದರೆ ಅವನೊಂಥರ ಲೀಡರ್ ಅಂತ ಜನ ಡಿಸೈಡ್ ಮಾಡಿಬಿಟ್ಟಿದ್ರು ನಾನು ಸುಮ್ಮನೆ ಇಡೀ ಬದುಕನ್ನು ನೋಡಿದಾಗ ನಂಗೆ ಇಡೀ ರಾಯಣ್ಣನ ಬದುಕನ್ನು ಒಂದು ನಾಲ್ಕು ಪದಗಳಲ್ಲಿ ಜೋಡಿಸ್ಬೋದು ಅಂತ ಅನಿಸುತ್ತೆ ಮೊದಲನೇದು ರಾಯಣ್ಣ ಅಂದರೆ ಸ್ವಾಭಿಮಾನ ಅಂತ ಯಾವ ಅನುಮಾನವೂ ಇಲ್ಲ ತನ್ನ ತನ್ನ ಸಾಮ್ರಾಜ್ಯವನ್ನು ತನ್ನದಲ್ಲದ ಬಟ್ ಬಟ್ ತಾನು ತನ್ನ ನೆಲವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಆತ್ಮಾಹುತಿಗೂ ಸಿದ್ಧನಾದವನಾಗಿದ್ದರಿಂದ ಸ್ವಾಭಿಮಾನದ ಹೆಸರಲ್ಲಿ ರಾಯಣ್ಣನ ಗುರುತಿಸ್ಬೋದು ರಾಯಣ್ಣ ಅಂದರೆ ವಿವೇಕ ಪ್ರಜ್ಞೆ ವಿವೇಕ ಪ್ರಜ್ಞೆ ಯಾಕೆ ಅಂತಂದರೆ ಅರ್ಜೆಂಟ್ ಮಾಡಲಿಲ್ಲ ಸರಿಯಾದ ಸಂದರ್ಭ ನೋಡಿ ಬಿಡಿಬೇಕು ಅಂತ ಅದೊಂದು ವಿವೇಕ ಇತ್ತಲ್ಲ ಯಾರನ್ನು ಹೇಗೆ ಬಳಸ್ಕೊಳ್ಬೇಕು ಎಲ್ಲಿ ಬಳಸ್ಕೊಳ್ಬೇಕು ಅನ್ನೋ ಪ್ರಜ್ಞೆ ಅವನಿಗೆ ಚೆನ್ನಾಗಿತ್ತು ರಾಯಣ್ಣ ಅಂತಂದರೆ ಕ್ರಿಯಾಶೀಲತೆ ಏನು ಚಟುವಟಿಕೆ ಇತ್ತು ಅಂತಂದರೆ ನಾನು ಉದ್ದಕ್ಕೂ ಈ ಪದಗಳಿಗೆ ಜಸ್ಟಿಫಿಕೇಶನ್ ಕೊಡ್ತಾ ಹೋಗ್ತೀನಿ ನಾನು ಯಾಕೆ ರಾಯಣ್ಣನ ವ್ಯಕ್ತಿತ್ವವನ್ನು ಹಿಂಗೆ ಜೋಡಿಸ್ತೀನಿ ಅಂತ ಹೈಲಿ ಆ್ಯಕ್ಟಿವ್ ರಾಯಣ್ಣ ರಾಯಣ್ಣ ಹೇಗಿದ್ದ ಅಂತಂದರೆ ತಾಳ್ಮೆಯ ಅನುಸಂಧಾನ ಮಾಡುವವನಾಗಿದ್ದ ಅರ್ಜೆಂಟ್ ಇರಲಿಲ್ಲ ಅವನಿಗೆ ತಾಳ್ಮೆಯಿಂದ ಆಲೋಚನೆ ಮಾಡಿ ಮಾಡ್ತಿದ್ದ ಹೀಗಾಗಿ ಬ್ರಿಟಿಷರಿಗೆ ರಾಯಣ್ಣ ಎಂಥ ಕಿರಿಕಿರಿ ಆಗ್ಬಿಟ್ಟ ಅಂತಂದರೆ ಒಂದು ಎರಡು ಮೂರು ತಿಂಗಳಂತೂ ರಾಯಣ್ಣನ ಹಿಡಿದೇ ಹೋದರೆ ಸತ್ಯ ಹೋಗ್ತೀವಿ ಅನಿಸ್ಬಿಟ್ಟಿತ್ತು ಅವ್ರಿಗೆ ಕೊನೆ ಎರಡು ಮೂರು ತಿಂಗಳು ಹಂಗಾಗಿ ಹೋಗಿತ್ತು ಅವ್ರಿಗೆ ಆ ಥರ ಮಾಡಿದ್ದ ರಾಯಣ್ಣ ಸೊ ರಾಯಣ್ಣನ ಈ ಥರ ನಾವು ಜೋಡಿಸ್ಕೊಳ್ಬೋದು ಅನಿಸುತ್ತೆ ರಾಯಣ್ಣ ಇದೇ ಹೊತ್ತಲ್ಲಿ ಅವನು ಕಿತ್ತೂರಿನಿಂದ ನಾವೇನು ನೋಡ್ತೀವಲ್ಲ ಆ ಕಿತ್ತೂರಿನಲ್ಲಿ ರಾಯಣ್ಣನ ಥರದ ಅನೇಕರು ಬಂದು ಪ್ರೇರಣೆ ತಗೊಳ್ತಾರೆ ಅಂತ ಬ್ರಿಟಿಷರು ಏನು ಮಾಡಿದರು ಕಿತ್ತೂರಿನ ಕೋಟೆಗಳು ಕಿತ್ತೂರಿನ ಅರಮನೆಗಳು ಉಳ್ಕೊಂಡ್ರೆ ಅದನ್ನು ನೋಡಿದವರೆಲ್ಲ ಪ್ರೇರಣೆ ತೊಗೊಳ್ತಾರೆ ಅಂತ ಅನಿಸುತ್ತೆ ಅವರಿಗೆ ನಮಗೆ ಎಲ್ಲ ಮರ್ತೋಗಿರೋದು ಹಂಪಿಗೆ ಹೋಗಿ ಹಂಪಿಯ ಹಾಳು ಬಿದ್ದು ಹೋಗಿರುವಂಥ ಪರಿಸ್ಥಿತಿಯನ್ನು ನೋಡಿ ಆಲೂರು ವೆಂಕಟರಾಯರು ಅವತ್ತೇ ಡಿಸೈಡ್ ಮಾಡಿದ್ರಂತೆ ದೇಶವನ್ನು ಕಟ್ಟಲಿಕ್ಕೆ ಬೇಕಾದಷ್ಟು ಜನ ಇದ್ದಾರಪ್ಪ ನನ್ನ ಕರ್ನಾಟಕವನ್ನು ಮರು ನಿರ್ಮಿಸಲಿಕ್ಕೆ ಯಾರಿದ್ದಾರೆ ನಾನು ಕರ್ನಾಟಕಕ್ಕೋಸ್ಕರ ಸಮರ್ಪಿಸ್ಕೊಳ್ತೀನಿ ನನ್ನನ್ನು ಅಂತ ಹೀಗಾಗಿ ಅವ್ರನ್ನ ಕನ್ನಡ ಕರ್ನಾಟಕದ ಕುಲಪುರೋಹಿತರು ಅಂತ ಕರೀತಾರೆ ಮೊದಲಿಗೆ ಆಲೋಚನೆ ಮಾಡಿದವರು ಅವರು ಅಂತ ಆಲೂರು ವೆಂಕಟರಾಯರು ಒಂದು ಅವಶೇಷ ಈ ಥರದ ಕಲ್ಪನೆಯನ್ನು ಕಟ್ಟಿಕೊಡತ್ತೆ ನಿಮಗೆಲ್ರಿಗೂ ಗೊತ್ತಿರ್ಬೋದು ಭಾರತದಲ್ಲೊಂದು ವಿಶೇಷವಾದ ಸಂಗತಿ ಇದೆ ನಾವು ಯಾವ ಅವಶೇಷಗಳನ್ನು ನಾಶ ಮಾಡಲ್ಲ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನ್ನ ಕೊಲ್ತಾರಲ್ಲ ಅಫ್ಜಲ್ ಖಾನ್ನ ಸೇನೆ ದೊಡ್ಡ ಸೇನೆ ಬಂದು ಬೀಡುಬಿಟ್ಟು ನಿಂತಿದ್ದಾಗ ಇನ್ನೇನು ಮಾಡಲಿಕ್ಕಾಗದೆ ಹೋದಾಗ ಇಬ್ಬರು ಗಡದ ಮಧ್ಯ ಭಾಗದಲ್ಲಿ ಸೇರ್ತಾರೆ ಸಂಧಿಸ್ತಾರೆ ಅಫ್ಜಲ್ ಖಾನ ಶಿವಾಜಿ ಮಹಾರಾಜರನ್ನ ಕೊಲ್ಲಲಿಕ್ಕೆ ಅಂತ ಚೂರಿ ತೆಗೆದಾಗ ಅಫ್ಜಲ್ ಖಾನ್ನ ಶಿವಾಜಿ ಮಹಾರಾಜರು ಹೊಟ್ಟೆ ಬಗ್ಲು ಬಿಸಾಕ್ಬಿಡ್ತಾರೆ ಅವನ ತಲೆ ಕಡ್ಕೊಂಡು ಬಂದು ತಾಯಿಗೆ ತೋರಿಸ್ತಾರತ್ತೆ ನೋಡು ಅಫ್ಜಲ್ ಖಾನ್ನ ತಲೆ ತಂದಿದ್ದೀನಿ ಅಂತ ತಾಯಿ ಏನು ಹೇಳ್ತಾರೆ ಗೊತ್ತಾ ನಮ್ಗೆ ಸಿಗೋ ಸಂಸ್ಕಾರ ಇಂಥದ್ದೇ ರೀ ಭಾಳ ಕಷ್ಟ ನಮಗೆ ಈ ಕ್ರೌರ್ಯದ ಸಂಸ್ಕಾರವೇ ಇಲ್ಲ ತಾಯಿ ಹೇಳ್ತಾಳೆ ಹಿಂಗೆ ಮಾಡಬಾರ್ದಪ್ಪ ತಪ್ಪು ಮಾಡಿದೆ ನೀನು ಎಂಥ ಶ್ರೇಷ್ಠ ಸೇನಾನಿಯವನು ಅವನಿಗೆ ಅವನ ಮತದ ಪ್ರಕಾರ ಸಿಗಬೇಕಾಗಿರುವ ಎಲ್ಲ ಅಂತ್ಯ ಸಂಸ್ಕಾರದ ಅಂತ್ಯ ಗೌರವವನ್ನು ನೀನು ಕೊಟ್ಟು ಬರಬೇಕು ಅಂತ ಹೇಳಿ ಕಳಿಸಿದರು ಅದೇ ಥರದ ಗೌರವ ಕೊಡಲಾಯಿತು ಆ ಸಮಾಧಿ ಉಳಿಸ್ಕೊಳ್ಳಲಾಯಿತು ಮಜಾ ಏನು ಗೊತ್ತೇನು ಈಗ ಅದೇ ಸಮಾಧಿಯಲ್ಲಿ ಅವನು ತೀರ್ಕೊಂಡ ದಿನ ಒಬ್ಬ ಮೌಲ್ವಿ ಆ ಸಮಾಧಿಯಲ್ಲಿ ನಿಂತ್ಕೊಳ್ತಾರೆ ಸ್ವಲ್ಪ ಹೊತ್ತಾದಮೇಲೆ ಇಡೀ ಊರಿಗೆ ಹೋಗಿ ಶಿವಾಜಿನೇ ದಗಾಕಿಯಾ ಶಿವಾಜಿನೇ ದಗಾಕಿಯಾ ಅಂತ ಎಲ್ರಿಗೂ ಬರ್ತಾರೆ ಶಿವಾಜಿ ಮೋಸ ಮಾಡಿದ ಶಿವ ಏನು ದೌರ್ಭಾಗ್ಯ ಶಿವಾಜಿ ಕತೆ ಬಿಡಿ ಅನೇಕರಿಗೆ ಅದು ಪೌರ ಅದೊನು ಐತಿಹಾಸಿಕವಾದ್ದು ಭಾಳ ಹಳೇದು ಅಂತ ಅನ್ನಿಸ್ಬೋದೇನೋ ಕಾರ್ಗಿಲ್ನಲ್ಲಿ ಪಾಕಿಸ್ತಾನಿಯರು ಬಂದಿದ್ರಲ್ಲ ಒಳಗೆ ಅವರು ಸತ್ತೋದ್ರಲ್ಲ ಅನೇಕ ಸೈನಿಕರು ಆ ಸೈನಿಕರ ಐಡೆಂಟಿ ಕಾರ್ಡ್ ಇತ್ತು ಒಳಗೆ ಇವನು ಪಾಕಿಸ್ತಾನದ ಯಾವ ರ್ಯಾಂಕಿನ ಸೈನಿಕ ಅಂತ ಭಾರತ ಅವನು ಅವ್ನು ಪ್ರೂಫ್ ಸಮೇತ ಕೊಡ್ತು ನಿಮ್ಮ ಈ ರ್ಯಾಂಕಿನ ಸೈನಿಕ ಇವನು ಸತ್ತಿದಾನೆ ಅಂತ ಆದರೆ ಪಾಕಿಸ್ತಾನಕ್ಕೆ ಅವ್ನು ಶವವಂತ ಅಂತ ತೊಗೊಂಡ್ಬಿಟ್ರೆ ನಾನೇ ಯುದ್ಧ ಮಾಡಿಸಿದ್ದು ಅವ್ನು ಗೊತ್ತಾಗ್ಬಿಡತ್ತೆ ಅಂತ ನಮಗೂ ಅವನಿಗೂ ಸಂಬಂಧವೇ ಇಲ್ಲ ಅಂದ್ಬಿಡ್ತು ಪಾಕಿಸ್ತಾನಕ್ಕೋಸ್ಕರ ಬಡಿದಾಡಿ ಸಾಯುವಂಥ ಸೈನಿಕನ ದುರ್ದೈವ ಕೇಳಿ ನನ್ನ ದೇಶ ಒಬ್ಬ ಸೈನಿಕ ಪಾಕಿಸ್ತಾನದ ಗಡಿಯೊಳಕ್ಕೆ ಬಿದ್ದು ಅಲ್ಲಿ ಬಂಧಿತನಾಗಿದ್ದಾಗ ಪಾಕಿಸ್ತಾನಕ್ಕೆ ವಾರ್ನ್ ಮಾಡ್ತಾ ಅವ್ನು ಬಿಡಲಿಲ್ಲ ಅಂದರೆ ಯುದ್ಧನೇ ಮಾಡ್ತೀವಿ ಅಂತ ವಿ ಡೋಂಟ್ ಕೇರ್ ನಮಗಾಗುವ ಖರ್ಚಿನ ಬಗ್ಗೆ ಕೇರ್ ಮಾಡಲ್ಲ ಅಣ್ಣ ಒಬ್ಬ ಸೈನಿಕನಿಗೋಸ್ಕರ ಇಡೀ ರಾಷ್ಟ್ರ ಯುದ್ಧಕ್ಕೆ ನಿಲ್ಲುತ್ತೆ ಅಂತಂದ್ವಿ ನಾವು ಏನು ತಾಕತ್ತು ಭಾರತದ ಪರವಾಗಿ ಹೋರಾಟ ಮಾಡೋದ್ರೆ ಹೆಮ್ಮೆ ಅದು ಅಂತ ಪಾಕಿಸ್ತಾನದ ಯಾವ ದೈನೇಸಿ ಪರಿಸ್ಥಿತಿ ರೀ ಸತ್ತವನ್ನು ಶವ ತಗೊಳ್ಳಿಕ್ಕೆ ತಯಾರಾಗಲಿಲ್ಲ ನನ್ನ ದೇಶ ಆ ಗುಡ್ಡಗಳ ಮೇಲೆ ಅಂತ್ಯ ಸಂಸ್ಕಾರ ಮಾಡುತ್ತೆ ಅವರಿಗೆ ಅವನ ಮತಕ್ಕೆ ತಕ್ಕಂತೆ ಅಂತ್ಯ ಸಂಸ್ಕಾರ ಮಾಡ ನನಗೊಬ್ಬ ಸ್ವಾಮೀಜಿ ಹೇಳೋರು ನನ್ನ ಸ್ವಾಮೀಜಿ ಹೆಸರು ಹೇಳಲ್ಲ ಅವರಿಲ್ಲ ಈಗ ಅವರೇನು ಹೇಳೋರು ಅಂತಂದರೆ ಸರ್ಕಾರಕ್ಕೊಂದು ಐಡಿಯಾ ಕೊಡಬೇಕು ನೋಡು ಅಂತ ನಾನು ಕೇಳಿದೆ ಏನು ಐಡಿಯಾ ಸ್ವಾಮೀಜಿ ಅಂತ ಈ ಭಯೋತ್ಪಾದನಾ ಕೃತ್ಯದಲ್ಲಿ ಸಿಕ್ಕಾಕ್ಕೊಳ್ತಾರಲ್ಲ ಇವರೆಲ್ಲ ಯಾರ್ಯಾರು ಸಿಕ್ಕಾಕ್ಕೊಳ್ತಾರೋ ಅವ್ರ ಬಾಡಿನ ಸುಟ್ಬಿಡಬೇಕು ಸಂಸ್ಕಾರ ಹಿಂಗೆ ಮಾಡಬಾರ್ದು ಅಂತ ನಾನು ಕೇಳಿದೆ ಅದರಿಂದ ಏನು ನನಗೆ ನೆನಪಾಗಲಿಲ್ಲ ತಕ್ಷಣಕ್ಕೆ ಅದರಿಂದ ಏನು ಅಂತ ಅವರಂದ್ರು ಕೊನೆಗೊಂದಿನ ಭಗವಂತ ಎಬ್ಬಿಸ್ತಾನೆ ಅಂತಲೇ ಇರೋದು ಅವರಿಗೆ ಎಬ್ಬಿಸ್ಲಿಕ್ಕೆ ಬಾಡಿನೇ ಇಲ್ಲಾಂದರೆ ನೀವು ನಿಷ್ ಮಾಡಿದ್ವಿ ಎಷ್ಟಲ್ಲ ಇನ್ನು ಮುಂದೆ ಯಾರೂ ಭಾರತದಲ್ಲಿ ಈ ಥರ ಮಾಡೋಂಥ ಧೈರ್ಯ ತೋರಿಸೋಲ್ಲ ಅಂತ ಏನು ಅದ್ಭುತವಾದ ಮಾತು ಅದನ್ನು ಅಮೇರಿಕಾ ಮಾಡತ್ತೆ ಲಾಡೆನ್ಸ್ ಸಿಕ್ಕಾಗ ಅಮೇರಿಕಾ ಏನು ಮಾಡತ್ತೆ ಗೊತ್ತೇನು ಅವನನ್ನು ಗುರುತಿಸ್ತು ಫೋಟೋಸ್ ಎಲ್ಲ ತಕ್ಕೊಳ್ತು ಬೇಕಾಗಿರೋ ಎಲ್ಲ ಡೀಟೇಲ್ ತೊಗೊಂಡು ಸಮುದ್ರಕ್ಕೆ ಎಸ್ದು ಹೋಗ್ಬಿಡ್ತು ತಿಂದ್ಕೊಂಡು ಹಾಳಾಗಿ ಹೋಗಲಿ ಅಂತ ಅವ್ನು ಉಳಿಸ್ಲಿಲ್ಲ ಬಾಡಿ ಉಳಿಸ್ಲಿಲ್ಲ ಹಾಗಾಗಿ ಲಾಡೆನ್ಸ್ ವರ್ಗಕ್ಕೆ ಹೋಗಿರಲ್ಲ ಬಾಡಿ ಇಲ್ವಲ್ಲ ಪಾಪ ಆದರೆ ಬ್ರಿಟಿಷರು ಏನು ಮಾಡಿದರು ಅಂತಂದರೆ ಅಥವಾ ಕಂಪನಿ ಸರ್ಕಾರ ಲೆಟ್ ಮೀಸ ಪುಟ್ ಇಟ್ ಇನ್ ರೈಟ್ ವರ್ಡ್ ಅದು ಬ್ರಿಟಿಷ್ ಸರ್ಕಾರ ಅಲ್ಲವೇ ಅಲ್ಲ ಕಂಪನಿ ಸರ್ಕಾರ ಅದು ಕಂಪನಿಯ ಸರ್ಕಾರ ಏನು ಮಾಡ್ತು ಅಂತಂದರೆ ಆ ಕೋಟೆಗಳನ್ನು ಆ ಕೋಟೆಯ ಮುಂಬಾಗಿಲನ್ನು ಅವನ್ನೆಲ್ಲ ಉರುಳಿಸಿ ಜನಕ್ಕೆ ಪ್ರೇರಣೆ ತೆಗೆದುಕೊಳ್ಳದೇ ಇರೋ ಥರ ಆಗಬೇಕು ಅನ್ನೋಂಥ ಪ್ರಯತ್ನ ಮಾಡ್ತು ಅಷ್ಟೇ ಅಲ್ಲದೆ ದೊಡ್ಡ ದೊಡ್ಡ ಕಂಬಗಳಿತ್ತಲ್ಲ ಅದನ್ನು ಅತ್ಯಂತ ಕಡಿಮೆ ಬೆಲೆಗೆ ಹರಾಜಾಗ್ತು ಅಂದರೆ ಇದಕ್ಕೆಲ್ಲ ಏನು ಮೌಲ್ಯ ಇಲ್ಲ ಅನ್ನೋ ಥರ ಆ ಅರಮನೆಯ ಕಿಟಕಿ ಬಾಗಿಲುಗಳನ್ನೆಲ್ಲ ಯಾರು ಬೇಕಿದ್ದರೂ ತೊಗೊಂಡೋಗಿ ಅಂತ ಅಂದರೆ ಅರಮನೆಯ ಲೂಟಿ ಮಾಡಿ ಅಂತ ಇದಕ್ಕೆ ಏನು ವ್ಯಾಲ್ಯೂ ಇಲ್ಲ ಅಂತ ಇದು ಪ್ರೇರಣೆ ತೆಗೆದುಕೊಳ್ಳಬೇಕಾದ ಜಾಗ ಅಲ್ಲ ಅಂತ ಸ್ವಾಭಿಮಾನವನ್ನು ಕೆಣಕುವಂಥ ಎಷ್ಟೆಲ್ಲ ಸಂಗತಿಗಳು ನಡೀತವೆ ನೋಡಿ ಅವೆಲ್ಲವೂ ಅಲ್ಲಿ ನಡೀತು ಆದರೆ ಅವಾಗೆಲ್ಲವೂ ಕೂಡ ಅಲ್ಲಿದ್ದ ವ್ಯಾಪಾರಿಗಳು ಬಹಳ ಸೈಲೆಂಟಾಗಿ ಸ್ವೀಕಾರ ಮಾಡಿದ್ರು ಅವಕಾಶ ಸಿಕ್ಕರೆ ಅವರು ಒಂದೊಂದು ಕಲ್ ತೆಕ್ಕೊಂಡು ಬಂದಿರ್ಬೋದು ಅಲ್ಲಿಂದ ಅವಕಾಶ ಸಿಕ್ಕರೆ ಒಂದೊಂದು ಕಿಟಕಿ ತೊಗೊಂಬಂದು ನಮ್ಗೆ ಯೂಸ್ ಆಗುತ್ತೆ ಅಂತ ನಾವು ನಿಜವಾಗಲೂ ಈ ವಿಚಾರದಲ್ಲಿ ಬಹಳ ಏನು ಹೇಳ್ತೀರ ಅದನ್ನು ಮೂರ್ಖರು ಅಂತ ಕರಿತಿರೋ ಅಥವಾ ಅಜ್ಞಾನಿಗಳು ಅಂತ ಕರಿತಿರೋ ಗೊತ್ತಿಲ್ಲ ದೊಡ್ಡ ದೊಡ್ಡ ಕೋಟೆಗಳು ಯಾವ ಕೋಟೆಗಳಲ್ಲಿ ರಾಜರಿದ್ದುಕೊಂಡು ಈ ನಾಡನ್ನು ರಕ್ಷಿಸೋ ಪ್ರಯತ್ನ ಮಾಡಿದರೋ ಆ ಕೋಟೆಗಳ ಕಲ್ಲನ್ನು ಕದ್ಕೊಂಡೋಗಿ ಮನೆ ರೀ ಜನ ನಾನು ಅನೇಕ ಕೋಟೆಗಳಿಗೆ ಹೋದಾಗ ಭಾಳ ಬೇಸರ ಅನ್ಸಿಬಿಡುತ್ತೆ ನಂಗೆ ಹೆಚ್ಚೆ ಜೀವಂತ ಉದಾಹರಣೆ ಅದು ಅವರಗಳದ್ದು ಆ ಕೋಟೆಗಳ ಕಲ್ಲನ್ನು ತೆಗೆದುಕೊಂಡೋಗಿ ಮನೆ ಕಟ್ಕೊಳ್ತಾರೆ ಕೋಟೆ ಒಳಗೆ ತಮ್ಮದೇ ಆದೊಂದು ಮನೆಗಳನ್ನು ಕಟ್ಕೊಂಡು ಅಲ್ಲೇ ವಾಸ ಆಗಿಬಿಡ್ತಾರೆ ಆಗಲ್ಲ ಸರ್ಕಾರಕ್ಕೆ ಸರ್ಕಾರಕ್ಕೆ ಮಂದಿರಗಳನ್ನು ಹೊಡೆಯೋದು ಸುಲಭ ಆದರೆ ಕೋಟೆನ ಎನ್ಕ್ರೋಚ್ ತೆಗಿಲಿಕ್ಕೆ ತೆಗಿಲಿಕ್ಕಾಗಲ್ಲ ಯಾಕೆಂದರೆ ಒಂದು ಮತಕ್ಕೆ ಸೇರಿದ ಜನ ಅವರು ಅವರನ್ನು ಎಬ್ಬಿಸ್ಲಿಕ್ಕೆ ಇವರಿಗೆ ಪೊಲಿಟಿಕಲ್ ವಿಲ್ ಇಲ್ಲ ಅಲ್ಲೂ ಹೀಗೆ ಆಯಿತು ಅನೇಕ ಪ್ರತಿಷ್ಠಿತರು ಹಾಗೆ ಇದ್ದರು ಅವರು ಸರ್ಕಾರದೊಂದಿಗೆ ತಮ್ಮ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು ಯಾರ್ಯಾರು ಇದು ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು ಸಾಮಾನ್ಯರು ಇದ್ದರೂ ಅವ್ರನ್ನೆಲ್ಲ ಸರ್ಕ ಹುಡ್ಕೊಂಡು ಹಿಡ್ಕೊಂಡು ಕಿರಿಕಿರಿ ಮಾಡಲಿಕ್ಕೆ ಶುರು ಮಾಡ್ತು ಆವಾಗ ಕಿತ್ತೂರು ಧಾರವಾಡದ ಅಂಡರ್ ಇರ್ತಿತ್ತು ಬೆಳಗಾವಿಯ ಅಲ್ಲ ಧಾರವಾಡದ ಜಿಲ್ಲಾಧಿಕಾರಿ ನಿಜ್ಬೇತ್ ಅಂತಿದ್ದ ಅವನು ಕಿತ್ತೂರಿನ ಮೂರು ಸಾವಿರದ ನಾಲ್ಕುನೂರ ಎಪ್ಪತ್ನಾಲ್ಕು ಜನ ಈ ಸೈನಿಕರನ್ನು ಅವರನ್ನು ಸೇಟ್ ಸನದಿಗಳು ಅಂತ ಕರೀತಾರೆ ಆ ಸೈನಿಕರನ್ನು ನೀವು ನಾವು ಕಂಪನಿ ಸರ್ಕಾರಕ್ಕೆ ನಿಷ್ಠರಾಗಿದ್ದೇವೆ ಅಂತ ಪತ್ರ ಬರ್ಕೊಡಬೇಕು ಮುಚ್ಚಳಿಕೆ ಬರ್ಕೊಡಬೇಕು ಅಂತ ಕಳಿಸ್ಕೊಟ್ಟ ಎಲ್ರಿಗೂ ಆಶ್ಚರ್ಯ ಅನ್ಸತ್ತೆ ನಿಮಗೆ ಬರ್ಕೊಟ್ಟಿದ್ರೆ ಗಂಟೇನು ಹೋಗ್ತಿರಲಿಲ್ಲ ಆದರೆ ನಾಲ್ಕುನೂರ ತೊಂಬತ್ತೊಂಬತ್ತು ಜನ ಮಾತ್ರ ನಾವು ನಿಮಗೆ ನಿಷ್ಠರು ಅಂತ ಬರ್ಕೊಟ್ರು ಉಳಿದವರು ಯಾರೂ ಬರ್ಕೊಡ್ಲೇ ಇಲ್ಲ ಹೆಚ್ಚು ಕಡಿಮೆ ಮೂರು ಸಾವಿರ ಜನ ನಾವು ನಿಮಗೆ ನಿಷ್ಠರಲ್ಲ ಅಂತ ಬರ್ಕೊಟ್ರು ಅಥ್ವಾ ಬರ್ಕೊಡ್ಲಿಲ್ಲ ಅಥವಾ ತಪ್ಪಿಸ್ಕೊಂಡ್ರು ಬರ್ಕೊಡೋದನ್ನು ತಪ್ಪಿಸಿಕೊಂಡ್ರು ಅದರ ಪರಿಣಾಮ ಏನಾಯಿತು ಅಂದರೆ ನಿಸ್ಬೇತ್ ಒಂದು ಕಡೆ ಹೇಳ್ತಾನೆ ಭಾಳ ಚೆನ್ನಾಗಿ ಇವರೆಲ್ಲ ಇವತ್ತಿಗೂ ದೇಸಾಯಿಗಳಿಗೆ ನಿಷ್ಠರು ಕಿತ್ತೂರಿನ ಅರಸರುಗಳೇ ನಿಷ್ಠರು ಮರಳಿ ಅವರನ್ನೇ ಗದ್ದಿಗೆಗೆ ತರಲು ಅವ್ರು ಏನಾದರೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ ಅಂತ ಅವನೊಂದು ನೋಟ್ ಬರೆದಿಟ್ಟಿದ್ದ ಅಂದರೆ ಒಳಗಿಂದೊಳಗೆ ಒಂದು ಕುದಿ ಇತ್ತು ಅಂತ ಆದರೆ ಇವ್ರಿಗೆಲ್ಲ ಏನಾದರೂ ಮಾಡಬೇಕಲ್ಲ ಸುಮ್ಮನೆ ಹಿಂಗೆ ಬಿಟ್ಟರೆ ಏನಾದರೂ ಮಾಡ್ತಾರೆ ಅಂತ ಮತ್ತೆ ಒಂದು ಕಾನೂನು ತೊಗೊಂಡು ಬಂದರು ಈ ಕಾನೂನು ಏನು ಹೇಳ್ತು ಅಂತಂದರೆ ಈ ಜನರದ ಎಲ್ಲ ಜಾಗಗಳನ್ನು ವಾಪಸ್ ಲೆಕ್ಕ ಹಾಕಿ ಅವ್ರದ್ದು ಎಷ್ಟೆಷ್ಟು ಜಾಗ ಇದೆಯೋ ಅವ್ರಿಗೆ ಕೊಟ್ಟು ಅದರ ಟ್ಯಾಕ್ಸನ್ನು ಡಬಲ್ ಮಾಡಿ ಅಂತ ಸರ್ಕಾರದ ಪರವಾಗಿ ಯಾರು ಇರ್ತಾರೋ ಅವ್ರು ಟ್ಯಾಕ್ಸ್ ಜಾಸ್ತಿ ಕಟ್ಟಬೇಕಾಗಿಲ್ಲ ಯಾರು ಸರ್ಕಾರದ ವಿರುದ್ಧವಾಗಿ ಈ ಮುಚ್ಚಳಿಕೆಯನ್ನೆಲ್ಲ ಬರ್ಕೊಡಲು ಅವರು ಟ್ಯಾಕ್ಸ್ ಜಾಸ್ತಿ ಕಟ್ಟಬೇಕು ಅಂತ ಪ್ರತಿ ಬಾರಿ ಹೆಚ್ಚು ಹೆಚ್ಚು ಟ್ಯಾಕ್ಸನ್ನು ಕಟ್ಟಿಯೂ ನಾನು ದೇಸಾಯಿಗಳ ಪರ ನಿಮ್ಮ ಪರ ಅಲ್ಲ ಅಂತ ಹೇಳುವಂಥ ಸಾಮಾನ್ಯ ಮನುಷ್ಯನ ತಾಕತ್ತು ಎಷ್ಟಿರಬೇಕು ಅಂತ ಯೋಚನೆ ಮಾಡಿ ಪೆಟ್ರೋಲ್ ಬೆಲೆ ಒಂದು ರೂಪಾಯಿ ಜಾಸ್ತಿ ಆದಾಗ ಕಿರಿಕಿರಿ ಅನಿಸುತ್ತೆ ಅಫ್ಕೋರ್ಸ್ ಜೇಬಿಗೆ ಭಾರ ಅನಿಸುತ್ತೆ ಆದರೆ ಪ್ರತಿ ಬಾರಿಯೂ ಕೂಡ ಟ್ಯಾಕ್ಸನ್ನು ಜಾಸ್ತಿ ಕಟ್ಟುವಾಗ ಒಂದೇ ಒಂದು ಕಾರಣಕ್ಕೆ ಕಟ್ತಾ ಇದ್ದಾನೆ ಯಾವ ಕಾರಣ ಅಂತಂದರೆ ನಾನು ದೇಸಾಯಿಗಳಿಗೆ ನಿಷ್ಠತೆ ಇದೆ ಹೊರತು ನಿನಗಲ್ಲ ಅಂತ ಹೇಳೋ ಕಾರಣಕ್ಕೋಸ್ಕರ ಏನು ಗ್ರೇಟ್ ಅವರು ಅಕ್ಬರನ ಕಾಲಕ್ಕೆ ಶಹಜಾನ್ ಕಾಲಕ್ಕೆ ಔರಂಗಜೇಬನ ಕಾಲಕ್ಕೆ ಮೊಘಲರ ಆಳ್ವಿಕೆಯ ಕಾಲಕ್ಕೆ ಈ ದೇಶದಲ್ಲಿ ಜಜಿಯಾ ಅಂತ ತಲೆಗಂದಾಯ ಇರ್ತಿತ್ತು ಜಜಿಯಾ ಯಾರಿಗಿರ್ತಿತ್ತು ಗೊತ್ತಾ ಹಿಂದುವಾದವನಿಗಿರ್ತಿತ್ತು ನೀನು ಮುಸ್ಲಿಮ್ ಆಗಿ ಕನ್ವರ್ಟ್ ಆಗಲಿಲ್ಲ ಅಂತಂದರೆ ನೀನು ಟ್ಯಾಕ್ಸ್ ಕಟ್ಟಬೇಕು ಹಿಂದೂವಾಗಿರ್ಲಿಕ್ಕೆ ಟ್ಯಾಕ್ಸ್ ಕಟ್ಟಬೇಕಿತ್ತು ನಾವೇನ್ರಿ ಹಿಂದೂ ಆಗಿರೋದು ನಾವೇನು ಕೇಸರಿ ಶಾಲೆ ಹಾಕೊಂಡು ತಿರುಗಾಡೋದು ಆವತ್ತಿನ ದಿನಗಳಲ್ಲಿ ತನ್ನ ತನ್ನ ಜೇಬಿಗೆ ಭಾರವಾದರೂ ಕೂಡ ಟ್ಯಾಕ್ಸನ್ನು ಕಟ್ಕೊಂಡು ನಾನು ನನ್ನ ಧರ್ಮವನ್ನು ಬಿಟ್ಕೊಡಲ್ಲ ಅಂತ ಹೇಳ್ತಿದ್ನಲ್ಲ ಏನು ಪುಣ್ಯಾತ್ಮ ಇದ್ದಿರಬೇಕು ಅವನು ಅವನ ಕಾರಣಕ್ಕೋಸ್ಕರ ನಾವು ಬದುಕಿರೋದು ಅವನು ಆವತ್ತು ಕೊಟ್ಟಿದ್ರೆ ನನ್ನ ಪೂರ್ವಜರು ಆವತ್ತ ಟ್ಯಾಕ್ಸ್ ಕಟ್ಟಿರಲಿಲ್ಲ ಅಂತಂದಿದ್ದರೆ ಅವರು ದುಡ್ಡು ಉಳಿಸಿರ್ತಿದ್ರು ಆದರೆ ಇವತ್ತು ನಮಗೆ ಧರ್ಮ ಉಳ್ಕೊಳ್ತಿರಲಿಲ್ಲ ಇವರೆಲ್ಲ ನಿಜಕ್ಕೂ ಬಾ ಭಾಳ ಮಹತ್ಮರು ನಂಗೆ ಗೊತ್ತು ನಾವು ಸೀರೀಸ್ನಲ್ಲಿ ಅವ್ರು ಯಾರು ಹೆಸರು ತರೋಕ್ಕಾಗಲ್ಲ ಅವ್ರು ಯಾರು ಅಂತಲೂ ಗೊತ್ತಿಲ್ಲ ನಮಗೆ ಆದರೆ ಲಕ್ಷಾಂತರ ಜನ ಇದ್ದಾರೆ ಅವರು ಅದಕ್ಕೆ ನಾನು ಹೇಳೋದು ಸ್ವಾಭಿಮಾನ ಭಾರತದ ಅಂತರ್ನಿಹಿತ ಶಕ್ತಿ ಅಂತ ಧರ್ಮವನ್ನು ಬಿಟ್ಕೊಡಲ್ಲ ರಾಷ್ಟ್ರವನ್ನು ಬಿಟ್ಕೊಡಲ್ಲ ಅನ್ನುವಂಥ ಈ ಸ್ವಾಭಿಮಾನ ಇತ್ತಲ್ಲ ಸದಾ ಕಾಲ ಹರಿತಿತ್ತು ಅಂತ ಈ ಶೇಟ್ ಸನ್ನದಿಗಳು ಏನಿದ್ರೋ ಅದೇ ಸಾಲಿನಲ್ಲಿ ರಾಯಣನೂ ಇದ್ದ ಅವನಿಗೂ ಟ್ಯಾಕ್ಸ್ ಹೆಚ್ಚಾಯಿತು ಇದರಲ್ಲಿ ಒಂದು ಗಲಾಟೆ ಇದೆ ರಾಯಣ್ಣ ಈ ಟ್ಯಾಕ್ಸ್ ಹೆಚ್ಚಾದಕ್ಕೆ ಗಲಾಟೆ ಮಾಡಿದ್ನೋ ಅಥವಾ ಜಾತಿಯ ಕಾರಣಕ್ಕೋಸ್ಕರ ಗಲಾಟೆ ಮಾಡಿದ್ನೋ ಅಂತ ಇತಿಹಾಸಕಾರರು ಎರಡು ಥರದ ವಾದಗಳನ್ನು ಮಂಡಿಸ್ತಾರೆ ರಾಯಣ್ಣ ಇದ್ದಂಥ ಸಂಗೊಳ್ಳಿಯಲ್ಲಿ ಬಾಳಪ್ಪ ಕುಲಕರ್ಣಿ ಅಂತ ಬೈದ ಕುಲಕರ್ಣಿ ಅಂತಂದರೆ ಲೆಕ್ಕಾಚಾರದ ಲೆಕ್ಕಕ್ಕೆ ಲೆಕ್ಕ ನೋಡಿಕೊಳ್ಳುವಂಥ ವ್ಯಕ್ತಿ ಆತ ಊರಿನಲ್ಲಿ ಇರ್ತಾನೆ ಆ ಬಾಳಪ್ಪ ಕುಲಕರ್ಣಿ ಒಂದಿನ ರಾಯಣ್ಣನನ್ನು ಕರೆದು ನನ್ನ ಧೋತ್ರ ಒಕ್ಕೊಡೋ ಅನ್ನಂತೆ ಸಹಜವಾಗಿರುವಂಥ ಏನು ಜಾತಿಯ ಇದ್ದರೂ ಇರ್ಬೋದು ಧೋತ್ರ ಒಕ್ಕೊಡು ಅಂತ ಕೇಳಿದಾಗ ರಾಯಣ್ಣ ಹೇಳ್ದ ಏಯ್ ನೀನು ಕೆಲಸಕ್ಕೆ ಇಟ್ಕೊಂಡಿರೋ ಅಂತ ಆಳಲ್ಲ ಕಣಲೇ ನಿನ್ನ ಧೋತ್ರ ನೀನೇ ತೊಳ್ಕೊ ಅಂತ ಹೋದ ಅಂತ ಅಲ್ಲಿಂದ ಶುರುವಾಗಿರುವಂಥ ಗಲಾಟೆ ಅದು ವ್ಯಾಪಕವಾಗಿ ಬೆಳೀತು ಅಂತ ಅನೇಕರು ಹೇಳ್ತಾರೆ ಆದರೆ ಭಾಳ ಇತಿಹಾಸಕಾರರು ಹೇಳೋದು ಆ ಗಲಾಟೆಗೋಸ್ಕರ ರಾಯಣ್ಣ ಮಾಡಿದ್ದಲ್ವೇ ಅಲ್ಲ ರಾಯಣ್ಣ ಮಾಡಿದ್ದು ಬ್ರಿಟಿಷರು ಈ ಟ್ಯಾಕ್ಸನ್ನು ಹೇರಿದ್ದ ಆಕ್ರೋಶಕ್ಕೆ ಅಂತ ಒಂದು ಲಾವಣಿಯ ಸಾಲುಗಳಿವೆ ಮೊದಿನ್ ಸಾಹೇಬರು ಬರೆದಿರುವಂಥ ಲಾವಣಿ ಅದು ಹೇಳುತ್ತೆ ನಾನು ಲಾವಣಿಯ ಸಾಲುಗಳನ್ನು ಓದ್ತೀನಿ ಭಾಳ ಚೆನ್ನಾಗಿದೆ ಕೇಳಿ ಸಂಗವಳ್ಳಿ ವಾಲಿಕಾರಿಕಿ ಇತ್ತ ಅವರ ವಂಶಕ್ಕಾಗ ಸಂಗಳ್ಳಿ ಕುಲಕರ್ಣಿಕಿ ಮಾಡುತ್ತಿದ್ದನು ಬಾಳಣ್ಣ ಆಗ ಅಷ್ಟೊತ್ತಿಗೆ ಇಂಗ್ರೇಜಿ ದರ್ಬಾರ್ ಬಂತು ದೇಶದ ಮ್ಯಾಗ ಇಂಗ್ರೇಜಿ ಕಾಯ್ದೆ ಪ್ರಕಾರ ಹುಕುಮು ಕಳಿಸ್ಯಾರೆ ಬಾಳಣ್ಣಾಗ ಇಂಗ್ರೇಜಿ ಅಂದರೆ ಅಂಗ್ರೇಜಿ ಇಂಗ್ಲೀಷ್ ದರ್ಬಾರ್ ಬಂತು ಅವರು ರಾಯಣ್ಣಂಗೆ ಬಾಳಣ್ಣಂಗೆ ಹುಕುಮ್ ಕಳಿಸ್ಯಾರ ಏನು ಕಳಿಸ್ಯಾರ ಇನಾಮತಿ ಜಮೀನ್ ಎಲ್ಲ ಅಳತಿ ಮಾಡಿ ಕೊಡೋ ನಮ್ಗೆ ಹುಕುಂ ನೋಡಿ ಕುಲಕರ್ಣಿ ಹೇಳುತ್ತಿದ್ದನು ಫಕೀರಗಾಗ ತಳವಾರ ಫಕೀರ ಲಘು ಮಾಡಿ ಬಾರೋ ತಮ್ಮ ಈಗ ತಳವಾರ ಫಕೀರು ಅಂತಂದರೆ ಈ ಲೆಕ್ಕ ಮಾಡುವಂಥ ಇವ್ರನ್ನೆಲ್ಲ ಕರೆಸ್ಕೊಂಡ ಕರ್ಸ್ಕೊಂಡವನು ಯಾಕೆಂತಂದರೆ ಅವ್ರು ಹೇಳಿದ್ರು ಎಲ್ಲ ಇನಾಮ್ ಜಮೀನನ್ನ ಲೆಕ್ಕ ಮಾಡಿ ಹೇಳಿ ನಮಗೆ ಅಂತ ಈಗ ಎಂಥ ಇಂಗ್ಲೀಷ್ ದರ್ಬಾರ್ ಬಂತು ರಾಜ್ಯದ ಮ್ಯಾಗ ಎರಡು ರಕ್ತ ಮಾನ್ಯದ ಹೊಲ ಅಳತಿ ಮಾಡಬೇಕ್ರಪ್ಪ ಈಗ ಅಂತ ಎಲ್ಲ ಹೊಲಗಳನ್ನು ಅಳತಿ ಮಾಡಬೇಕು ಅಂತ ಮುಂದೆ ಇದು ಕಂಟಿನ್ಯೂ ಆಗ್ತಾ ಹೇಳುತ್ತೆ ಅಳತೆ ಮಾಡಿದವ್ರದೆಲ್ಲ ಟ್ಯಾಕ್ಸ್ ಜಾಸ್ತಿ ಆಯಿತು ಆ ಟ್ಯಾಕ್ಸ್ ಜಾಸ್ತಿ ಆದಾಗ ಎಲ್ಲರೂ ಉರಿತಾ ಇದ್ದಿರಲ್ಲ ಒಳಗೆ ಆ ಇದ್ದವ್ರಿಗೆಲ್ಲ ಒಂದು ಸಮರ್ಥವಾಗಿರುವಂಥ ಲೀಡರ್ಶಿಪ್ ಬೇಕಿತ್ತು ಮುಂದೆ ರಾಯಣ್ಣ ಮೇಲೆ ರಾಯಣ್ಣ ಹೇಳ್ತಾನೆ ನನಗೆ ತಾಲೂಕು ಅಮಲ್ದಾರರ ಮುಂದೆ ಒಂದು ಹೇಳಿಕೆ ಕೊಟ್ಕೊಂಡು ಏನು ಹೇಳ್ತಾನೆ ಅಂತಂದರೆ ಕಳೆದ ವರ್ಷ ನನಗಿದ್ದಂಥ ಅರ್ಧ ಹುಜರೆತ್ತಿ ಜಮೀನಿನ ಮೇಲೆ ತೆರಿಗೆ ಜಾಸ್ತಿ ಹಾಕಿದ್ರು ಅವತ್ತಿಂದಲೇ ಡಿಸೈಡ್ ಮಾಡದೆ ಈ ಸರ್ಕಾರ ಇಲ್ಲಿರಬಾರ್ದು ಅಂತ ನಾನು ನಿಶ್ಚಯ ಮಾಡಿ ಹೋರಾಟ ಮಾಡಿದೆ ಅಂತ ಅವನು ಹೇಳ್ತಾನೆ ಹುಜರೆತ್ತಿ ಜಮೀನು ಅಂತಂದರೆ ಈ ಈ ಸೈನ್ಯದಲ್ಲಿರುವಂಥ ಅಶ್ವದಳದ ಒಬ್ಬ ಸೈನಿಕನಿಗೆ ಕೊಡುವಂಥ ಜಮೀನನ್ನು ಹುಜರೆತ್ತಿ ಅಂತ ಕರೀತಾರೆ ಅಂತ ಹೇಳ್ತಾರೆ ಹೀಗಾಗಿ ಅದರ ಅರ್ಧ ಭಾಗ ಅರ್ಧ ಜಮೀನು ಅವನ ಹತ್ರ ಇದ್ದಿದ್ದರಿಂದ ಅವನು ಸೈನ್ಯದಲ್ಲಿದ್ದ ಅಂತ ಕೂಡ ಊಹಿಸಲಾಗುತ್ತೆ ಈ ದೃಷ್ಟಿಯಿಂದ ಈಗ ಯಾರ್ಯಾರು ಬ್ರಿಟಿಷರ ಈ ಅನ್ಯಾಯವನ್ನು ವಿರೋಧಿಸ್ತಾ ಇದ್ದರು ಅದು ವಾಲಿಕಾರರಿರ್ಬೋದು ಸೈನಿಕರಿರ್ಬೋದು ಅವರೆಲ್ಲರ ನೇತೃತ್ವವನ್ನು ವಹಿಸಿ ವಹಿಸಿ ಸಾವಿರದ ಎಂಟುನೂರ ಇಪ್ಪತ್ತೆಂಟರ ಮಧ್ಯಭಾಗದಲ್ಲಿ ಮೂರು ವರ್ಷಗಳ ನಂತರ ಸಂಗೊಳ್ಳಿ ರಾಯಣ್ಣ ಸಿಡಿದೆದ್ದ ಆದರೆ ಈ ಮೂರು ವರ್ಷಗಳಲ್ಲಿ ಅವನು ಹೆಂಗಿದ್ದ ಅಂತಂದರೆ ಅವನು ಇಷ್ಟು ವರ್ಷಗಳ ಕಾಲ ಸಂಘಟನೆ ಜಾಗೃತಿ ಇದನ್ನು ಮಾಡ್ತಾ 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 ಈಗ ಒಂದು ಹಂತಕ್ಕೆ ಬಂದ ಆದರೆ ಅವನು ಏನು ಮಾಡ್ತಿದ್ದ ಈ ಈ ಸಿಡಿದೆದ್ದಾಗ ಇವನೆಲ್ಲ ಕಟ್ಕೊಂಡು ಗುಪ್ತವಾಗಿ ಯಾರಿಗೂ ಗೊತ್ತಾಗದಂತೆ ಯಾರ್ಯಾರು ಬ್ರಿಟಿಷರ ನಿಷ್ಠರು ತಮ್ಮ ತಮ್ಮ ಊರಲ್ಲಿದ್ದಾರೋ ಅವ್ರಿಗೆ ಹೋಗಿ ಚೆನ್ನಾಗಿ ಬಡಿಸ್ತಿದ್ರು ಅಷ್ಟೇ ಚೆನ್ನಾಗಿ ಬಡಿಯೋದು ಅವ್ರಿಗೆ ಬ್ರಿಟಿಷ್ ನಿಷ್ಠರು ಯಾವ್ಯಾವ ಊರಲ್ಲಿದ್ದಾರೋ ಹೋಗೋದು ಹೊಡೆಯೋದು ಅಲ್ಲೊಂದು ಬ್ರಿಟಿಷರ್ದು ಯಾವುದೋ ಒಂದು ಕಚೇರಿ ಇರುತ್ತೆ ಆ ಕಚೇರಿಗೆ ಹೋಗೋದು ಅಲ್ಲಿನ ವಸ್ತುಗಳನ್ನು ತೊಗೊಂಡು ಬರೋದು ಅಲ್ಲಿನ ಕಡತಗಳನ್ನು ತೊಗೊಂಡು ಬರೋದು ಬೆಂಕಿ ಹಚ್ಚೋದು ಬ್ರಿಟಿಷ್ ನಿಷ್ಠರಿಗೆ ವಾರ್ನಿಂಗ್ ಮಾಡೋದು ನೀವು ಇವತ್ತಿಂದನೇ ಬ್ರಿಟಿಷರ್ ಕೆಲಸ ಬಿಟ್ಟರೆ ಸರಿ ಇಲ್ಲಾಂದ್ರೆ ಭಾಳ ಕಷ್ಟ ಅಂತ ಯಾರ್ಯಾರಿಗೆ ಬಡೀತಿದ್ರು ಕಂದಾಯ ವಸೂಲ್ ಮಾಡುವಂಥ ಶಾನ್ಭೋಗರಿಗೆ ಬಡಿಯೋರು ದಬ್ಬಾಳಿಕೆ ಮಾಡ್ತಿದ್ದಂಥ ಗೌಡ್ರಿಗೆ ಬಡಿತಿದ್ರು ಟಪಾಲಿನ ಓಲೆಕಾರರಿಗೆ ಬಡಿತಿದ್ರು ಆಮೇಲೆ ಎಲ್ಲರಿಗೂ ಅಂದರೆ ಯಾರ್ಯಾರು ಬ್ರಿಟಿಷರ ಕೆಲಸ ಮಾಡ್ತಿದ್ರು ಅದು ಬೇರೆ ಬೇರೆ ಕಲ್ಪನೆ ಇಟ್ಕೊಳ್ಳದೆ ನಾವು ಆ ದೃಷ್ಟಿಯಿಂದ ನೋಡೋದಾದರೆ ಎಲ್ಲರಿಗೂ ಕೂಡ ಆ ಪಾಠವನ್ನು ಕಲಿಸುವಂಥ ಪ್ರಯತ್ನ ಮಾಡ್ತಿದ್ರು ಆದರೆ ಆಶ್ಚರ್ಯ ಅಂತಂದರೆ ಇದು ಬ್ರಿಟಿಷರಿಗೆ ಭಾಳ ದೊಡ್ಡ ಹೊಡೆತ ಅಂತೇನು ಅನ್ನಿಸ್ಲಿಲ್ಲ ಪ್ರತಿ ಬಾರಿ ಇವ್ರು ಯಾರನ್ನು ಬಡಿತಿದ್ದಾರೆ ಅಂತಂದರೆ ಒಂದು ಹಳ್ಳಿಯ ಸಾಮಾನ್ಯ ಯಾರನ್ನೋ ಬಡ್ಕೊಂಡು ಹೋಗ್ತಿದ್ದಾರೆ ಯಾರೋ ಒಂದು ದರ್ಶನ ಬಂದು ಮಾಡ್ಕೊಂಡು ಹೋಗ್ತಾರೆ ಅಂತ ಬ್ರಿಟಿಷರು ಕೂಡ ಸಹಜವಾಗಿ ಕಂಪನಿ ಸರ್ಕಾರವು ಕೂಡ ಸಹಜವಾಗಿತ್ತು ರಾಯಣ್ಣನ ಹಿಡಿಬೇಕು ಅಂತ ಬಗೆ ಬಗೆಯ ಪ್ರಯತ್ನ ಮಾಡಿದರೂ ಕೂಡ ರಾಯಣ್ಣನ ಹಿಡೀಟ್ ಸಾಧ್ಯ ಆಗ್ತಿರಲಿಲ್ಲ ಯಾಕೆ ಅಂದರೆ ರಾಯಣ್ಣ ಅದಾಗಲೇ ಊರಿನಲ್ಲಿ ಒಂದು ಪಾಪ್ಯುಲರ್ ಫಿಗರ್ ಆಗಿಬಿಟ್ಟಿದೆ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಅಕ್ಕಪಕ್ಕದ ಊರುಗಳಲ್ಲಿ ಎಂಥ ಪಾಪ್ಯುಲರ್ ಫಿಗರ್ ಆಗಿಬಿಟ್ಟಿದ್ದ ಅಂತಂದರೆ ಅವನೊಂಥರ ದೈವ ಸಮಾನವಾಗಿರುವಂಥ ವ್ಯಕ್ತಿ ಅಂತ ಜನ ಭಾವಿಸ್ತಿದ್ರು ರಾಯಣ್ಣ ಬಂದರೆ ಜನ ಸಪೋರ್ಟ್ ಮಾಡ್ತಾ ಇದ್ದಿದ್ದು ರಾಯಣ್ಣನಿಗೆ ಹೊರತು ಸೈನಿಕರಿಗಲ್ಲ ಅನೇಕ ಬಾರಿ ರಾಯಣ್ಣ ರಾಯಣ್ಣನನ್ನು ಹಿಡಿಬೇಕು ಅಂತ ಸರ್ಕಾರ ಹೇಳಿದೆ ಅವನನ್ನು ಹಿಡಿಬೇಕು ಅಂತ ಪೊಲೀಸರು ಅಥವಾ ಸೈನಿಕರು ತಿರುಗಾಡ್ತಿದ್ದಾರೆ ರಾಯಣ್ಣ ಅವ್ರ ನಡುವೆನೇ ರಾಜಾರೋಷವಾಗಿ ತಿರುಗಾಡ್ತಿದ್ದೆ ನೀವು ರಾಯಣ್ಣನ ಗೊತ್ತಿಲ್ಲ ಅವ್ರಿಗೆ ರಾಯಣ್ಣ ಹಳ್ಳಿ ಹಳ್ಳಿಗಳಲ್ಲಿ ಹಾಯಾಗಿ ತಿರುಗಾಡ್ತಿದ್ದೆ ಯಾಕೆಂದರೆ ಊರಿನ ಜನರು ಸಪೋರ್ಟ್ ಇತ್ತು ಇವನು ರಾಯಣ್ಣ ಅಂತ ತೋರಿಸ್ಕೊಡ್ಬೇಕಾದವ್ರು ಯಾರೂ ಇರಲೇ ಇಲ್ವಲ್ಲ ನಾನು ನಿನ್ನೆ ನಿಮ್ಗೊಂದು ಮಾತು ಹೇಳಿದ್ನಲ್ಲ ಈ ದೇಶದಲ್ಲಿ ಮೋಸಗಾರರು ಭಾಳ ಇರಲಿಲ್ಲ ನಮಗದು ಹೇಳಲಾಯಿತು ಅಷ್ಟೇ ಭಾರತೀಯರು ತಮಗೆ ತಾವೇ ಮೋಸ ಮಾಡ್ಕೊಂಡು ಹೋಗಿದ್ದು ಬ್ರಿಟಿಷರು ಭಾಳ ದೇವರಂತ ಮನುಷ್ಯರು ಅಂತ ಹಂಗೇನೂ ಇರಲಿಲ್ಲ ರಾಯಣ್ಣನ ಹಿಡೀಲಿಕ್ಕೆ ಯಾಕೆ ಅವ್ರಿಗೆ ಆಗಲಿಲ್ಲ ಅಂತಂದರೆ ರಾಯಣ್ಣನನ್ನ ಸಪೋರ್ಟಿಗೆ ಊರು ಊರೇ ನಿಂತಿತ್ತು ಯಾರೂ ಬ್ರಿಟಿಷರಿಗೆ ಕೊನೆಗೆ ಎಲ್ಲಿವರೆಗೂ ಆಯಿತು ಅಂತಂದರೆ ರಾಯಣ್ಣ ಇಲ್ಲಿ ಬಂದು ಹೋಗಿದ್ದ ಅಂತ ನಮ್ಗೆ ಗೊತ್ತಿದೆ ನೀವು ಹೇಳಲಿಲ್ಲ ಅಂಥೇಳಿ ಟಾರ್ಚರ್ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ರಾಯಣ್ಣ ಇನ್ನಾನು ಓಪನ್ ಆಗಿ ತಿರುಗಾಡಬಾರ್ದು ಕದ್ದು ಮುಚ್ಚಿ ಓಡಾಡಬೇಕು ಯಾಕೆಂದರೆ ಜನರಿಗೆ ತೊಂದರೆ ಆಗುತ್ತೆ ಅಂತ ರಾಯಣ್ಣ ಸೈಲೆಂಟ್ ಆಗುವಂಥ ಪರಿಸ್ಥಿತಿ ಬಂತು ಇದರ ನಡುವೆಯೇ ರಾಯಣ್ಣನಿಗೆ ರಾಣಿ ಚೆನ್ನಮ್ಮ ತೀರಿಕೊಂಡಂಥ ಸುದ್ದಿ ಬಂತು ರಾಣಿ ಚೆನ್ನಮ್ಮ ಏನೇ ಆದರೂ ಒಂದು ಪ್ರೇರಣಾ ಸ್ರೋತವಾಗಿದ್ದಲು ಎಲ್ಲಿವರೆಗೂ ಬೈಲಹೊಂಗಲದಲ್ಲಿ ರಾಣಿ ಚೆನ್ನಮ್ಮ ಇದ್ಲೋ ಇವರಿಗೆಲ್ಲ ಒಂದು ಶಕ್ತಿ ಏನಿತ್ತು ಅಂತಂದರೆ ರಾಣಿ ಚೆನ್ನಮ್ಮ ಇದ್ದಾಳೆ ಈ ಬ್ರಿಟಿಷರನ್ನೆಲ್ಲ ಓಡಿಸಿ ಅವಳದಲ್ಲಿಂದ ಕರ್ಕೊಂಡು ಬಂದು ಪಟ್ಟಕ್ಕೆ ಕೂರಿಸಿದರೆ ನಮ್ಮ ಕೆಲಸ ಆಯಿತು ಅಂತ ರಾಣಿ ಚೆನ್ನಮ್ಮನೇ ತೀರ್ಕೊಂಡ್ಮೇಲೆ ಮುಂದೇನು ಯಾರಿಗೋಸ್ಕರ ಹೋರಾಟ ಯಾರನ್ನು ಕೂರಿಸೋದು ನಾವು ಪಟ್ಟಕ್ಕೆ ಇವ್ರನ್ನ ಓಡಿಸಿದ ಮೇಲೆ ಯಾರನ್ನು ಕರ್ಕೊಂಡು ಬರಬೇಕು ರಾಯಣ್ಣ ತುಂಬ ಆಲೋಚನೆಗೆ ಬಿದ್ದ ಸಲ ಭ್ರಮ ನಿರಸನ ಆಗ್ಬಿಡ್ತವ್ಗೆ ಇನ್ನೇನು ಮಾಡೋದಪ್ಪ ಅಂತ ಆಗ ಅವನಿಗೆ ಗೊತ್ತಾಯಿತು ದತ್ತಕ ಪುತ್ರ ತಗೊಂಡಿದ್ರಲ್ಲ ಆ ದತ್ತಕ ಪುತ್ರನ ತೆಗೆದುಕೊಳ್ಳುವಾಗ ಮಲ್ಲ ಸರ್ಜೆ ದೇಸಾಯಿ ನಾನು ಇದ್ದೆ ಹೀಗಾಗಿ ಏನೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಅವನನ್ನು ಕರ್ಕೊಂಡು ಬಂದು ಕೂರಿಸ್ಲಿಕ್ಕಾದರೂ ಈ ಬ್ರಿಟಿಷರನ್ನ ಇಲ್ಲಿಂದ ಓಡಿಸ್ಬೇಕು ಅಂತ ರಾಯಣ್ಣ ಮತ್ತೆ ಚಾರ್ಜ್ ಅಪ್ ಮಾಡಿಕೊಂಡ ತನ್ನಂತ ಆ ಅವಧಿಯಲ್ಲಿ ಈ ಸಮಯದಲ್ಲಿ ಅವನಿಗೆ ಈ ಗೊಂದಲಗಳಿದ್ದು ಈ ಸಮಯದಲ್ಲಿ ಗುಡ್ಡದಿಂದ ಗುಡ್ಡ ಕಡ್ಡಾಡ್ತಿದ್ದ ಅಕ್ಕಪಕ್ಕದ ಎಲ್ಲ ಗುಡ್ಡಗಳು ಅವನಿಗೆ ಚಿರಪರಿಚಿತ ಯಾವ ಕಡೆಯಿಂದ ಹೋದರೆ ಯಾವ ಕಡೆಯಿಂದ ಆಚೆ ಬೀಳ್ಬೋದು ಎಲ್ಲೆಲ್ಲಿ ಮುಚ್ಚಿಟ್ಕೊಳ್ಳಿಕ್ಕೆ ಜಾಗ ಇದೆ ಎಲ್ಲೆಲ್ಲಿ ತಾನು ಹೋಗಿ ಮೂರ್ನಾಲ್ಕು ದಿನ ಉಳ್ಕೊಳ್ಬೋದು ಎಲ್ಲಿ ನೀರು ಜಾಸ್ತಿ ಸಿಗುತ್ತೆ ಯಾವುದು ಹಳ್ಳಿಗೆ ಕನೆಕ್ಟ್ ಆಗುತ್ತೆ ಎಲ್ಲಿಂದ ತಪ್ಪಿಸ್ಕೊ ಇವೆಲ್ಲವನ್ನು ನೋಡಿಕೊಂಡು ಅವನು ಹೆಂಗೆ ಮಾಡಿದ್ದ ಅಂತಂದರೆ ಸುತ್ತಮುತ್ತಲಿನ ಎಲ್ಲ ಗುಡ್ಡಗಳ ಇಂಚಿಂಚೂ ಜಾಗವನ್ನು ಅವನು ರೆಕಿ ಮಾಡಿಟ್ಟಿದ್ದ ಅಧ್ಯಯನ ಮಾಡಿಟ್ಟಿದ್ದ ಹಳ್ಳಿಯಿಂದ ಹಳ್ಳಿಗೆ ಹೋಗಿದ್ದ ಎಲ್ಲರ ಸಂಪರ್ಕವನ್ನು ಗಳಿಸ್ಕೊಂಡು ಬಂದಿದ್ದ ಅಷ್ಟೇ ಅಲ್ಲದೆ ಯಾರ್ಯಾರು ರಾಣಿಯ ನಿಷ್ಠರೋ ಅವರೆಲ್ಲರ ಸಂಪರ್ಕವನ್ನು ಸಾಧಿಸಿಕೊಂಡಿದ್ದ ಗಜವೀರ ಗುಂಪು ಅವನಿಗೆ ಸಪೋರ್ಟ್ ಮಾಡ್ತು ಹಂಡಿ ಬಡಗನಾಥ ಬೆಟ್ಟದಲ್ಲಿಯ ನಾಥ ಸಂಪ್ರದಾಯದ ಮಠ ಒಂದಿತ್ತು ಅಲ್ಲಿ ಸ್ವಾಮೀಜಿಗಳಿಗೆ ಹೋಗಿ ಆಶೀರ್ವಾದ ತೊಗೊಂಡು ಬಂದ ಅಷ್ಟೇ ಅಲ್ಲದೆ ರಾಣಿಯ ಫ್ಯಾಮಿಲಿಯವರು ಯಾರ್ಯಾರಿದ್ರೂ ಅವ್ರನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡು ಅವ ಸಮಯ ಬಂದಾಗ ನಾವೆಲ್ಲರೂ ಏಕಕಾಲಕ್ಕೆ ಹೋರಾಟ ಮಾಡೋಣ ಅಂತ ಎಲ್ಲರ ವಿಶ್ವಾಸವನ್ನು ಗಳಿಸ್ಕೊಂಡಿದ್ದ ಆದರೆ ಮುಂದೆ ಒಂದು ಸಮರ್ಥವಾಗಿರುವಂಥ ಸಂಘಟನೆ ಈಗೊಂದು ರೂಪುಗೊಳ್ಳಬೇಕಿತ್ತು ಹೀಗಾಗಿ ಆತ ಏನು ಮಾಡ್ದೆ ಅದಕ್ಕೊಂದು ಯೋಜನೆ ರೂಪಿಸಲಿಕ್ಕೆ ಉದುಗಟ್ಟಿಗೆ ಹೋದ ಉದುಗಟ್ಟಿ ಅವನು ಹಿಂದೆ ಹೋಗಿದ್ದಂಥ ಜಾಗ ಅಲ್ಲಿ ಅವನಿಗೆ ಪ್ರೀತಿ ಪಾತ್ರರಾಗಿರುವಂಥ ಧೀರ ಬಸಣ್ಣ ಇದ್ದ ಆ ಬಸಣ್ಣನ ಮನೆಯಲ್ಲಿ ಅವನು ಉಳ್ಕೊಂಡು ಹೇಗೆ ಮಾಡಬೇಕು ಅನ್ನೋ ಎಲ್ಲ ಬ್ಲೂ ಪ್ರಿಂಟನ್ನು ಅಲ್ಲಿ ಕೂತ್ಕೊಂಡು ರೆಡಿ ಮಾಡಿಕೊಂಡ ಹೇಗೆ ಅಟ್ಯಾಕ್ ಮಾಡಬೇಕು ಎಲ್ಲಿ ಏನು ಮಾಡಿದರೆ ಬ್ರಿಟಿಷರಿಗೆ ಮುಟ್ಟುತ್ತೆ ಯಾಕಂದರೆ ಇಷ್ಟು ದಿನ ತಾನು ಮಾಡಿರೋದೆಲ್ಲ ತನ್ನ ಟೀಮನ್ನು ಕಟ್ಕೊಂಡು ಮಾಡಿರೋದು ಯಾವುದೂ ಬ್ರಿಟಿಷರಿಗೆ ಬಿಸಿ ಮುಟ್ಟಿಸ್ಲೇ ಇಲ್ಲ ಒಂದು ಜೋರದಾರಾಗಿರೋ ಕೆಲಸ ಮಾಡಬೇಕು ಅಲ್ಲಿಂದ ಬ್ರಿಟಿಷರಿಗೆ ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡ ಆ ಪ್ಲ್ಯಾನ್ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಸರಿಯಾಗಿ ಇನ್ಸಲ್ಜಿ ಸಿದ್ದಕಿ ಅಂತ ಒಬ್ಬ ರಾಯಣ್ಣನ ನೋಡಲಿಕ್ಕೆ ಅಂತ ಅಲ್ಲಿಗೆ ಬಂದವನು ಅವನು ಹೇಳ್ದ ಭಂಡಾರಿ ಬಾಪು ದೇವಗುತ್ತಿ ಗುಂಟಿ ಅಣ್ಣ ಇವರೆಲ್ಲರೂ ಸೇರಿಕೊಂಡು ನಿಂತರನೇ ಬ್ರಿಟಿಷರ ವಿರುದ್ಧ ಸಂಚು ರೂಪಿಸ್ತಾ ಇದ್ದಾರೆ ನೀನು ಅವ್ರು ಲೀಡ್ ಮಾಡಿದರೆ ಚೆನ್ನಾಗಿರುತ್ತೆ ರಾಯಣ್ಣ ಅಂತ ಹೇಳಿದ ತಕ್ಷಣ ರಾಯಣ್ಣಿಗೆ ಅನ್ನಿಸ್ತು ವಾ ನಾನು ಯೋಚನೆ ಮಾಡ್ತಿದ್ದೆ ಭಗವಂತ ದಾರಿ ತೋರಿಸ್ಬೆಟ್ಟ ಅಂತ ಆಗ ರಾಯಣ್ಣ ಅವರನ್ನು ಅಂಕಲಿಗೆ ಬೆಟ್ಟಕ್ಕೆ ಕರೆದ ಅಂಕಲಗಿ ಬೆಟ್ಟದಲ್ಲಿ ಎಷ್ಟು ಜನ ಸೇರಿದ್ರು ಅಂತಂದರೆ ಭಂಡಾರಿ ಬಾಪು ದೇವಲತಿ ಗುಂಟೆಣ್ಣ ದೇಗಾವಿ ರಾಣೋಜಿ ಬೀನಾ ನಾಯಕ ಮುಂಡಗೋಡದ ಸಿಲೆಮಾನ ಜಂಗಮದ ಸಿದ್ದಯ್ಯ ಇವರೆಲ್ಲರೂ ಕೂಡ ಅಲ್ಲಿ ಬಂದರು ಬಂದ್ಬಿಟ್ಟು ದೇಸಾಯಿಗಳ ಕಾಲದಲ್ಲಿ ನಾವು ಎಷ್ಟು ಚೆನ್ನಾಗಿದ್ವಲ್ಲ ರಾಯಣ್ಣ ಅಂತ ಎಲ್ಲರೂ ಕುಳಿತುಕೊಂಡು ಗಂಟೆಗಟ್ಟಲೆ ಚರ್ಚೆ ಮಾಡಿದ್ರು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ರು ಮಹಾರಾಜರು ನಮ್ಮನ್ನು ಈಗ ಇವರು ಅಯೋಗ್ಯರು ಬಂದಿದ್ದಾರಲ್ಲ ಏನು ಮಾಡಬೇಕು ಏನು ಮಾಡಬೇಕು ಅಂತಂದಾಗ ಆಗ ಬಂದವರೆಲ್ಲ ಹೇಳಿದರು ರಾಣಿ ಚೆನ್ನಮ್ಮ ಹೋದ್ರೇನು ನಾವು ಆಕೆಯ ದತ್ತಕ ಪುತ್ರನನ್ನು ಕೂರಿಸಿಕೊಂಡು ಸವಾಯಿ ಮಲ್ಲಸರ್ಜದೇಸಾಯಿಯನ್ನು ಕೂರಿಸ್ಕೊಂಡು ನಾವು ಇಲ್ಲಿ ಮತ್ತೆ ಸಾಮ್ರಾಜ್ಯವನ್ನು ಕಟ್ಟಬೇಕು ಅಂತ ಹೇಳಿದಾಗ ರಾಯಣನಿಗನ್ನಿಸ್ತು ನಾನೇನು ಯೋಚನೆ ಮಾಡ್ತಿದ್ದೀನೋ ಅದನ್ನು ನೀವು ಯೋಚನೆ ಮಾಡ್ತಿದ್ದೀರಿ ಆದರೆ ಆ ದತ್ತಕ ಪುತ್ರನನ್ನು ಸಂಪರ್ಕಿಸೋದು ಹೇಗೆ ಅಂತ ಕೇಳಿದಾಗ ಆಗ ಅವರಿಗೆ ಜಂಗಮ ಸಿದ್ದ ಅವ್ರ ಜೊತೆಗೆ ಭಾಳ ಒಳ್ಳೆಯ ಸಂಪರ್ಕದಲ್ಲಿದ್ದಾನೆ ಅಂತ ಅವನ ಮೂಲಕ ಸಂಪರ್ಕವನ್ನು ಮತ್ತೆ ಸಾಧಿಸಿ ಆ ದತ್ತಕ ಪುತ್ರನನ್ನು ಕರ್ಕೊಂಡು ಬಂದರು ಕರ್ಕೊಂಡು ಬಂದು ಏನು ಮಾಡಿದ್ರು ಗೊತ್ತಾ ಹಳ್ಳಿ ಹಳ್ಳಿಗೆ ಕರ್ಕೊಂಡೋದು ಕರ್ಕೊಂಡು ಹೋಗೋದು ಜನರನ್ನು ಸೇರಿಸೋದು ಅವ್ನು ಪರಿಚಯ ಮಾಡಿಸೋದು ದತ್ತಕ ಪುತ್ರರು ಅಂತ ಹೇಳಿದ ಮೇಲೆ ಜನಕ್ಕೆ ಭಾವನೆಗಳಿದೆಯಲ್ಲ ಅನ್ಇಮ್ಯಾಜಿನಬಲ್ ಅದು ದತ್ತಕ ಪುತ್ರರನ್ನು ನೋಡೋದೊಂದು ಸಂತೋಷ ರಾಜರೇ ಬಂದ್ರಲ್ಲ ಯುವರಾಜರು ಬಂದು ಕೂತಿದ್ದಾರಲ್ಲ ಈಗ ಅವರೇ ನಿಜವಾಗಲೂ ಸಾಮ್ರಾಜ್ಯದ ಒಡೆಯವರು ಅವರೇ ಹಳ್ಳಿಗೆ ಬಂದಿದ್ದಾರೆ ಏನಾಗಬೇಕು ರಾಯಣ್ಣ ಹೇಳ್ತಿದ್ದ ಇಲ್ಲಿ ಕೂತಿರೋರು ಸಾಮ್ರಾಜ್ಯದ ಮೇಲೆ ಕೂತ್ಕೋಬೇಕು ಅದಕ್ಕೆ ನಾವೆಲ್ಲ ಜೊತೆಯಾಗಬೇಕು ಫಿನಿಶ್ಡ್ ಆ ಹಳ್ಳಿ ಹಳ್ಳಿಯೇ ಸಿದ್ಧವಾಗ್ತಿತ್ತು ರಾಯಣ್ಣನ ಜೊತೆಗೆ ನಿಂತ್ಕೊಳ್ತಿತ್ತು ಹೀಗೆ ಉದ್ದಕ್ಕೂ ಕೂಡ ಅವರು ಎಲ್ಲ ಕಡೆ ಕರ್ಕೊಂಡು ಹೋಗಿ ಮಾಡಿದ ನಂತರ ಸುರುಪುರದ ರಾಜ ಕೃಷ್ಣಪ್ಪ ನಾಯಕರನ್ನು ಭೇಟಿ ಮಾಡಿದರು ನಾನು ಹಿಂದೆ ಮಾತಾಡುವಾಗ ಸುರಪುರದ ವೆಂಕಟಪ್ಪ ನಾಯಕರ ಬಗ್ಗೆ ಮಾತಾಡಿದೆ ಸಾವಿರದ ಎಂಟುನೂರ ಐವತ್ತೇಳರ ಸಂಗ್ರಾಮದಲ್ಲಿ ಅವರ ಆ್ಯಕ್ಟಿವಿಟಿ ಬಗ್ಗೆ ಸುರುಪುರದ ರಾಜ ಕೃಷ್ಣಪ್ಪ ನಾಯಕ ಸಂಗೊಳ್ಳಿ ರಾಯಣ್ಣನ ಈ ಹೋರಾಟವನ್ನು ನೋಡಿ ಹೇಳಿದರು ರಾಯಣ್ಣ ಯಾವ ಸಂದರ್ಭದಲ್ಲಿ ಯಾವ ಸಹಕಾರ ಬೇಕಿದ್ದರೂ ಇದ್ದೀನಿ ಅಂತ ಬೋಲ್ಡ್ ಸ್ಟೇಟ್ಮೆಂಟ್ ಆವತ್ತಿನ ದಿನಗಳಲ್ಲದು ಹೇಳಿದಷ್ಟೇ ಅಲ್ಲ ಐದುನೂರು ಜನ ಬೇಡರನ್ನು ಕಳಿಸ್ಕೊಟ್ಟು ಎಲ್ಲ ತಂಡಕ್ಕೂ ಟ್ರೈನಿಂಗನ್ನು ಇವರು ಕೊಡ್ತಾರೆ ಏನು ಬೇಕಿದ್ದರೂ ಮಾಡಿಸ್ಕೋ ಇವರ ಹತ್ರ ಅಂತ ಹೇಳಿ ಬೇಕಾಗಿರುವಂಥ ಎಲ್ಲ ಸವಲತ್ತುಗಳನ್ನು ಒದಗಿಸಿ ಕೊಟ್ಟು ಯಾವ ಸಂದರ್ಭದಲ್ಲಿ ಬೇಕಿದ್ದರೂ ಇಲ್ಲಿಗೆ ಬಾ ನಾನು ನಿನ್ನ ಜೊತೆ ನಿಂತಿರ್ತೀನಿ ಅಂತ ಹೇಳಿದರು ಸುರಪುರದ ರಾಜ ಕೃಷ್ಣಪ್ಪ ನಾಯಕರು ರಾಣಿ ವೀರಮ್ಮಳ ತಂದೆ ಅವರು ಬಳಗದವರು ಜೊತೆಗೆ ನಿಂತುಕೊಂಡ್ರು ಹಳ್ಳಿ ಜನ ಏನು ಹೇಳಿದ್ರು ಗೊತ್ತಾ ರಾಯಣ್ಣ ನಿನ್ನ ಮುನ್ನುಗ್ಗು ಯಾವತ್ತಿಗೂ ಅನ್ನ ನೀರಿನ ಚಿಂತೆ ಮಾಡಬೇಡ ನೀನು ಯಾವ ಊರಲ್ಲಿದ್ದರೂ ಅನ್ನ ನೀರು ತಲುಪಿಸುವ ಜವಾಬ್ದಾರಿ ನಮ್ಮದ್ದು ಅಂತ ಜನ ರಾಯಣ್ಣನ ತಂಡ ಬಂದಾಗ ಮನೆ ಮನೆಯಿಂದ ಹೆಣ್ಮಕ್ಳು ಬುತ್ತಿ ಕಟ್ಕೊಂಡು ಹೋಗೋರಂತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಪ್ರಸಾದ ತಗೊಂಡು ಹೋಗ್ತಿದ್ದೀವಿ ಅಂತ ಬುತ್ತಿ ಕಟ್ಕೊಂಡು ಹೋಗಿ ಒಂದು ಕಡೆ ಇಟ್ಟು ಬಂದುಬಿಡ್ತಿದ್ರಂತೆ ರಾಯಣ್ಣನ ತಂಡ ಅಲ್ಲಿ ಬರುತ್ತೆ ಅಂತ ಅವ್ರು ಬಂದು ಊಟ ಮಾಡ್ಕೊಂಡು ಹೋಗೋರಂತೆ ಏನು ಚೆಂದ ನೋಡಿ ಏನು ಸುಂದರವಾಗಿರುವಂಥ ಒಂದು ಸಂಘಟನೆ ಕಟ್ಟಿದ್ದ ರಾಯಣ್ಣ ಅಂತ ಸೊ ಹೀಗೆ ಆತ ವ್ಯವಸ್ಥಿತವಾಗಿ ಯೋಚನೆ ಮಾಡಿದ ಈಗ ಹೋರಾಟ ಮಾಡಬೇಕಾಗಿರುವಂಥ ಸಂದರ್ಭ ಅಂಕಲಗಿ ಬೆಟ್ಟದ ಮೇಲೆ ಎಲ್ಲ ಹೋರಾಟಗಾರರು ಒಂದು ದೊಡ್ಡ ಪಡೆ ಅನ್ಸುತ್ತೆ ಆವತ್ತಿನ ಮೂರು ಸಾವಿರ ಜನರ ಸೈನ್ಯ ಆದರೂ ಇತ್ತು ಮೂರು ಸಾವಿರ ಜನ ಅವರೆಲ್ಲರಿಗೂ ಟ್ರೈನಿಂಗ್ ಕೊಡಬೇಕು ಊಟ ತಿಂಡಿ ವ್ಯವಸ್ಥೆ ಆಗಬೇಕು ಅವ್ರನ್ನ ಮಾನಿಟ್ರ್ ಮಾಡಬೇಕು ಸುಲಭದ ಕೆಲಸ ಆಗಿರಲಿಲ್ಲ ಬಟ್ ರಾಯಣ್ಣ ಮಲ್ಟಿ ಫ್ಯಾಸೆಟೆಡ್ ಎಲ್ಲ ಕೆಲಸವನ್ನು ನಿಂತ್ಕೊಂಡು ಮಾಡ್ತಿದ್ದ ಅವನ ಬಂಟರು ಕೂಡ ಅಷ್ಟು ಅದ್ಭುತವಾಗಿರುವಂಥ ತಂಡ ಇತ್ತು ರಾಯಣ್ಣ ಯೋಜನೆಯನ್ನು ಅವರೆಲ್ಲರಿಗೂ ಬ್ರೀಫ್ ಮಾಡ್ದ ರಾಯಣ್ಣನ ಚಿಂತನೆ ಭಾಳ ಪರ್ಫೆಕ್ಟಾಗಿತ್ತು ಬ್ರಿಟಿಷರು ಎಲ್ಲಾದರೂ ದಾಳಿಗೆ ಅಂತ ಹೋಗುವಾಗ ಕವಾಯತ್ನಲ್ಲಿ ಬರ್ತಾರೆ ಒಬ್ಬರಾದ ಮೇಲೆ ಒಬ್ಬರು ನೀಟಾಗಿ ಬರ್ತಾರೆ ಶಿಸ್ತಿನಿಂದ ನಾವು ನೇರವಾಗಿ ದಾಳಿ ಮಾಡಬೇಕಾಗಿಲ್ಲ ಸುತ್ತಲೂ ಗೆರಿಲ್ಲಾ ಮಾದರಿಯಲ್ಲಿ ಅವ್ರನ್ನ ಸುತ್ತುವರಿಬೇಕು ಅವ್ರಿಗೆ ಯಾವ ಕಡೆಯಿಂದ ದಾಳಿ ಆಗ್ತಿದೆ ಅಂತ ಗೊತ್ತಾಗದಂತೆ ದಾಳಿ ಮಾಡಿ ಅವ್ರನ್ನ ಮುಗಿಸ್ಬೇಕು ಇದು ನಮ್ಮ ಕೆಲಸ ಆಗಬೇಕು ಅನ್ನೋವಂಥ ತನ್ನ ಯೋಜನೆಯನ್ನಿಟ್ಟ ಅದ್ರ ಜೊತೆಗೆ ಏನು ಮಾಡಿದೆ ಅಂತಂದರೆ ನಾವು ಯಾವುದಾದ್ರೂ ದೊಡ್ಡ ತಿಜೋರಿಯನ್ನು ವಶಪಡಿಸ್ಕೋಬೇಕು ಸಣ್ಣಪುಟ್ಟ ಹಳ್ಳಿಗಳ ಮೇಲೆ ಆಕ್ರಮಣ ಮಾಡಿದ್ದು ಸಾಕು ದೊಡ್ಡದನ್ನು ಆಕ್ರಮಣ ಮಾಡಿ ಬ್ರಿಟಿಷರಿಗೆ ನಿಜವಾಗಿಯೂ ಬಿಸಿ ಮುಟ್ಟಿಸುವಂಥ ಕೆಲಸ ಆಗಬೇಕು ಅಂತ ನಿಶ್ಚಯ ಮಾಡಿದರು ಚೆನ್ನಮ್ಮ ತೀರಿಕೊಂಡು ಬಹುಶಃ ನನಗನ್ಸತ್ತೆ ಏಳೆಂಟು ತಿಂಗಳಾಗೋಗಿತ್ತು ಈಗ ಅನಿವಾರ್ಯತೆ ಇತ್ತು ಅವರು ಆದಷ್ಟು ಬೇಗ ಈ ಕೆಲಸವನ್ನು ಮಾಡಬೇಕು ಅಂತ ಅವನೇನು ಮಾಡ್ದ ತನ್ನೆಲ್ಲ ಮಿತ್ರರನ್ನ ತನ್ನೆಲ್ಲ ಮಿತ್ರರನ್ನ ಕರ್ಕೊಂಡು ಹೋಗಿ ಬರೀ ಅವನು ಅಷ್ಟು ಪ್ರೇರಣೆ ಕೊಟ್ಟಿದ್ದಷ್ಟೇ ಅಲ್ಲದೆ ಅವರಿಗೆಲ್ಲ ತಾನು ಓಡಾಡಿದ ಗುಡ್ಡಗಳ ಪರಿಚಯ ಮಾಡಿಸ್ಕೊಟ್ಟ ಅದು ಡೋರಿ ಬೆಣಚಿಹಳ್ಳ ಆಮೇಲೆ ಬಾಳುಗುಂದ ಬೆಟ್ಟ ಹಣ್ಣಿಕೇರಿ ಬೆಟ್ಟ ದೇಶನೂರು ಬೆಟ್ಟ ಕರೆಪ್ಪನ ಕೊಳಗಳನ್ನು ಇವೆಲ್ಲವನ್ನು ತೋರಿಸಿ ಅವೆಲ್ಲವುಗಳು ತಪ್ಪಿಸ್ಕೊಳ್ಳಿಕ್ಕೆ ಜಾಗ ಎಲ್ಲಿದೆ ಅಕಸ್ಮಾತ್ ಅಟ್ಟಿಸ್ಕೊಂಡು ಬಂದರೆ ಹೆಂಗೆ ಹೋಗ್ಬೇಕು ನಾವು ಎಲ್ಲವನ್ನೂ ತೋರಿಸ್ದ ಅವನ ಜೊತೆ ಓಡಾಡಿದವ್ರಿಗೆ ಗಾಬರಿ ಆಗ್ಬಿಟ್ಟಿದ್ರಂತೆ ಎಷ್ಟು ಗೊತ್ತಪ್ಪ ಇವನಿಗೆ ಅಂತ ರಾಯಣ್ಣ ಸುಮ್ಮ ಸುಮ್ಮನೆ ಸಾಮಾನ್ಯವಾದ ವ್ಯಕ್ತಿ ಆಗಲಿಲ್ಲ ಈ ಕಾರಣಕ್ಕೋಸ್ಕರ ಅವನನ್ನು ಜೊತೆಯಲ್ಲಿದ್ದವರು ನಿಜವಾಗ್ಲೂ ಇವನು ಅಸಾಮಾನ್ಯ ವ್ಯಕ್ತಿ ಅಂತ ಅಂತ ಒಬ್ಬ ಇರಬೇಕಾಗಿರುವಂಥ ಅದ್ಭುತವಾದ ಕೆಪಾಸಿಟಿ ಇದು ನೀವು ನಿಮ್ಮನ್ನು ಫಾಲೋ ಮಾಡೋರಿಗಿಂತ ಒಂದು ಹೆಜ್ಜೆ ಮುಂದಿರಬೇಕು ಯಾವಾಗಲೂ ಫಾಲೋ ಮಾಡೋರಿಗಿಂತ ಒಂದು ಹೆಜ್ಜೆ ಹಿಂದೆ ಹಿಂದೆ ಇದ್ದುಬಿಟ್ರೆ ಲೀಡ್ರ್ ಆಗೋದೇ ಇಲ್ಲ ಸಿಕ್ಸಿಕೋರೆಲ್ಲ ಮಾತಾಡ್ತಿರ್ತಾರೆ ನೀವು ಫಾಲೋ ಮಾಡೋರಿಗಿಂತ ಒಂದು ಹೆಜ್ಜೆ ಮುಂದಿದ್ದಾಗ ಅವ್ರಿಗೆ ಅನ್ಸುತ್ತೆ ಅವ್ರು ಮುಂದಿರ್ತಾರೆ ಯೋಚನೆ ಮಾಡ್ತಿರ್ತಾರೆ ಅಂತ ಆ ಯೋಚನೆಗೆ ತಕ್ಕಂತೆ ನಾವಿರಬೇಕು ಅಂತ ಅದು ಭಾಳ ಇಂಪಾರ್ಟೆಂಟ್ ಸೊ ರಾಯಣ್ಣ ಆ ವ್ಯಕ್ತಿತ್ವವನ್ನು ತೋರಿಸ್ದ ಹೀಗಾಗಿ ಅವನ ಬಂಟರು ಮುಲಾಜಿಲ್ದೆ ರಾಯಣ್ಣನ ಅಂತ ಒಪ್ಪಿಕೊಂಡಿದ್ರು ಅವನು ಏನು ಹೇಳ್ತಾನೋ ಅದು ಬಾಯಿ ಮುಚ್ಕೊಂಡು ಕೇಳಬೇಕು ಅಂತ ನಿಶ್ಚಯ ಮಾಡಿದರು ಈಗ ರಾಯಣ್ಣ ನಿಶ್ಚಯ ಮಾಡಿದರು ಹೋರಾಟ ಮಾಡಬೇಕು ಅಂತ ಸವಾಯಿ ಮಲ್ಲಸರ್ಜರನ್ನು ಕರ್ಕೊಂಡು ಬಂದರು ಕರ್ಕೊಂಡು ಬಂದು ಅವರು ಅಡುಗು ತಾಣದಿಂದ ಸಾಂಪ್ರದಾಯಿಕ ಮುಜರೆ ಸಲ್ಲಿಸ್ಕೊಂಡು ಕಿತ್ತೂರು ಗ್ರಾಮದಲ್ಲಿ ರಾಜ ಗದ್ದುಗೆಗೆ ನಮಸ್ಕಾರ ಮಾಡಿಸಿ ಅವ್ರ ಮೂಲಕ ಜೈಕಾರ ಹಾಕಿಸಿದರು ಮಹಾರಾಜರೇ ಮುಂದಿನ ಮಹಾರಾಜರಾಗಬೇಕಾದವರೇ ಜೈಕಾರ ಕೊಟ್ಟರು ಯುವರಾಜರು ಗದ್ದುಗೆಗೆ ಕಾಯನ್ನು ಒಡೆದು ಸಾವಿರದ ಎಂಟುನೂರ ಮೂವತ್ತರ ಜನವರಿ ಒಂದು ನಾನು ಯಾಕೆ ಈ ಡೇಟನ್ನು ಹೇಳ್ತೀನಿ ಅಂದರೆ ಮುಂದೆ ಉದ್ದಕ್ಕೂ ಡೇಟನ್ನು ಹೇಳ್ಕೊಂಡು ಹೋಗ್ತೀನಿ ಒಂದೊಂದು ದಿನವೂ ಏನೇನಾಯಿತು ಅಂತ ಆ ಡೈರಿ ಭಾಳ ಚೆನ್ನಾಗಿದೆ ಸೊ ಜನವರಿ ಒಂದಕ್ಕೆ ಈ ಯೋಜನೆ ಶುರುವಾಯಿತು ಅವರು ಕಾಯಿ ಒಡೆಯೋದರೊಂದಿಗೆ ಎಲ್ಲ ಆರಂಭವಾಯಿತು ಮುಜರೆ ಸಲ್ಲಿಸಿ ಇವರೇನು ಮಾಡಿದ್ರು ಡೊಂಬರಕೊಪ್ಪದ ಹತ್ತಿರದಲ್ಲಿ ಅರಣ್ಯದಲ್ಲಿ ಸೇರಿಕೊಂಡ್ರು ಇಷ್ಟು ದಿನ ಮಾಡಿದ ಹೋರಾಟದ ಬಿಸಿ ಇರಲಿಲ್ಲ ಈಗ ನಿಜವಾದ ಬಿಸಿ ಮುಟ್ಟಿಸಬೇಕು ಅಂತ ಅವ್ರು ಏನು ಮಾಡಿದರು ಆಯ್ಕೊಂಡಿದ್ದು ಬೀಡಿ ಅನ್ನುವಂಥ ತಾಲೂಕನ್ನು ಚೆನ್ನಮ್ಮನಿಂದ ಕಿತ್ತೂರನ್ನು ವಶಪಡಿಸ್ಕೊಂಡಿದ್ದ ತಕ್ಷಣ ಬ್ರಿಟಿಷರು ಅದನ್ನು ಮೂರು ಭಾಗವಾಗಿ ಡಿವೈಡ್ ಮಾಡಿದರು ಒಂದು ಕಿತ್ತೂರು ಇನ್ನೊಂದು ಸಂಪಗಾಮ ಮತ್ತು ಮೂರನೇದು ಬೀಡಿ ಅಂತ ಮೂರು ತಾಲೂಕುಗಳ ವಿಭಾಗಗಳಾಗಿ ಮಾಡಿಕೊಂಡ್ರು ಈ ಮೂರೂ ವಿಭಾಗಗಳಿಗೆ ಒಂದೊಂದು ವಿಭಾಗಕ್ಕೆ ಒಬ್ಬೊಬ್ಬ ಅಮಲ್ದಾರ್ ಇರ್ತಿದ್ದ ಅಮಲ್ದಾರ್ ಅಂತಂದರೆ ಮೇಲಿನವ್ರು ಏನು ಹೇಳಿದ್ದಾರೋ ಆ ಆಜ್ಞೆಯನ್ನು ಅದನ್ನು ಆಚರಣೆಗೆ ತರುವಂಥವನ್ನ ಅಮಲ್ದಾರು ಅಂತ ಆ ಅಮಲ್ದಾರ್ ಭಾರತೀಯನೇ ಆಗಿರ್ತಿದ್ದ ಆದರೆ ಬ್ರಿಟಿಷ್ ನಿಷ್ಠನಾಗಿರ್ತಿದ್ದ ಅಂಥವನ್ನೇ ಹುಡುಕಿ ಅಮಲ್ದಾರ್ ಮಾಡ್ತಿದ್ದವು ಈ ಅಮಲ್ದಾರ್ ಹೆಂಗಿರ್ತಿದ್ರು ಅಂತಂದರೆ ಬ್ರಿಟಿಷರಿಗಿಂತ ಒಂದು ತೂಕ ಕ್ರೂರಿಗಳು ಅವ್ರಿಗೇನಿತ್ತು ಅಂತಂದರೆ ಬ್ರಿಟಿಷರ ಎದುರುಗಡೆ ನಾನು ಒಳ್ಳೆ ಅಮಲ್ದಾರ ಅಂತ ಹೇಳಿ ಈ ಈ ಕರ್ಮ ಯಾವಾಗಲೂ ಇದ್ದಿದೆ ನಮಗೆ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಬಕೆಟ್ ಹಿಡಿಯೋದು ಅಂತ ಕರಿತೀವಷ್ಟೇ ಅದನ್ನು ಆದರೆ ಅದು ಮೊದಲಿಂದಲೂ ಹಂಗಿತ್ತು ಅದು ಈ ಕಲ್ಪನೆಗಳು ಯಾವತ್ತೂ ಇದ್ದಿದ್ದೆ ಹೆಂಗಿದ್ರು ಅಂತಂದರೆ ಇವ್ರ ಮುಂದೆ ನಾನು ಸ್ವಲ್ಪ ಮೆರಿಬೇಕು ಅನ್ನೋ ಕಾರಣಕ್ಕೆ ಪ್ರತಿಯೊಬ್ಬ ಅಮಲ್ದಾರನು ಅವರು ಒಂದು ರೂಪಾಯಿ ಕಲೆಕ್ಟ್ ಮಾಡಿದ್ರೆ ಒಂದೂವರೆ ರೂಪಾಯಿ ಕಲೆಕ್ಟ್ ಮಾಡಿಕೊಡೋರು ಹೇಗೆ ನಾನು ಮಾಡಿದ್ದು ಅಂತ ಈ ಥರದ ಅಮಲ್ದಾರಗಳನ್ನು ಅವರು ತಯಾರು ಮಾಡಿಕೊಂಡ್ರು ತಯಾರು ಮಾಡ್ಕೊಂಡು ಇಟ್ಕೊಂಡಿದ್ರು ಬಿ ಡಿ ತಿಜೋರಿಯಲ್ಲಿ ಸಿಕ್ಕಾಪಟ್ಟೆ ಹಣ ಇದೆ ಅಲ್ಲಿನ ಕೇಂದ್ರ ಕಚೇರಿಯ ತಿಜೋರಿಯಲ್ಲಿ ಸಿಕ್ಕಾಪಟ್ಟೆ ಹಣ ಇದೆ ಅಂತ ಗೊತ್ತಾಗಿದ್ದ ತಕ್ಷಣ ಇವರು ಏನಾದರೂ ಮಾಡಿ ಅದಕ್ಕೆ ಅಟ್ಯಾಕ್ ಮಾಡಬೇಕು ಅಂತ ನಿಶ್ಚಯ ಮಾಡಿ ಐದನೇ ತಾರೀಕು ಜನವರಿ ಐದನೇ ತಾರೀಕು ಒಂದನೇ ತಾರೀಕು ಸಂಕಲ್ಪ ಐದನೇ ತಾರೀಕು ಸಾವಿರದ ಎಂಟುನೂರ ಮೂವತ್ತರ ಜನವರಿ ಐದನೇ ತಾರೀಕು ರಾತ್ರಿ ಮೂರು ಗಂಟೆಗೆ ಬಿಡಿ ಕಚೇರಿ ಮೇಲೆ ಅಟ್ಯಾಕ್ ಮಾಡಿದರು ಅಟ್ಯಾಕ್ ಮಾಡಿ ಗೇಟ್ ಮುರಿದು ಆ ಕಾಂಪೌಂಡಿನ ಕೆಲವರು ದಾಟಿಕೊಂಡು ಒಳಗೆ ಹೋಗಿ ಒಳಗೆ ಹೋಗಿಬಿಟ್ಟು ಆ ಕಚೇರಿಯ ತಿಜೋರಿಯನ್ನು ಒಡೆದು ನೋಡಿದರೆ ಸಾವಿರದ ಒಂಬೈನೂರ ಒಂಬತ್ತು ರೂಪಾಯಿ ಇತ್ತು ಮುಂಚಿನ ದಿನವೇ ಸುಮಾರು ಇಪ್ಪತ್ತೆಂಟು ಸಾವಿರ ರೂಪಾಯಿನ ಅವರು ಮುಂಬೈಗೆ ಸಾಗಿಸ್ಬಿಟ್ಟಿದ್ರು ಬ್ರಿಟಿಷರಿಗೆ ಅಷ್ಟೇ ಖುಷಿ ಅಷ್ಟೇ ಉಳಿದಿದ್ದು ನಮಗೆ ಅಂತ ಏನು ಮಾಡಿದರು ಅಂದರೆ ಇಡೀ ಕಚೇರಿಗೆ ಬೆಂಕಿ ಹಚ್ಚಿದ್ರು ಅಲ್ಲಿರುವಂಥ ಎಲ್ಲ ಕಡತಗಳನ್ನು ಯಾವ ಕಡತಗಳು ಜಮೀನಿನ ಲೆಕ್ಕಾಚಾರ ಎಷ್ಟಿದೆಯೋ ಯಾರು ಎಷ್ಟು ದುಡ್ಡು ಕಟ್ಟಬೇಕು ಎಷ್ಟು ಸಾಲ ಕಟ್ಟಬೇಕು ಎಲ್ಲ ಲೆಕ್ಕಾಚಾರ ಇತ್ತಲ್ಲ ಎಲ್ಲ ಕಡತಗಳನ್ನು ಸುಟ್ಟು ಹಾಕಿ ನಾಪತ್ತೆ ಆಗ್ಬಿಟ್ರು ಇದು ಬ್ರಿಟಿಷರಿಗೆ ನಿಜವಾಗ್ಲೂ ಬಿಸಿ ಮುಟ್ತು ಯಾಕೆಂದರೆ ಪ್ರಮುಖ ಕಚೇರಿಗೆ ಎಲ್ಲಿ ಇಪ್ಪತ್ತೊಂಬತ್ತು ಮೂವತ್ತು ಸಾವಿರ ರೂಪಾಯಿ ಟ್ಯಾಕ್ಸ್ ಕಲೆಕ್ಟೆಡ್ ಅಮೌಂಟ್ ಇರ್ತಿತ್ತೋ ಆ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ ಅಂದರೆ ಬಿಡಬಾರ್ದು ಇವರನ್ನು ಅಂತ ಹೇಳಿ ಸಂಪುಗ ಅವನ ಅಮಲ್ದಾರನಾಗಿದ್ದ ಕೃಷ್ಣರಾವ್ ಭಾಳ ಬುದ್ಧಿವಂತ ಆಗಿದ್ದ ಆಗಿದ್ದ ಅಥವಾ ದೇಶದ್ರೋಹಿ ಆ್ಯಡ್ ಮಾಡಿ ಅದಕ್ಕೆ ಬೇಕಿದ್ರೆ ಇವೂ ಆಗಿದ್ದ ಅವನನ್ನು ಕರ್ಕೊಂಡು ಬಂದು ಹೇಗಾದರೂ ಮಾಡಿ ಇದನ್ನು ಮಾಡಿದವನ್ನ ಹಿಡಿಬೇಕು ಅಂತ ಹೇಳಿದ ಮೇಲೆ ಅವನು ತಾನು ತನ್ನ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ರಾಯಣನ ಹಿಂದೆ ಬಿದ್ದ ಎಲ್ಲ ಅಮಲ್ದಾರರು ಕೂಡ ಅಮಲ್ದಾರಿಗೂ ಕೂಡ ನಿಸ್ಬೇತ್ ಯಾರು ಡಿಸ್ಟಿಕ್ನ ಆಫೀಸರ್ ಇದ್ನೋ ಅವನು ಆದೇಶ ಮಾಡಿದ ಎಲ್ಲರೂ ಕೂಡ ರಾಯಣನ ಹಿಡಿಲಿಕ್ಕೆ ನಿಮ್ಮ ನಿಮ್ಮ ಪ್ರಯತ್ನ ಮಾಡಿ ಅಂತ ರಾಯಣ್ಣ ಏನು ಮಾಡ್ದ ಈ ಹೊತ್ತಿಗೆ ಬಿ ಡಿ ಎಲ್ ಅಟ್ಯಾಕ್ ಮಾಡಿದ ಅಟ್ಯಾಕ್ ಮಾಡಿ ನಂದ್ಗಾಂವ್ಗೆ ಬಂದ ನಂದ್ಗಾಂವ್ ರಾಯಣ್ಣನ ದೃಷ್ಟಿಯಿಂದ ಅತ್ಯಂತ ಪವಿತ್ರ ಭೂಮಿ ಕೂಡ ಇವತ್ತಿಗೂ ಕೂಡ ಆ ನಂದ್ಗಾಂವ್ ಹೇಗೆ ಅಂತಂದರೆ ಆ ನಂದಗಾಂವ್ ಇಡೀ ಕಿತ್ತೂರಿನವರು ಖಾನಾಪುರಕ್ಕೆ ಪ್ರತಿಯಾಗಿ ಖಾನಾಪುರ ಒಂದು ಒಳ್ಳೆ ಬಿಸ್ನೆಸ್ ಸೆಂಟ್ರಾಗಿ ಡೆವಲಪ್ ಆಗಿತ್ತು ಬ್ರಿಟಿಷರು ಅದನ್ನು ಮಾಡುವಾಗ ಅದಕ್ಕೆ ಪ್ರತಿಯಾಗಿ ಇಲ್ಲಿ ನಂದಗಾಂವ್ನ ಬೆಳೆಸಿದರು ಖಾನಾಪುರದಲ್ಲಿ ಬ್ರಿಟಿಷರು ಏನು ಮಾಡಿದ್ರು ತಮ್ಮದೇ ಆದೊಂದು ಸೈನಿಕ ತುಕಡಿಯನ್ನು ಇಟ್ಟುಕೊಂಡು ಖಾನಾಪುರವನ್ನು ಸೈನ್ಯದ ಕೇಂದ್ರವನ್ನಾಗಿಯೂ ಮಾಡಿ ಕಿತ್ತೂರಿನ ಸೈನ್ಯದ ಕೇಂದ್ರವಾಗಿದ್ದಂಥ ಅವರು ಇಲ್ಲಿನ ಒಂದು ಕೇಂದ್ರವನ್ನು ಅವರು ಗಡವನ್ನು ನಾಶ ಮಾಡಿಬಿಟ್ಟಿದ್ರು ಶಂಶೇರ್ಗಡ ಅಂತ ಕರೀತಾರೆ ಅದನ್ನು ಆ ಶಂಶೇರ್ಗಡವನ್ನು ಧ್ವಂಸಗೊಳಿಸಿದರು ಆ ಕೋಪ ನಂದ್ಗಾಂವ್ನವರಿಗೆ ಇತ್ತು ಅವ್ರಿಗೆ ಹೆಂಗಿತ್ತು ಅಂದರೆ ನಂದುಗಡದವ್ರಿಗೆ ಇವ್ನು ಬರಲಿ ಇಲ್ಲಿ ಬಂದುಬಿಡಲಿ ಇಲ್ಲೇ ಬರಲಿ ಆ ಬೆಂಕಿ ಹಚ್ಚಿದ ಮೇಲೆ ಅಂತ ಕಾಯ್ತಾಯಿದ್ರು ಈಗ ಎಂಟ್ರಿ ಆದ ತಕ್ಷಣ ಎಷ್ಟು ಖುಷಿಯಾಗ್ಬಿಡ್ತು ಇಡೀ ಊರಿನವ್ರಿಗೆ ಅಂತಂದರೆ ನಮ್ಮ ಊರಿನ ಪಾಲಿನ ದೇವರೇ ಬಂದ್ಬಿಟ್ನಲ್ಲಪ್ಪ ಅಂತ ಭಾಳ ಖುಷಿಯಿಂದ ಅವರೆಲ್ಲರೂ ಇದನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದರು ಈತ ಕೂಡ ಶಂಶೇರ್ಗಡದ ಗುಡ್ಡದ ಆಸುಪಾಸಿನ ಗುಡ್ಡ ಪ್ರದೇಶಗಳನ್ನೇ ತನ್ನ ಠಾಣ್ಯವನ್ನಾಗಿ ಬಳಸ್ಕೊಂಡಿದ್ದ ಈಗ ಇವ್ರು ನಿಶ್ಚಯ ಮಾಡಿದರು ಅಲ್ಲಿ ಜನವರಿ ಐದನೇ ತಾರೀಕು ಅಟ್ಯಾಕ್ ಮಾಡಿದ ರಾತ್ರಿ ಆರನೇ ತಾರೀಕು ಏನಾಗಿದೆ ಅಂತ ಬ್ರಿಟಿಷರು ಅಥವಾ ಕಂಪನಿ ಸರ್ಕಾರದವ್ರು ಆಲೋಚನೆ ಮಾಡೋದ್ರ ವೇಳೆಗೆ ಇವನು ಪುರುಸೊತ್ತೇ ಕೊಡಲಿಲ್ಲ ಏಳನೇ ತಾರೀಕು ಏನು ಮಾಡಿದ ನೇರವಾಗಿ ಖಾನಾಪುರಕ್ಕೆ ತನ್ನ ಟೀಮ್ ತೊಗೊಂಡೋಗಿ ಅಟ್ಯಾಕ್ ಮಾಡಿದ ಮಿತ್ರ ಖಾನಾಪುರದ ಅಟ್ಯಾಕ್ ಹೆಂಗಿತ್ತು ಅಂದರೆ ಸೈನ್ಯದ ತುಕಡಿ ಇತ್ತು ಬ್ರಿಟಿಷರದ್ದು ಕಂಪನಿ ಸರ್ಕಾರದ್ದು ಆ ಸೈನ್ಯದ ತುಕಡಿಯ ಮೇಲೆ ಅಟ್ಯಾಕ್ ಮಾಡಿ ಇವನು ಅಲ್ಲಿರುವಂಥ ಖಜಾನೆಯ ಮೇಲೆ ಅಲ್ಲಿರುವಂಥ ಡಾಕ್ಯುಮೆಂಟ್ನೆಲ್ಲ ಸುಟ್ಟು ಹಾಕಿ ಸೈನ್ಯದ ಮೇಲೆ ಹೆಂಗೆ ಮುಗಿಬಿದ್ರು ಅಂತಂದರೆ ಒಬ್ಬ ಸೈನಿಕ ಅಧಿಕಾರಿ ಪ್ರಮುಖ ಅಧಿಕಾರಿ ಬರೀತಾನೆ ಬೆಳಗ್ಗೆ ಹತ್ತು ಗಂಟೆಯಿಂದಲೇ ಅಟ್ಯಾಕ್ ಶುರುವಾಗ್ಬಿಟ್ಟಿದೆ ಇವರದ್ದು ನಾನು ಈ ಪತ್ರವನ್ನು ನಿಮ್ಗೇನು ಏನು ಬರೀತಿದ್ದೀನಲ್ಲ ಇದು ಕೂಡ ಸುತ್ತಲೂ ಬಂದೂ ಕಿಡ್ಕೊಂಡವರು ಮಧ್ಯೆ ಕೂತ್ಕೊಂಡು ಬರಿತಿದ್ದೀನಿ ಆ ಥರ ಅಟ್ಯಾಕ್ ಆಗಿದೆ ಇವರದ್ದು ಅಂತ ಭಾಳ ಗಾಬರಿಯಿಂದ ಬರೆದಿರುವಂಥ ಪತ್ರ ಆನಂತರ ಡಾಕ್ಯುಮೆಂಟ್ಗಳಲ್ಲಿ ಸಿಕ್ಕಿದೆ ಅಂದರೆ ಸೈನ್ಯ ಹೆದರಿತ್ತು ಅಂತ ಇಷ್ಟು ದಿನ ಏನು ಬಿಸಿ ಮುಟ್ಟಿರಲಿಲ್ವೋ ಈಗ ಆ ಬಿಸಿ ಶುರುವಾಗಿತ್ತು ರಾಯಣ್ಣನ ಸೇನೆ ಈ ಹೊತ್ತಿಗೆ ಕನಿಷ್ಠ ಪಕ್ಷ ಮೂರು ಸಾವಿರ ಜನರದ್ದಾದರೂ ಇತ್ತು ಅಂತ ಹೇಳಿ ಅಭಿಪ್ರಾಯ ಅಭಿಪ್ರಾಯಪಡ್ತಾರೆ ಈ ವೇಳೆಗೆ ಒಂದು ದೊಡ್ಡ ಸಮಸ್ಯೆ ಏನಾಯಿತು ಅಂತಂದರೆ ಮಿತ್ರೆ ಭಾರತದ ಈ ಸೈನಿಕರ ವೈಶಿಷ್ಟ್ಯ ಏನು ಅಂತಂದರೆ ಅವತ್ತಿನ ದಿನಗಳಲ್ಲಿ ವಿಶೇಷವಾಗಿ ಊರಿನ ಜನರ ಪ್ರೀತಿಯನ್ನು ಗಳಿಸ್ಕೊಂಡಿದ್ರು ಇವರು ಸಾಮಾನ್ಯ ಜನರನ್ನು ಲೂಟಿ ಮಾಡ್ತಿರಲಿಲ್ಲ ಲೂಟಿ ಮಾಡ್ತಿದ್ದಿದ್ದೆಲ್ಲ ಬ್ರಿಟಿಷ್ ನಿಷ್ಠರನ್ನು ಮತ್ತು ಹೆಣ್ಮಕ್ಕಳ ಮೇಲಿನ ಗೌರವ ಹೆಂಗಿತ್ತು ಅಂತಂದರೆ ಒಂದು ಹೆಣ್ಣು ಮಗುವನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಿರಲಿಲ್ಲ ನಾನು ಹಿಂದೆ ನಿಮ್ಗೆ ನೆನಪಿಸ್ಕೊಟ್ಟಿದ್ದೆ ಕರ್ತಾರ್ ಸಿಂಗ್ ಸರಾಬಾ ತನ್ನ ಜೊತೆಯಲ್ಲಿರುವಂಥ ಒಬ್ಬ ಹುಡುಗ ಒಂದು ಹೆಣ್ಣುಮಗಳನ್ನು ಮುಟ್ಟಿದಾಗ ಅವಳನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ಅವನವಳ ಅವನನ್ನು ಉಗಿದು ಇನ್ನು ಮುಂದೆ ನೀನು ನನ್ನ ಜೊತೆ ಇರಬಾರ್ದು ಅಂತ ಬೈದು ಕಳಿಸಿದ್ದ ಅಂತ ಆಗ ಅವನ ತಾಯಿ ಕೇಳ್ತಾಳೆ ಆ ಹೆಣ್ಮಗುವಿನ ತಾಯಿ ಕೇಳ್ತಾಳೆ ಇಷ್ಟು ಒಳ್ಳೆಯ ಹುಡುಗ ಯಾಕೆ ಈ ದರೋಡೆ ಮಾಡ್ತೀಯ ಅಂದಾಗ ಅವ್ನು ಹೇಳಿದಂತೆ ನಾನು ದರೋಡೆ ಮಾಡ್ತಿರೋದು ನನಗೋಸ್ಕರ ಅಲ್ಲಮ್ಮ ರಾಷ್ಟ್ರಕ್ಕೋಸ್ಕರ ಏನು ಮಾಡಲಿ ನಾನು ನಮ್ಮ ಕೆಲ್ಸಕ್ಕೆ ದುಡ್ಡು ಸಿಗೋಲ್ಲ ಅಂದಾಗ ಅವಳು ಹೇಳ್ತಾಳೆ ನನ್ನ ಮಗಳು ಮದುವೆ ಇದೆಯಪ್ಪ ಸ್ವಲ್ಪ ಮಾತ್ರ ನಾನು ಇಟ್ಕೊಳ್ತೀನಿ ಉಳಿದಿದೆಲ್ಲ ತೊಗೊಂಡು ಹೋಗು ಒಳ್ಳೆಯದಾಗಲಿ ನಿಮಗೆ ಎಂತ ಇದು ಭಾರತದ ಇತಿಹಾಸದಲ್ಲಿ ನಡೆಯುವಂಥ ಘಟನೆ ಸಂಗೊಳ್ಳಿ ರಾಯಣ್ಣ ಇದಕ್ಕೊಂದು ಬೇಸ್ ಹಾಕಿದ ಅಂತ ನೀವು ಹೇಳ್ಬೋದು ಅವನ ಜೊತೆ ಇದ್ದ ಬಾಪು ಭಂಡಾರಿ ಯಾರು ಮೊದಲ ಬಾರಿಗೆ ಅವ್ನು ಭೇಟಿ ಮಾಡಲಿಕ್ಕೆ ಬಂದಿದ್ನೋ ಆ ಬಾಪು ಭಂಡಾರಿ ಈ ಥರದ ಕೆಟ್ಟ ಕೆಲಸ ಮಾಡ್ತಿದ್ದ ಈ ಕಿತ್ತೂರಿನ ಕವಚದೊಳಗೆ ಕಿತ್ತೂರಿಗೆ ಜೈ ಅಂತ ಹೇಳ್ತಾ ಹೇಳ್ತಾ ಆತ ತನ್ನ ವೈಯಕ್ತಿಕ ದ್ವೇಷವನ್ನು ತೀರಿಸ್ಕೊಳ್ಳಿಕ್ಕೆ ಅಂತ ಮುಗಿಬೀಳ್ತಿದ್ದ ಅನೇಕ ಬಾರಿ ಇದು ಬಂದಾಗ ಅವನ ಎಚ್ಚರಿಕೆ ಕೂಡ ಕೊಟ್ಟಾಯಿತು ಸಂಗೊಳ್ಳಿ ರಾಯಣ್ಣ ಆದರೂ ಕೂಡ ಅವನು ತಿದ್ದುಕೊಳ್ಳಲ್ಲ ಅಂತ ಗೊತ್ತಾದಾಗ ಒಂದು ಮುದುಕ ಮತ್ತೊಬ್ಬ ಬ್ರಾಹ್ಮಣ ಹೆಣ್ಮಗಳು ಬಂದು ಕಂಪ್ಲೇಂಟ್ ಮಾಡಿದ್ರು ಹಿಂಗೆ ಮಾಡ್ತಾನೆ ಬಾಪು ಭಂಡಾರಿ ಅಂದಾಗ ನನ್ನ ಜೊತೆಗಾರನ ಕಳಿಸ್ಕೊಟ್ಟೆ ಹೇಳ್ಕೊಂಬನ್ನಿ ಅವನ್ನ ಅಂತ ಅವ್ನು ಬರಲ್ಲ ಅಂತ ಹಠ ಮಾಡಿದಾಗ ಈ ಜೊತೆಗಾರರು ರಾಯಣ್ಣನ ಜೊತೆಗಾರಂದರು ಸುಮ್ಮನೆ ಏನು ಇವನು ಕರ್ಕೊಂಬರ್ಲಿಕ್ಕೆ ಇರೋದು ಒಂದೇ ದಾರಿ ನಾಲ್ಕು ಬಡಿಬೇಕು ಅಂತ ಕಟ್ಟಿಗೆ ತೊಗೊಂಡು ಬಡಿದ್ರು ಸತ್ತೇ ಹೋದ ಅವನು ರಾಯಣ್ಣ ಹೇಳಿದ ಒಳ್ಳೇದಾಯ್ತು ಬಿಡು ನಾನು ಕೊಡೋ ಶಿಕ್ಷೆ ನೀವೇ ಕೊಟ್ಟು ಮುಗಿಸಿದ್ದೀರಿ ಹೆಣ್ಮಕ್ಕಳ ಮೇಲೆ ಯಾರಾದರೂ ಕೆಟ್ಟದಾಗಿ ನಡ್ಕೊಂಡ್ರೆ ಅವ್ರಿಗೆ ಏನಾಗಬೇಕು ಅದೇ ಆಗುತ್ತೆ ರಾಯಣ್ಣನ ವ್ಯಕ್ತಿತ್ವ ಈ ಕಾರಣಕ್ಕೋಸ್ಕರ ಗ್ರೇಟ್ ರಾಯಣ್ಣ ಬರೀ ಒಬ್ಬ ಸೈನಿಕ ಅಥವಾ ಒಬ್ಬ ಯೋಧ ಅಷ್ಟೇ ಅಲ್ಲ ಒಬ್ಬ ಕ್ರಾಂತಿಕಾರಿ ಅಷ್ಟೇ ಅಲ್ಲ ವ್ಯಕ್ತಿತ್ವದ ದೃಷ್ಟಿಯಿಂದಲೂ ಅಪ್ರತಿಮವಾಗಿದ್ದವನು ನಮ್ಮ ರಾಯಣ್ಣ ಅಂತ ಭಾಳ ಹೆಮ್ಮೆ ಅಂತ ಅನಿಸುತ್ತೆ ರಾಯಣ್ಣ ಮುಂದೆ ಅಲ್ಲಿಂದ ಇಟಗಿಗೆ ಬಂದ ಅಲ್ಲಿನ ಜನ ಎಲ್ಲ ಸೇರಿಕೊಂಡು ಐದು ಸಾವಿರ ರೂಪಾಯಿ ಕೊಟ್ಟರುವನಿ ನಿನ್ನ ಸೇನೆಯ ಕಾರ್ಯಕ್ಕೆ ಅಂತ ಅವನ ಮುಂದೆ ಅಲ್ಲಿಂದ ಬಡಾಲ್ ಅಂಕಲಗಿಗೆ ಬಂದ ಅಲ್ಲಿಂದ ಹಡಲಗಿಗೆ ಹೋದ ಎಲ್ಲ ಕಡೆ ಜನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದರು ಅನೇಕರು ರಾಯಣ್ಣನ ಜೊತೆ ಜಾಯ್ನ್ ಆಗ್ತಾಯಿದ್ರು ನಾವು ನಿನ್ನ ಜೊತೆ ಜಾಯ್ನ್ ಆಗ್ತೀವಿ ಅಂತ ಇತ್ತ ಈ ಅಮಲ್ದಾರ್ ಕೃಷ್ಣರಾವ್ ಯಾರಿದ್ನೋ ಆತ ನಂದ್ಗಡಕ್ಕೆ ಬಂದ ರಾಯಣ್ಣ ಇಲ್ಲಿದಾನೆ ಗೊತ್ತಾಗಿ ಕೋಡ್ ಬಂದ ರಾಯಣ್ಣನ ಹಿಡಬೇಕು ಅಂತ ನಂದಗಡ ಮತ್ತು ಖಾನಾಪುರಗಳಲ್ಲೇ ರಾಯಣನ ಹಿಡಿಬಿಟ್ರೆ ಒಳ್ಳೇದು ಯಾಕೆ ಅಂತಂದರೆ ಅರ್ಜೆಂಟಿಗೆ ಸೈನ್ಯ ಸಿಕ್ಬಿಡುತ್ತೆ ಇಲ್ಲಿ ರಾಯಣ್ಣ ಏನೂ ಮಿಸ್ ಕಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು ಧಾವಿಸಿ ಬಂದ ಆದರೆ ಅವನಿಗೆ ಗೊತ್ತಿರಲಿಲ್ಲ ರಾಯಣ್ಣ ಭಾಳ ಚುರುಕು ಇವನಿಗೆ ಅಂತ ಅಂದರೆ ರಾಯಣ್ಣ ಅವನು ಬರೋಕ್ಕಿಂತ ಮುಂಚೆ ನಂದಗಡ ಬಿಟ್ಟಾಗಿತ್ತು ಎಲ್ಲಿ ಹೋದ ಅಂತ ಗೊತ್ತಾಗಲಿಲ್ಲ ಮಾತ್ರ ಜನ ಹೇಳಲೂ ಇಲ್ಲ ಅವ್ನು ಮುಂದೆ ಏನಾಗುತ್ತೆ ಅಂತ ಇರುವಾಗಲೇ ಸಂಪಗಾವಿಯ ಉತ್ತರ ಭಾಗದಲ್ಲಿರುವಂಥ ಜಕ್ಕನಾಯಕನ ಕೊಪ್ಪಕ್ಕೆ ಹೋದ ರಾಯಣ್ಣ ಅಲ್ಲಿನ ಕಚೇರಿಯ ಮೇಲೆ ದಾಳಿ ಮಾಡಿ ಅಲ್ಲಿರುವಂಥ ದುಡ್ಡನ್ನು ಲೂಟಿ ಮಾಡಿ ಅಲ್ಲಿನ ಕಡತಗಳನ್ನೆಲ್ಲ ನಾಶ ಮಾಡಿ ಹೋಗಿದ್ದ ಇದು ಹನ್ನೊಂದನೇ ತಾರೀಕು ಜನವರಿ ಐದನೇ ತಾರೀಕು ಶುರುವಾಗಿದೆ ಈ ಆರು ದಿನಗಳೊಳಗೆ ಮೂರನೇ ದರೋಡೆ ಇವ್ರಿಗೆ ಏನು ಮಾಡಬೇಕು ಅಂತ ಕಿರ್ಕಿರಿ ಅಮಲ್ದಾರ ಅಂತೂ ಎಷ್ಟು ಒದ್ದಾಡ್ಬಿಟ್ಟ ಅಂತಂದರೆ ತಾನು ಇಲ್ಲಿ ಬಂದರೆ ಅಲ್ಲಿ ಹೋಗ್ತಾನೆ ಅಲ್ಲಿ ಹೋದರೆ ಇಲ್ಲಿ ಬರ್ತಾನೆ ರಾಯ ರಾಯಣ್ಣನ ನಡೆಯಂಥದ್ದು ಅಂತ ಗುರುತಿಸ್ಲಿಕ್ಕೆ ಆಗಲೇ ಇಲ್ಲ ಅವ್ರು ಕೊನೆವರೆಗೂ ಆಗಲಿಲ್ಲ ಅವ್ರಿಗೆ ಅದಕ್ಕೆ ಮೋಸ ಮಾಡಿ ರಾಯಣ್ಣನ ಅನ್ಕೊಂಡಿತ್ತು ರಾಯಣ್ಣನನ್ನು ಅಟ್ಟಿಸ್ಕೊಂಡು ಹೋಗಿದರೆ ಜೀವಮಾನ ಪರ್ಯಂತ ಅಟ್ಟಿಸ್ಕೊಂಡೇ ಇರಬೇಕಿತ್ತು ಅವರು ಮೋಸ ಮಾಡಿದರು ಕೊನೆಗೆ ಅವರು ಒಟ್ಟು ನಾಲ್ಕು ಸೇನೆ ರಾಯಣ್ಣನ ಹಿಂದೆ ಬಿದ್ದಿತ್ತು ಒಂದು ಈ ಕೃಷ್ಣರಾವನ ತಮ್ಮ ಸ್ವಾಮಿರಾವ್ ತಾನೊಂದು ಸೇನೆಯನ್ನು ಧಾರವಾಡದಿಂದ ತೊಗೊಂಡು ಹೊರಟಿದ್ದ ಇನ್ನೊಂದು ಮುಗುಟಕಾ ನಂದಗಡದಿಂದ ಸೇನೆಯೊಂದನ್ನು ತಗೊಂಡು ಹುಬ್ಬಳ್ಳಿ ಕಡೆಗೆ ಬಂದಿದ್ದ ಬೀಡಿಯಲ್ಲಿ ಬೀಡಿಯ ಅಮಲ್ದಾರ್ನ ಬಳಿ ಒಂದು ತುಕಡಿಯನ್ನೇ ಇಡಲಾಗಿತ್ತು ಅಲ್ಲಿಗೆ ನಿಲ್ಲದೆ ಕೃಷ್ಣರಾವ್ ತನ್ನ ಜೊತೆ ನೂರು ಜನ ಗ್ರಾಮ ರಕ್ಷಕ ದಳವನ್ನು ಮತ್ತು ಹದಿನೈದು ಕುದುರೆ ಅಶ್ವದಳವನ್ನು ತನ್ನ ಜೊತೆ ಇರಿಸ್ಕೊಂಡಿದ್ದ ಇಷ್ಟೂ ಸೇನೆ ಒಬ್ಬನ ಹಿಂದೆ ಬಿದ್ದಿತ್ತು ರಾಯಣನ್ ಹಿಡಿಬೇಕು ಅಂತ ಆದರೆ ರಾಯಣ ಸುಲಭಕ್ಕೆ ಸಿಗೋನಲ್ಲ ಅವನೇನು ಮಾಡ್ದ ಜಕ್ಕನಾಯಕನ ಕೊಪ್ಪದಲ್ಲಿ ಏನು ಅಟ್ಯಾಕ್ ಮಾಡ್ದ ಅಲ್ಲಿಂದ ಹತ್ತಿರದಲ್ಲಿರುವ ಅರಣ್ಯಕ್ಕೆ ಖೋದ ರಾಯಣ್ಣ ಅರಣ್ಯದಿಂದ ಹಂಡ್ರೆಡ್ ಪರ್ಸೆಂಟ್ ಸಂಪಗಾಂವದ ಮೇಲೆ ದಾಳಿ ಮಾಡಲಿಕ್ಕೆ ಬಂದೇ ಬರ್ತಾನೆ ಅಂತ ಇವರೇನು ಮಾಡಿದರು ಸಂಪಗಾವದ ಹತ್ತಿರ ಒಂದು ಹಳ್ಳಿಯಲ್ಲಿ ಕಾಯ್ಕೊಂಡು ಕೂತರು ಆ ಹಳ್ಳಿಯಲ್ಲಿ ಎಲ್ಲ ಕೂತಿದ್ದಾರೆ ಬ್ರಿಟಿಷರ ಈ ಪಡೆಯೆಲ್ಲ ಕೂತಿದೆ ಕೃಷ್ಣರಾವನ ಸೇನೆ ಅವರೆಲ್ಲ ಸೇನೆ ಕಾಯ್ಕೊಂಡು ಕೂತಿದ್ದಾರೆ ಇವರೆಲ್ಲ ಅಲ್ಲಿ ಕಾಯ್ಕೊಂಡು ಕೂತಿರುವಾಗ ರಾಯಣ್ಣ ಇನ್ನೊಂದು ಹಳ್ಳಿ ಮೂಲಕ ಸಂಪಗಾವಕ್ಕೆ ಬಂದು ದಾಳಿ ಮಾಡಿಬಿಟ್ಟ ಇವರಿಗೆ ಗೊತ್ತಾಗಿ ರಾಯಣ್ಣ ಅಲ್ಲಿನ ಸಂಪಗಾವಕ್ಕೆ ಬಂದು ಇವನು ಭಾಳ ಆಲೋಚನೆ ಮಾಡಿ ಕೃಷ್ಣರಾವ್ ಏನು ಮಾಡಿದ್ದ ಸಂಪದ್ಗಾವನ ತಿಜೋರಿಯಲ್ಲಿದ್ದ ಒಂದು ಸಾವಿರ ರೂಪಾಯಿನ ಒಂದೇ ಸಾವಿರ ರೂಪಾಯಿ ಇದ್ದಿದ್ದು ಅದನ್ನು ತೊಗೊಂಡೋಗಿ ಒಂದು ಮಸೀದಿಯ ಮೇಲೆ ಕೂಡಿಟ್ಬಿಟ್ಟ ಇವರಿಗೆ ಇಲ್ಲೇನು ಸಿಗಬಾರ್ದು ಅಂತ ತಿಜೋರಿ ಒಡೆದು ನೋಡಿದ್ರು ಏನೂ ಇರಲಿಲ್ಲ ಕಡತಗಳಿಗೆ ಬೆಂಕಿ ಹಚ್ಚಿದ್ರು ಕಟ್ಟಡಕ್ಕೆ ಬೆಂಕಿ ಹಚ್ಚಿದ್ರು ಮಸೀದಿ ಮೇಲಿದೆ ಅಂತ ಗೊತ್ತಾದಾಗ ಅಲ್ಲಿಂದ ತಗೊಳಕ್ಕೆ ಹೋದರೆ ಅಲ್ಲಿ ತನ್ನ ಸೈನಿಕರು ನಿಲ್ಲಿಸಿದ್ದೆ ಇಲ್ಲಿ ಬರ್ಬೋದು ಅವರು ಅಂತ ಅವ್ರು ಮೇಲಿದ್ದರಿಂದ ಸಹಜವಾಗಿ ಒಳ್ಳೆಯ ಪೊಸಿಷನಲ್ಲಿ ಕೂತಿದ್ದವರು ಅವ್ರು ಅಟ್ಯಾಕ್ ಚೆನ್ನಾಗಿ ಮಾಡಿದರು ಹೀಗಾಗಿ ರಾಯಣನ ಕಡೆ ಸಾಕಷ್ಟು ಸಾವು ನೋವುಗಳಾದವು ಆ ಕಡೆಗೂ ಸಾವು ನೋವುಗಳು ಸಾಕಷ್ಟು ಆದವು ಆದರೆ ರಾಯಣನ ಪಡೆಯವರು ತೀರಿಕೊಂಡ ಒಬ್ಬರನ್ನು ಬಿಡದೆ ಏಟಾದ ಒಬ್ಬರನ್ನು ಬಿಡದೆ ಎಲ್ಲರನ್ನೂ ಹೊತ್ಕೊಂಡು ತಾವು ತಮ್ಮ ಕಾಡಿನ ಕಡೆಗೆ ಬಂದರು ಅದೇ ವೇಳೆಗೆ ರಾಯಣ್ಣನ ಇನ್ನೊಂದು ಪಡೆ ಏನು ಮಾಡ್ತು ಏರಿ ಕಡೆಯಿಂದ ಓಡಿ ಧಾವಿಸಿ ಬಂದಂಥ ಈ ಸುದ್ದಿಯನ್ನು ಕೇಳಿ ಧಾವಿಸಿ ಬಂದಂಥ ಕಂಪನಿ ಸರ್ಕಾರದ ಸೈನಿಕರೊಂದಿಗೆ ಕಾದಾಟ ನಡೆಸ್ ನಡೆಸ್ತಾ ತನ್ನ ಸಂಖ್ಯೆ ಕಡಿಮೆ ಇರೋದನ್ನು ನೋಡಿ ರಾಯಣ್ಣ ತಾನೂ ರಿಟ್ರೀಟ್ ಮಾಡಿ ಕಾಡಿನ ಕಡೆಗೆ ಓಡೋಗ್ಬಿಟ್ಟ ಹೀಗೆ ರಾಯಣ್ಣ ಆ ಕಡೆಯಿಂದ ಓ ಓಡ್ತಾ ಇರುವಾಗ ಬ್ರಿಟಿಷರಿಗೆ ಆದ ಸಂತೋಷ ಏನು ಅಂತಂದರೆ ಈ ತಿಜೋರಿಯಲ್ಲಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಮೂರು ದಿನದ ಮುಂಚೆ ಇತ್ತು ನಾವು ಪಾರು ಮಾಡಿದ್ದಕ್ಕೆ ಬಚಾವಾಗ್ಬಿಡ್ತೀವಿ ಅಂತ ರಾಯಣ್ಣ ಹೆಂಗೆ ಮಾಡಿದ್ದ ಅಂತಂದರೆ ಯಾವ ತಿಜೋರಿಯಲ್ಲಿ ಎಲ್ಲಿ ದುಡ್ಡಿದ್ದರೂ ರಾಯಣ್ಣ ತೊಗೊಂಡೋಗ್ಬಿಡ್ತಾನೆ ಹುಷಾರಾಗಿರಬೇಕು ಅಂತ ಬ್ರಿಟಿಷರಿಗೆ ಎಚ್ಚರಿಕೆ ನಮ್ಮ ತಿಜೋರಿ ಲೂಟಿ ಮಾಡಿದ ಬ್ರಿಟಿಷರಿಗೆ ರಾಯಣ್ಣ ಎಂಥಾ ಹೊಡೆತ ಕೊಟ್ಟಿದ್ದ ಅಂತಂದರೆ ಹುಷಾರಾಗಿರಿ ನಾನು ನಿಮ್ಮ ತಿಜೋರಿನೇ ಹೊಡಿತೀನಿ ಅಂತ ರಾಯಣ್ಣ ತೋರಿಸಿ ಕೊಟ್ಟಿದ್ನಲ್ಲ ಬ್ರಿಟಿಷರಿಗೆ ಅದು ಭಯಂಕರ ತಡಿಲಾಗದೇ ಇರುವಂಥ ಸಂಗತಿಯಾಗಿತ್ತು ರಾಯಣ್ಣ ತಾನೊಬ್ಬನೇ ಅಲ್ಲ ಬೇರೆ ಬೇರೆ ತಂಡಗಳನ್ನು ರಚಿಸ್ಕೊಂಡಿದ್ದ ಹದಿಮೂರನೇ ತಾರೀಕು ನಾನು ಹೇಳಿದ್ದು ಹನ್ನೊಂದನೇ ತಾರೀಕು ಅಟ್ಯಾಕು ಹದಿಮೂರನೇ ತಾರೀಕು ಅವನು ವಿಶ್ರಾಂತಿಯ ಪ್ರಶ್ನೆಯೇ ಇಲ್ಲ ಹದಿಮೂರನೇ ತಾರೀಕು ರಾಯಣ್ಣನ ಒಂದು ತಂಡ ಏನು ಮಾಡ್ತು ಮರಿಕಟ್ಟೆಯ ಬಳಿ ಚಾವಡಿಯನ್ನು ಸುಟ್ಟಾಕಿ ಅಲ್ಲಿರುವಂಥ ಕಡತಗಳನ್ನೆಲ್ಲ ಸುಟ್ಟಾಕಿ ಅದಲ್ಲಿಂದ ಹೊರಡ್ತು ಸ್ವತಃ ರಾಯಣ್ಣ ಏನು ಮಾಡ್ದೆ ಆ ಕಡೆ ಮರಿಕಟ್ಟೆಲ್ಲಿ ಅವ್ರು ಅಟ್ಯಾಕ್ ಮಾಡ್ತಿದ್ರೆ ರಾಯಣ್ಣ ತಂದೊಂದು ಟೀಮ್ ಕರ್ಕೊಂಡು ಸಂಗೊಳ್ಳಿಗೆ ಹೋದ ಅವನದೇ ಊರದ್ದು ಸಂಗೊಳ್ಳಿಯ ಜನಕ್ಕೆ ಹಬ್ಬ ಅಲ್ಲ ಊರಿನ ಮಗ ಬಂದಿದ್ದಾನೆ ಊರಿಗೆ ಎಂಥ ಸಾಹಸ ಮಾಡ್ಕೊಂಡು ಬಂದಿದ್ದಾನೆ ಎಲ್ಲ ಕಡೆ ಬ್ರಿಟಿಷರ ಬುಡಕ್ಕೆ ಬೆಂಕಿ ಹಚ್ಚಿ ಬಂದಿದ್ದಾನೆಲ್ಲ ಭಾಳ ಖುಷಿ ಭಾಳ ಪ್ರೀತಿಯಿಂದ ಸ್ವಾಗತಿಸಿದ್ರು ರಾಯಣ್ಣ ಏನು ಮಾಡ್ದೆ ಯಾರ್ಯಾರು ಊರಿನಲ್ಲಿ ಬ್ರಿಟಿಷರ ಪರವಾಗಿ ನಿಂತಿದ್ರೋ ಹಿಡಿದು ಚೆನ್ನಾಗಿ ಬಡಿದ್ರು ಬಾಳಪ್ಪ ಕುಲಕರ್ಣಿಗೂ ಹುಡುಕ್ತಾ ಅವನು ಕುಲಕರ್ಣಿಯಾಗಿ ತುಂಬ ಜನರಿಗೆ ಟಾರ್ಚರ್ ಮಾಡ್ತಿದ್ನಲ್ಲ ಅವ್ನು ತಪ್ಪಿಸ್ಕೊಂಡು ಓಡಿಬಿಟ್ಟ ತಪ್ಪಿಸ್ಕೊಂಡು ಓಡಿದರೆ ಇವನೇನು ಮಾಡಿದ ಅವ್ರ ಮನೆಗೆ ಬೆಂಕಿ ಹಚ್ಚಿ ಇನ್ಯಾವತ್ತೂ ಅವನು ಈ ಕಡೆ ಬರೋದೆ ಬರದೇ ಇರೋ ಥರ ವ್ಯವಸ್ಥೆ ಮಾಡಬೇಕು ಅಂತ ಅವ್ರ ಮನೆಗೆಲ್ಲ ಬೆಂಕಿ ಹಚ್ಚಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋದ ಈಗ ಒಂದು ಒಂದು ಟೀಮ್ ಈ ಕಡೆ ಲೂಟಿ ಮಾಡಿದೆ ಒಂದು ಟೀಮ್ ಈ ಕಡೆ ಲೂಟಿ ಮಾಡಿದೆ ಮಧ್ಯದಲ್ಲಿ ಸಂಪಗಾಮದಲ್ಲಿ ಕೃಷ್ಣರಾವ್ ಕಾಯ್ತಾ ಇದ್ದಾನೆ ಕೃಷ್ಣರಾವ್ಗೆ ತಲೆ ಕೆಟ್ಟೋಗ್ತಿದ್ದೆ ಎಲ್ಲಿ ಹೋಗ್ತಿದ್ದಾನೆ ಇವನು ಅಂತ ಅಮಲ್ದಾರ್ಗಳ ಮೇಲೆ ಅಮಲ್ದಾರ್ ಬರ್ತಾರೆ ಇಲ್ಲಿ ಲೂಟಿ ಆಯಿತು ಇಲ್ಲಿಗೆ ಬಂದ ಇಲ್ಲಿ ಲೂಟಿ ಆಯಿತು ಇಲ್ಲಿ ಅವನಿದ್ದ ಅಂದರೆ ಭಾಳ ಜನರಿಗೆ ಏನನ್ಸುತ್ತೆ ರಾಯಣ್ಣ ಒಂದೇ ಕಾಲಕ್ಕೆ ನಾಲ್ಕು ಕಡೆ ಲೂಟಿ ಮಾಡಬಲ್ಲ ಅಂತ ಅವ್ನ ವ್ಯಕ್ತಿತ್ವ ಅಗಾಧಗೊಂಡಿದ್ದೀಗೆ ಜನನು ಡಿಸೈಡ್ ಮಾಡಿಬಿಟ್ರು ದೇವರೇ ಇವನು ಅಂತ ಸಾಮಾನ್ಯವಾದ ಮನುಷ್ಯ ಅಲ್ಲ ಇವನು ರಾಯಣ್ಣನ ಒಳಗೆ ಒಂದು ದೈವಶಕ್ತಿಯ ಆವಾಹನೆಯಾಗಿದೆ ಅಂತ ಭಾವಿಸಿದ ಹಿಂಗೆ ಅವನು ತನ್ನ ಕಾರ್ಯಶೀಲತೆ ನಾನು ಹೇಳಿದ್ದಲ್ಲ ರಾಯಣ್ಣನ ನೀವು ಯಾವ ಪದಗಳಿಂದ ಗುರುತಿಸ್ಬೋದು ಅಂದರೆ ಆಯಾ ಪದಗಳು ಅಂತ ಹೇಳಿದ್ನಲ್ಲ ಅದರಲ್ಲಿ ಇದು ಒಂದು ಅವನ ಕಾರ್ಯಶೀಲತೆ ಹೇಗಿತ್ತು ಅಂತಂದರೆ ಅವನು ಏಕಕಾಲಕ್ಕೆ ಈ ಥರ ದಾಳಿ ಮಾಡಬಲ್ಲಂಥ ಸಾಮರ್ಥ್ಯವನ್ನು ತನ್ನ ಸಾಮಾನ್ಯವಾದ ಸೈನಿಕರಿಗೆ ತಂದುಕೊಟ್ಟ ಆದರೆ ಬ್ರಿಟಿಷರಿಗೆ ಭಾಳ ಕಿರಿಕಿರಿಯಾಗ್ಬಿಟ್ಟಿತ್ತು ಕೃಷ್ಣರಾವಂತೂ ತುಳಿದ ಹಾವಿನ ಥರ ಆಗಿಬಿಟ್ಟಿದ್ದ ಆತ ತಂದೆ ಆದ ಒಂದು ವೀರರ ಪಡೆಯನ್ನು ಕಟ್ಕೊಂಡು ಸಿಕ್ಕ ಸಿಕ್ಕ ಕಡೆ ಹುಡುಕಿದ ಆದರೆ ರಾಯಣನ ಚಲನವಲನ ಮಾತ್ರ ಗೊತ್ತಾಗ್ತಿಲ್ಲ ಯಾಕೆ ಅಂದರೆ ಯಾವ್ರನ್ನವರೂ ಸತ್ಯ ಬಾಯ್ಬಿಡ್ತಿಲ್ಲ ರಾಯಣ್ಣ ಇಲ್ಲಿಗೆ ಬಂದೋಗಿದ್ದಂತೆ ಹೌದಾ ಅಂತಂದರೆ ಗೊತ್ತಿಲ್ಲ ಸ್ವಾಮಿಗಳೇ ಯಾರೋ ನಾಲ್ಕು ಜನ ಬಂದರು ಬೆಂಕಿ ಇಟ್ಟರು ಹೋದರು ಯಾವ ಕಡೆ ಹೋದರು ಅಂತಲೂ ಗೊತ್ತಾಗಲಿಲ್ಲ ಅಂತ ಯಾರೂ ಸತ್ಯ ಹೇಳುವಂಥ ಸ್ಥಿತಿಯಲ್ಲಿರಲಿಲ್ಲ ಕೊನೆಗೆ ರಾಯಣ್ಣ ಎಲ್ಲಿಗೆ ಹೋದರೂ ಕಿತ್ತೂರಿಗೊಂದು ಹೋಗೋಲ್ಲ ಅವ್ರು ಅಂದ್ಕೊಂಡಿದ್ರು ಯಾಕೆ ಕಿತ್ತೂರಿಗೆ ಹೋಗಲ್ಲ ಅಂತಂದರೆ ಕಿತ್ತೂರಿನಲ್ಲಿರುವಂಥ ಜನ ಇವನಿಗೆ ಬೆಂಬಲ ಕೊಡಲ್ಲ ಅಲ್ಲಿನ ಸಿರಿವಂತರುಗೆ ಇವನಿಗೂ ಆಗೋದಿಲ್ಲ ಹೀಗಾಗಿ ಅವನು ಕಿತ್ತೂರಿಗೆ ಹೋಗಲ್ಲ ಅಂತ ಅಂದ್ಕೊಂಡಿದ್ರಲ್ಲ ರಾಯಣ್ಣ ಸುಮ್ಮನಿರೋ ಮನುಷ್ಯ ಅಲ್ಲ ಇವರು ಏನು ಆಗಲ್ಲ ಅಂದ್ಕೊಂಡಿದ್ರು ಅದನ್ನೇ ಮಾಡಬೇಕು ಅಂತ ಸಂಕ್ರಾಂತಿಯ ದಿನವೇ ಹದಿನಾಲ್ಕನೇ ತಾರೀಕು ಜನವರಿಯೇ ರಾಯಣ್ಣ ಕಿತ್ತೂರಿಗೆ ಹೋದ ಕಿತ್ತೂರಿಗೆ ಹೋಗಿ ಬೆಳಗ್ಗೆ ಬೇಗನೆ ಪೂಜೆ ಸಲ್ಲಿಸಿ ಪೇಟೆಯೊಳಗೆ ವೀರಾವೇಶದಿಂದ ತಿರುಗಾಡಿದ ಇಮ್ಯಾಜಿನ್ ಮಾಡಿ ಹೇಗಿರ್ಬೋದು ಅವನು ಸುತ್ತಲೂ ಸೈನ್ಯಗಳ ದಂಡೇ ತಿರುಗಾಡ್ತಿದ್ದೆ ಅವನು ಸಿಕ್ಕಿದರೆ ಹಿಡಿಬೇಕು ಅಂತ ಪೇಟೆಯೊಳಗೆ ಅದು ಕಿತ್ತೂರಿನ ಪೇಟೆಯೊಳಗೆ ಎಲ್ಲಿ ಸಾಮ್ರಾಜ್ಯದ ಪುನರ್ಸ್ಥಾಪನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆವು ಆ ಪೇಟೆಯೊಳಗೆ ವೀರಾವೇಶದಿಂದ ತಿರುಗಾಡಿದಂತೆ ರಾಯಣ್ಣ ತಿರುಗಾಡಿದ ನಂತರ ನಿರ್ಭೀತಿಯಿಂದ ತಿರುಗಾಡಿ ಅವನಲ್ಲಿಂದ ಕ್ಷಣಾರ್ಧದಲ್ಲಿ ಮಾಯವಾದ ಹೋಗೋಕ್ಕಿಂತ ಮುಂಚೆ ಎಲ್ಲ ವ್ಯಾಪಾರಿಗಳಿಗೆ ಎಚ್ಚರಿಕೆ ಕೊಟ್ಟ ನೀವು ಕಿತ್ತೂರು ಸಂಸ್ಥಾನದ ವಿರುದ್ಧ ಕೆಲಸ ಮಾಡ್ತಿದ್ದೀರಿ ಇವತ್ತು ನಿರ್ಭೀತಿಯಿಂದ ತಿರುಗಾಡಿದ ನಾನು ಇನ್ನೊಂದಿನ ಬಂದು ಸರಿಯಾಗಿ ಬಡಿತೀನಿ ನಿಮಗೆ ಹುಷಾರಾಗಿರಿ ಅಂತ ಎದ್ದುವೋ ಬಿದ್ದುವೋ ಅಂತ ಕಾಯ್ತಾ ಇದ್ದ ಕಂಪನಿಯ ಸೇನೆ ಓಡ್ಬಂದು ಕಿತ್ತೂರಿಗೆ ನೋಡೋದ್ರೊಳಗೆ ಇವನು ನಾಪತ್ತೆ ಆಗಿಬಿಟ್ಟಿದ್ದ ರಾಯಣ್ಣ ರಾಯಣ್ಣ ಅಲ್ಲಿಂದ ಒಂದು ಎಡವಟ್ಟಿನ ಪ್ರಸಂಗ ಏನಾಯಿತು ಅಂತಂದರೆ ಮಮ್ದಟ್ಟಿಯ ಹಬ್ಶಿ ಪಟೇಲ ಬಂದು ಹೇಳಿದ ಹಳಿಯಾಳದ ತಿಜೋರಿಯಲ್ಲಿ ಸಿಕ್ಕಾಪಟ್ಟೆ ದುಡ್ಡಿದೆ ಅದು ಹೋಗಿ ತೊಗೊಂಬರ್ಬೋದು ಅಂತ ದುಡ್ಡಿನ ಅವಶ್ಯಕತೆ ಇವರಿಗೂ ತುಂಬ ಇತ್ತು ಯಾಕೆಂದರೆ ಸಾವಿರಾರು ಸೈನಿಕರನ್ನು ಸಾಕಬೇಕಲ್ಲ ಮದ್ದುಗುಂಡುಗಳು ಬೇಕು ಶಸ್ತ್ರಾಸ್ತ್ರಗಳು ಬೇಕು ಎಲ್ಲವನ್ನು ಕೊಂಡ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗಬೇಕು ಅದಕ್ಕೆಲ್ಲ ದುಡ್ಡು ಬೇಕಿತ್ತು ತಿಜೋರಿಯಲ್ಲಿ ದುಡ್ಡಿದೆ ಅಂದ ತಕ್ಷಣ ಯೋಜನೆಯನ್ನು ಮಾಡದೆ ಅರ್ಜೆಂಟಿಗೆ ಧಾವಿಸಿಬಿಟ್ರು ಅಲ್ಲಿ ತಿಜೋ ಭಾಳ ದುಡ್ಡೇನೂ ಇರಲಿಲ್ಲ ಆದರೆ ರಕ್ಷಣೆಗೆ ಸೈನಿಕರು ಎಷ್ಟಿದ್ರು ಅಂತಂದರೆ ರಾಯಣ್ಣನ ಕಡೆಗೆ ಭಾಳ ದೊಡ್ಡ ಸಾವು ನೋವುಗಳು ಉಂಟಾದವು ರಾಯಣ್ಣನ ಆಪ್ತ ಮಿತ್ರ ಬಸಣ್ಣ ಕೂಡ ಈ ಹೋರಾಟದಲ್ಲಿ ತೀರ್ಕೊಂಡ ರಾಯಣ್ಣ ಕಾಡಿನಲ್ಲಿರ್ತಾನೆ ಅಂತ ಇಲ್ಲಿಂದೆಲ್ಲ ಬರ್ತಾನೆ ಮತ್ತು ತಪ್ಪಿಸ್ಕೊಂಡು ಕಾಡಿಗೆ ಹೋಗ್ತಾನೆ ಅಂತ ಗೊತ್ತಾದ ಮೇಲೆ ಕಂಪನಿ ಸರ್ಕಾರದವ್ರು ಏನು ಮಾಡಿದರು ಎಲ್ಲ ಕಾಡಿನ ಸುತ್ತಮುತ್ತ ತಮ್ಮ ಸೈನಿಕರು ನಿಲ್ಲಿಸಿದರು ಬಾಳಗುಂದದಲ್ಲಿ ಹಂಡಿ ಬಡಗಿನಾದ್ದಲ್ಲಿ ಖಾನಾಪುರದ ಬೆಟ್ಟಗಳ ಸುತ್ತಲೂ ಅದು ಯಾವ ಜಾಗದಲ್ಲಿ ಅಂತಂದರೆ ಎತ್ತರದ ಜಾಗವನ್ನು ಆರಿಸ್ಕೊಂಡು ಸೈನಿಕರು ಕೂತಿರ್ತಾರೆ ಎಲ್ಲಿ ಚಲನವಲನ ಕಂಡರೂ ಗುರಿ ಇಡಬೇಕು ಅಂತ ಕಾವಲು ಕಾಯ್ಕೊಂಡು ಕೂತಿರ್ತಾರೆ ಎಲ್ಲಿವರೆಗೂ ಅಂತಂದರೆ ಖಾನಾಪುರದ ಬಳಿ ರಾಮಪ್ಪ ಅಖಬರ್ ನೀಸನನ್ನು ಮುಂದಿಟ್ಕೊಂಡು ಕಾವಲು ಕಾಯ್ತಾ ಕೂತಿದ್ದ ರಾಯಣನಿಗೆ ಗೊತ್ತಾಯಿತು ಇಲ್ಲಿ ಖಾನಾಪುರದ ಬಳಿ ಇವರು ಕಾವಲು ಕಾಯ್ತಿದ್ದಾರೆ ಅಂತ ಯೂಶುವಲಾಗಿ ಶಿಫ್ಟಾಗಿ ಬೇರೆ ಕಡೆ ಹೋಗಬೇಕು ಆದರೆ ಈ ಬಾರಿ ರಾಯಣ್ಣ ಏನು ಮಾಡ್ದೆ ಅಂತಂದರೆ ಸ್ವಲ್ಪ ತನ್ನ ಸ್ಟ್ರಾಟಜಿ ಚೇಂಜ್ ಮಾಡ್ದ ಕಾಯ್ಕೊಂಡು ಕೂತಿರೋರಿಗೆ ತಾನೇ ಮುಂದಕ್ಕೆ ಹೋಗಿ ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡದ ರೀತಿಯಲ್ಲಿ ಏಕಾಏಕಿ ರಾತ್ರಿ ಅವ್ರನ್ನ ಸುತ್ತುವರೆದ್ರು ಸುತ್ತುವರೆದಾಗಲೂ ಹೆಂಗಿತ್ತು ಅಂತಂದರೆ ಕಹಳೆ ಕೊಂಬುಗಳ ಸದ್ದು ಶಂಖ ಭೇರಿಗಳ ನಿನಾದ ಕಿರಿಕಿರಿ ಆಗ್ಬಿಡ್ತು ಅವ್ರಿಗೆ ಸಿಕ್ಕ ಸಿಕ್ಕ ಕಡೆ ಅವರು ಗುಂಡು ಹಾರಿಸಲಿಕ್ಕೆ ಶುರು ಮಾಡಿದರು ಆ ಕಡೆಯಿಂದ ರಾಯಣ್ಣನ ಪಡೆಯು ಗುಂಡ ಹಾರಿಸ್ತು ಅವನ ಅಖಬರ್ನೀಸ ಹೆಂಗೆ ಆಗ್ಬಿಟ್ಟಿದ್ದ ಅಂತಂದರೆ ಗಾಬರಿಯಾಗಿ ತಲ್ಲಣಸ್ಬಿಟ್ಟ ಆದರೆ ಇವ್ರ ಸಂಖ್ಯೆಯು ಜಾಸ್ತಿ ಇದ್ದಿದ್ದ ರಾಯಣ್ಣನ ಟೀಮ್ ರಿಟ್ರೀಟ್ ಮಾಡ್ತು ವಾಪಸ್ ಹೋಯ್ತು ಆದರೆ ಕಂಪನಿ ಸರ್ಕಾರದ ಸೈನ್ಯಕ್ಕೆ ಆಗೋಗಿತ್ತು ಅಂತಂದರೆ ರಾತ್ರಿ ಮತ್ತೆ ಎಲ್ಲಿಂದಲೋ ಗುಡ್ಡು ಗುಂಡಿನ ಸದ್ದು ಕೇಳಿ ಎಲ್ಲರೂ ಎದ್ದು ನಿಂತ್ಕೊಂಡು ಮತ್ತೆ ಗುಂಡು ಹಾರಿಸ್ತಾನೆ ನಿಂತುಬಿಟ್ಟಿದ್ರಂತ ಯಾರೂ ಇರಲಿಲ್ಲ ಅಲ್ಲಿ ರಾಯಣ್ಣ ಎಲ್ಲಿಂದ ಬರ್ತಾನೆ ಅನ್ನೋ ಟೆನ್ಷನ್ ಅವ್ರಿಗೆ ಆಮೇಲೆ ನೆಕ್ಸ್ಟ್ ಡೇ ಇದು ನಡೆದಿದ್ದು ಇಪ್ಪತ್ತೊಂದನೇ ತಾರೀಕು ಜನವರಿ ಇಪ್ಪತ್ತೆರಡನೇ ತಾರೀಕು ಅದೇ ಅಹ್ವಾರ್ನೀಸ್ ಏನು ಮಾಡ್ತಾನೆ ಎಲ್ಲ ಕಡೆ ಓಡಾಡಿ ಎಲ್ಲ ರಿಪೋರ್ಟ್ ಒಂದನ್ನು ತಯಾರು ಮಾಡ್ತಾನೆ ಆ ರಿಪೋರ್ಟಲ್ಲಿ ಏನು ಹೇಳ್ತಾನೆ ಗೊತ್ತಾ ಮೇಲ್ನೋಟಕ್ಕೆ ಸ್ಥಳೀಯ ಸ್ಥಾನಿಕರು ಬ್ರಿಟಿಷರ ಪರವಾಗಿದ್ದಿದ್ದು ನಿಜವಾದರೂ ಒಳಗಿಂದೊಳಗೆ ರಾಯಣ್ಣನಿಗೆ ಸಪೋರ್ಟ್ ಮಾಡಿದ್ರು ಹೀಗಾಗಿ ನಮ್ಮ ವಿರುದ್ಧ ಅವರೇ ಗುಂಡು ಚಲಾಯಿಸ್ಬಿಟ್ರು ಅಂತ ಯಾರು ರಾಯಣ್ಣನ ಪರವಾಗಿದ್ದರು ಅಂತ ಯಾವತ್ತೂ ಗೊತ್ತಾಗ್ತಿರಲಿಲ್ಲ ಅಂತ ಅಲ್ಲೇ ಇರ್ತಿದ್ರು ಆದರೆ ಸಮಯ ಬಂದಾಗ ರಾಯಣ್ಣನ ಪರವಾಗಿ ಕೆಲಸ ಮಾಡ್ತಿದ್ದರು ವ್ಯಕ್ತಿತ್ವ ಹೆಂಗೆ ಬೆಳೆಸ್ಕೊಂಡಿದ್ದ ರಾಯಣ್ಣ ಅಂತ ಭಾಳ ವಿಶೇಷ ಮಿತ್ರ ಇಡೀ ದೇಶದ ಇತಿಹಾಸದಲ್ಲಿ ಈ ಥರದ ಒಂದು ಘಟನೆಗಳು ನಿಮ್ಮ ಕೇಳಲಿಕ್ಕೆ ಸಿಗೋದು ಬಹಳ ಅಪರೂಪ ರಾಯಣ್ಣ ಅಂಥದ್ದೊಂದು ಕೆಲಸವನ್ನು ಅಲ್ಲಿ ಮಾಡಿದ್ದ ಎಲ್ಲರೂ ಸಪೋರ್ಟಿವ್ ಆಗಿದ್ದರು ರಾಯಣ್ಣನಿಗೆ ಆದರೆ ಈಗ ರಾಯಣ್ಣನ ಟೀಮ್ಗನಿಸಿತ್ತು ಎಲ್ಲ ಕಡೆಯಿಂದ ಬರ್ತಿದ್ದಾರೆ ಇನ್ನು ನಾವು ಕಿತ್ತೂರಿನ ವ್ಯಾಪಾರಿಗಳಿಗೊಂದು ಪಾಠ ಕಲಿಸೋದು ಅಗತ್ಯ ಇದೆ ಅಂತ ಆದರೆ ಪಾಠ ಕಲಿಸ್ಲಿಕ್ಕೆ ಏನು ಮಾಡಬೇಕು ರಾಯಣ್ಣ ಹೇಳ್ದ ಬೇಡ ನಾವು ಬಿಟ್ಬಿಡೋಣ ಅವ್ರನ್ನ ಅಂತ ಕೇಳಿದ್ರು ಯಾರೂ ಕೇಳಲಿಲ್ಲ ಒಂದು ಮುನ್ನೂರು ಜನರ ಟೀಮ್ ರಾಯಣ್ಣ ಇರಲಿಲ್ಲ ಅದರಲ್ಲಿ ಫೆಬ್ರವರಿ ಎಂಟನೇ ತಾರೀಕು ಮುನ್ನೂರು ಜನರ ಟೀಮು ರಾತ್ರಿ ಅಲ್ಲ ಹಗಲ ವೇಳೆಗೆ ಕಿತ್ತೂರಿನ ಮೇಲೆ ಅಟ್ಯಾಕ್ ಮಾಡಿ ಯಾರ್ಯಾರು ಕಿತ್ತೂರಿನ ವಿರುದ್ಧ ಕೆಲಸ ಮಾಡ್ತಿದ್ರೋ ರಾಯಣ್ಣನ ವಿರುದ್ಧ ಕೆಲಸ ಮಾಡ್ತಿದ್ರೋ ಎಳಕೊಂಡು ಬಂದು ಸರಿಯಾಗಿ ಬಡೋದ್ರು ಅವ್ರಿಗೆ ಲೆಫ್ಟಿನೆಂಟ್ ಕೋರಿಯ ಸೇನೆ ಊರ ಹೊರಗೆ ಕಾಯ್ಕೊಂಡು ಕೂತಿದೆ ರಾಯಣ್ಣ ಬಂದರೆ ರಾತ್ರಿ ಬರ್ತಾನೆ ಅಂತೇಳಿ ಎಲ್ಲರೂ ರಾತ್ರಿಗೆ ಅಂತ ಕಾಯ್ಕೊಂಡು ಕೂತಿದ್ರೆ ಬೆಳ್ಳಂ ಬೆಳಗ್ಗೆ ಈ ಟೀಮ್ ಬಂದು ಕಿತ್ತೂರಿನ ಮೇಲೆ ದಾಳಿ ಮಾಡ್ತಲ್ಲ ಲೆಫ್ಟಿನೆಂಟ್ ಕೋರಿ ಎದ್ನೋ ಬಿದ್ದನೋ ಅಂತ ಓಡಿ ಬಂದ ದಿಗ್ಬಂಧನ ಹಾಕಿದ ಇಡೀ ಕಿತ್ತೂರಿಗೆ ಯಾರು ತಪ್ಪಿಸ್ಕೊಂಡು ಹೋಗದೇ ಇರೋ ಥರ ರಾಯಣ್ಣನ ಪಡೆ ನಷ್ಟ ಅನುಭವಿಸ್ತಾದ್ರೂ ಅಲ್ಲಿಂದ ತಪ್ಪಿಸ್ಕೊಂಡ್ಬಿಡ್ತು ರಾಯಣ್ಣ ಇರಲಿಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ ಈ ಟೀಮ್ನಲ್ಲಿ ರಾಯಣ್ಣ ಇರಲಿಲ್ಲ ಅಂತ ಆದರೆ ರಾಯಣ್ಣ ಇಲ್ಲದ ಟೀಮಿಗೂ ಕೂಡ ಬೆಳ್ಳಂಬಳಿಗೆ ದಾಳಿ ಮಾಡಬಲ್ಲಷ್ಟು ಧೈರ್ಯ ಇದೆ ಅಂತಂದರೆ ಒಂದು ಅವ್ರು ತುಂಬ ಸ್ಟ್ರಾಂಗ್ ಆಗಿರಬೇಕು ಇಲ್ಲ ನಾವು ತುಂಬ ವೀಕ್ ಆಗಿರಬೇಕು ಇದು ಭಾಳ ವಿಶೇಷವಾಗಿರುವಂಥ ಕೆಲಸ ಅದು ಅಂದರೆ ಈ ಎದುರಾಳಿಗಳಲ್ಲಿ ಒಂದು ಹೆದರಿಕೆ ಹುಟ್ಟಿಸುವಂಥ ಪ್ರಕ್ರಿಯೆ ಇತ್ತಲ್ಲ ಆ ಪ್ರಕ್ರಿಯೆಯನ್ನು ರಾಯಣ್ಣ ಹೇಗೆ ಮಾಡ್ದ ಅಂತಂದರೆ ಕಿತ್ತೂರಿನ ಮೇಲೆ ದಾಳಿ ಮಾಡಿ ಅಂತೂ ಇಂತು ಅಲ್ಲಿಂದ ತಪ್ಪಿಸ್ಕೊಂಡಾಯ್ತು ಸೊ ಈಗ ಅವನು ತಪ್ಪಿಸ್ಕೊಂಡ ದಿಕ್ಕಿನಲ್ಲಿ ಓಡಿದರು ಯಾವುದೋ ಕಾಡಿಗೆ ಹೋಗ್ತಾನೆ ಅಂತ ಎಲ್ಲ ಕಾಡುಗಳಲ್ಲೂ ಇವರೆಲ್ಲ ಕಾಡುಗಳ ಮುಂದೆಯೂ ಇವ್ರು ನಿಂತಿದ್ದಾರೆ ರಾಯಣ್ಣ ಒಂದು ಒಳ್ಳೆಯ ಉಪಾಯ ಮಾಡ್ದ ತನ್ನ ಕೆಲವು ಮಿತ್ರರನ್ನ ಕಳಿಸಿ ಯಾವುದೋ ಒಂದು ಕಾಡಿನಲ್ಲಿ ದೂರದಲ್ಲಿ ಹಿಲಾಲಿನ ಬೆಳಕು ಕಾಣುವಂತೆ ಮಾಡ್ದ ಹಿಲಾಲ್ ಅಂದರೆ ದೊಂದಿ ಆ ದೊಂದಿ ಕಾಣುವ ಕಾಣುವಂಗೆ ಮಾಡಿದ ತಕ್ಷಣ ರಾಯಣ್ಣನ ಪಡೆ ಅಲ್ಲೇ ಇದೆ ಅಂತ ನಿಶ್ಚಯ ಮಾಡಿದ ಇವರೆಲ್ಲರೂ ಸೇರಿಕೊಂಡು ಏನು ಮಾಡಿದ್ರು ಆ ಕಾಡಿನ ಕಡೆ ನುಗ್ಗಿದ್ರು ಗುಡ್ಡದ ಕಡೆ ನುಗ್ಗಿದ್ರು ಅಲ್ಲಿ ದಾಳಿ ಮೇಲೆ ದಾಳಿ ಮಾಡಿದರು ಸಿಕ್ಕ ಸಿಕ್ಕ ಕಡೆಯಿಂದ ಗುಂಡು ಹಾರಿಸಿದರು ಆಮೇಲೆ ಗೊತ್ತಾಯ್ತು ಅವ್ರಿಗೆ ನಾವು ತಂದಿದ್ದು ಗುಂಡೆಲ್ಲ ಖಾಲಿ ಆಗೋಗಿದೆ ಅಂತ ಈಗ ರಾಯಣ್ಣನಗಡವರು ಅಟ್ಯಾಕ್ ಮಾಡಿದ್ರೆ ಸತ್ತೇ ಹೋಗ್ತೀವಲ್ಲಪ್ಪ ಅಂತ ಆ ದೊಂದಿ ಬರೋ ಕಡೆ ಹುಡ್ಕೊಂಡು ಹೋಗಲ್ಲಿ ನೋಡಿದ ಮೇಲೆ ಗೊತ್ತಾಯಿತು ರಾಯಣ್ಣ ಮಾಡಿದ ಪ್ಲ್ಯಾನ್ ಅದು ಅಲ್ಲಿ ಸುಮ್ಮನೆ ದೊಂದಿಗಳನ್ನು ಹಚ್ಚಿಟ್ಟಿದ್ರು ಅಷ್ಟೇ ಅವ್ರು ಈ ಸಂದರ್ಭ ನೋಡ್ಕೊಂಡು ಬೇರೆ ಕಾಡಿಗೆ ಪಲಾಯನ ಮಾಡಿದರು ಎಲ್ಲಿ ಅಂತ ಗೊತ್ತಾಗಲಿಲ್ಲ ನೀವು ಈಗ ಸುಮ್ಮನೆ ಬ್ರಿಟಿಷರ ಕಚೇರಿಯಲ್ಲಿ ಕೂತು ಇಮ್ಯಾಜಿನ್ ಮಾಡಿ ಏನೇನು ಯೋಚನೆ ಮಾಡ್ತಿದ್ದಿರ್ಬೋದು ಅವ್ರಿಗೆ ನಿದ್ದೆ ಬರಲಿಕ್ಕೆ ಸಾಧ್ಯ ಅಂದ್ಕೊಂಡಿದ್ದೀರಾ ಹಿಂಗೆ ಎಲ್ಲೆಲ್ಲಿಂದಲೋ ಬರೋ ರಾಯಣ್ಣ ನಾಳೆ ನಮ್ಮ ಕಚೇರಿಗೆ ಬಂದು ಬೆಂಕಿ ಹಚ್ಚಲ್ಲ ಅಂತ ಏನು ಗ್ಯಾರಂಟಿ ನಮ್ಮನ್ನು ಸಾಯಿಸಲ್ಲ ಅಂತ ಏನು ಗ್ಯಾರಂಟಿ ಟೆನ್ಷನ್ ಹೆಂಗೆ ಮೋಲ್ಡ್ ಆಗಿತ್ತು ಅಂತಂದರೆ ನೆಟ್ ಎನಿ ಕಾಸ್ಟ್ ಹಿಡಿಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ರು ಅದಕ್ಕೆ ಈ ಧಾರವಾಡದ ಕಲೆಕ್ಟರ್ ಏನು ಮಾಡ್ದ ಎಲ್ಲ ಅಮಲ್ದಾರನ್ನ ಸೇರಿಸಿ ಒಂದು ಮೀಟಿಂಗ್ ಮಾಡಿದೆ ಎಲ್ಲ ಸೇರ್ಕೊಳ್ಳಿ ಅಂತ ಅಮಲ್ದಾರರಿಗೆ ಟೆನ್ಷನ್ ರಾಯಣ್ಣನ ಹಿಡಿಲಿಕ್ಕೆ ಆಗಲ್ಲ ಅಂತ ನಾವೇನಾದರೂ ಹೇಳಿಕೊಂಡ್ರೆ ನೀವು ಕೆಲಸಕ್ಕೆ ಬಾರದವರು ಅಂತ ಬೈತಾರೆ ಅಂತ ಸರಿ ಹಿಡಿಬೌದು ಅಂತಂದರೆ ಯಾಕೆ ಹಿಡೀಲಿಲ್ಲ ಅಂತ ಇಷ್ಟು ನಷ್ಟ ಯಾಕಾಯಿತು ಯಾವ ಪ್ರಶ್ನೆಗೂ ಉತ್ತರ ಇಲ್ಲ ಅವ್ರ ಹತ್ರ ಕೊನೆಗೆ ಏನು ಮಾಡ್ಬೋದು ಅಂತ ಕೇಳಿದ್ದಕ್ಕೆ ಒಬ್ಬ ಉತ್ತರ ಕೊಟ್ಟ ಅವ್ರಿಗಿರೋವಂಥ ಒಂದೇ ಒಂದು ತಾಕತ್ತು ಚೆನ್ನಾಗಿದೆ ನೋಡಿ ಕನ್ನಿಂಗ್ ಮೋಸ ಮಾಡುವಂಥ ಬುದ್ಧಿ ಹೆಂಗೆ ಓಡುತ್ತೆ ಅವ್ರಿಗಿರೋವಂಥ ಒಂದೇ ಒಂದು ತಾಕತ್ತು ಅಂದ ತಕ್ಷಣ ನಮಗೆಲ್ಲ ರಾಯಣ್ಣ ಅಂತ ಅನ್ಸತ್ತಲ್ಲ ಅವ್ರು ಹೇಳೋದು ಈ ಮಲ್ಲಸರ್ಜ ದೇಸಾಯಿ ಇದ್ದಾನಲ್ಲ ಸವಾಯಿ ಮಲ್ಲಸರ್ಜ ದೇಸಾಯಿ ಆ ಪುಟ್ಟ ಹುಡುಗ ಅವನೇ ಅವ್ರಿಗಿರೋ ತಾಕತ್ತು ಅವನನ್ನು ಇಟ್ಕೊಂಡೇ ಇಷ್ಟೆಲ್ಲ ಆಟ ಆಡ್ತಿರೋದು ಇವರು ಅವನನ್ನು ಮುಂದಿನ ರಾಜ ಮಾಡ್ತೀವಿ ಇಟ್ಕೊಂಡೇ ಇಡೀ ಜನರ ಪ್ರೀತಿಯನ್ನು ಗಳಿಸ್ಬಿಟ್ಟಿದ್ದಾರೆ ನಾವು ಏನು ಮಾಡಬೇಕು ಅಂತಂದರೆ ಆ ಬೆಂಬಲವನ್ನು ಅವನಿಗೆ ಕಡಿಬೇಕು ಅಂತಂದರೆ ಅವನ ತಾಯಿ ವೀರಮ್ಮ ದೇಸಾಯಣಿಯನ್ನು ನಾವು ಅಪಹರಿಸಬೇಕು ಅಂತ ಅಥವಾ ಕರ್ಕೊಂಡು ಬಂದು ಬೇರೆ ಕಡೆ ಸೇರಿಸ್ಬಿಡ್ಬೇಕು ಫೆಬ್ರವರಿ ಹದಿನೇಳನೇ ತಾರೀಕು ಇದನ್ನು ಆಚರಣೆಗೆ ತರಲಾಯಿತು ಬೈಲಹೊಂಗಲದಿಂದ ಆಕೆಯನ್ನು ಧಾರವಾಡಕ್ಕೆ ಹೊಯ್ದು ಕುಸುಗಲ್ಲ ಕಿಲ್ಲೆಯಲ್ಲಿ ಉಳಿಸಿದರು ಸಹಜವಾಗಿ ಎಲ್ರಿಗೂ ಆಕ್ರೋಶ ಆಕ್ರೋಶ ಯಾಕೆ ಅಂತಂದರೆ ಈ ತಾಯಿಯನ್ನು ಕರ್ಕೊಂಡೋಗಲ್ಲಿ ಕೂಡ ಹಾಕ್ತಿದ್ದಾರಲ್ಲ ಹೇಗಾದರೂ ಮಾಡಿ ಆಕೆಯನ್ನು ಉಳಿಸ್ಬೇಕಲ್ಲ ಅಂತ ರಾಯಣನ ಎಲ್ಲರೂ ಕೇಳ್ಕೊಳ್ತಿದ್ದಾರೆ ಆದರೆ ರಾಯಣನ್ಗೆ ಗೊತ್ತು ಸುಮ್ಮನೆ ಅಲ್ಲ ಇದು ಸಿಕ್ಕಾಪಟ್ಟೆ ಪಹರೆಯವರು ಇರ್ತಾರೆ ನಾವು ಹೋದರೆ ಒಂಥರ ಕೆಡ್ಡಾಗಿ ಬಿದ್ದಂತೆ ಸಮಯ ಬಂದಾಗ ಆಕೆಯನ್ನು ಉಳಿಸ್ಕೊಳ್ಳೋಣ ಈಗ ನಮ್ಮ ಕೆಲಸ ಅದು ಅಲ್ಲ ಅಂಥೇಳಿ ಅವ್ರು ನಿಶ್ಚಯ ಮಾಡಿದರು ಹೀಗಾಗಿ ಆಕೆಯನ್ನು ಕರ್ಕೊಂಡು ಅಲ್ಲಿನ ಕೋಟೆಯಲ್ಲಿ ಉಳಿಸ್ಲಿಕ್ಕೆ ಅವ್ರು ತೊಗೊಂಡು ಹೋಗ್ಬಿಟ್ರು ಎರಡನೇ ಸಲಹೆ ಅವ್ರು ಕೊಟ್ಟಿದ್ದೇನು ಅಂದರೆ ಕೃಷ್ಣರಾವ್ ಟೀಮ್ ಏನು ಸಲಹೆ ಕೊಡ್ತು ಅಂತಂದರೆ ರಾಯಣ್ಣನನ್ನು ನೇರವಾಗಿ ಹಿಡಿಯೋಕ್ಕಾಗಲ್ಲ ನಾವು ಒಪ್ಕೋಬೇಕು ಅಂತ ಒಂದು ತಲೆ ತಗ್ಗಿಸಿ ಹೇಳಿದ್ನಂಥದನ್ನು ಯಾಕೆಂದರೆ ತಲೆ ಹೇಳೋದು ಹೆಂಗೆ ನಿಮಗೆಲ್ಲ ತಾಕತ್ತಿಲ್ಲ ಅಂತ ಬೈದುಬಿಟ್ರೆ ಏನು ಮಾಡೋದು ತಲೆ ತಗ್ಗಿಸಿ ಹೇಳಿದಂತೆ ರಾಯಣ್ಣನನ್ನು ನೇರವಾದ ಫೈಟಲ್ಲಿ ಹಿಡಿಯೋ ತಾಕತ್ತಿಲ್ಲ ನಮಗೆ ಎಂದಿನಂತೆ ಮೋಸದ ಮಾರ್ಗವನ್ನೇ ಬಳಸಬೇಕು ಅಂತ ಅವ್ರು ಹೇಳಿದರು ಏನು ಮಾರ್ಗವಾದರೂ ಸರಿ ಒಟ್ಟಲ್ ರಾಯಣ್ಣ ಸಿಗಬೇಕು ಅಷ್ಟೆ ಮೋಸದ ಮಾರ್ಗ ಯಾವುದು ಮತ್ತೆ ಕೃಷ್ಣರಾವ್ ಕೆಲಸಕ್ಕೆ ಬಂದ ಅವನಿಗೆ ತನ್ನ ಹತ್ರ ವೀರಶೂರನ್ನು ಕರ್ಕೊಂಡು ಆಗಿರಲಿಲ್ಲ ಅದಕ್ಕೆ ಅವನು ಯೋಚನೆ ಮಾಡಿದ ದತ್ತಕದ ವಿಚಾರದಲ್ಲಿ ರಾಣಿ ದತ್ತಕ ತೆಗೆದುಕೊಳ್ಳುವಾಗ ತನ್ನ ಮಗನನ್ನು ದತ್ತಕ ತೆಗೆದುಕೊಂಡಿಲ್ಲ ಅನ್ನುವಂಥ ಆಕ್ರೋಶ ಖುದಾನ್ಪುರದ ಲಿಂಗನಗೌಡ್ರಿಗಿತ್ತು ಪಟೇಲ್ರವರಲ್ಲಿಂದು ತನ್ನ ಮಗನನ್ನು ತೊಗೋಬೇಕು ಅಂತಿತ್ತು ಅವರಿಗೆ ಯಾವಾಗ ತೊಗೊಳ್ಳಿಲ್ಲವೋ ಅವ್ನಿಗೆ ಭಾಳ ಆಕ್ರೋಶ ಇತ್ತು ಹೀಗಾಗಿ ರಾಣಿ ಸೋತಾಗ ಸಂಭ್ರಮಿಸಿದ ಕೆಲವರಲ್ಲಿ ಅವನೂ ಒಬ್ಬನಾಗಿದ್ದ ಇವನಿಗೆ ಅನ್ನಿಸ್ತು ಅವನನ್ನು ಬುಟ್ಟಿಗೆ ಹಾಕ್ಕೋಬೇಕಲ್ಲ ಈಗ ಅಂತ ಅವನ ಜೊತೆಗೆ ನೇಗಿನ ಹಾಳದ ಇನಾಮದ್ದಾರರು ಇವರಿಬ್ಬರನ್ನು ಸೇರಿಸ್ಕೊಂಡು ಅವರೇನು ಮಾಡಿದರು ಈಗ ಅಂತಂದರೆ ಇವನು ಕರೆಸ್ದ ಫಸ್ಟ್ ಖುದಾನ್ಪುರದ ಲಿಂಗನಗೌಡರನ್ನ ಕರೆಸಿ ಕೇಳ್ದ ನೋಡಿ ಲಿಂಗನಗೌಡರೇ ದತ್ತಕದ ವಿಚಾರದಲ್ಲಿ ನಿಮ್ಗಾಗಿರೋ ಅನ್ಯಾಯಕ್ಕೆ ಸರಿಯಾಗಿರುವಂಥ ರಿವೆಂಜ್ ತೆಗೆಳಿಸ್ಕೊಳ್ಳೋ ಸಮಯ ಬಂದಿದೆ ಇಲ್ಲ ಅಂತ ಹೇಳಬೇಡಿ ಈಗ ಅಂತ ಆದರೆ ಅವರು ಸ್ವಲ್ಪ ಹಿಂದೆ ಮುಂದೆ ನೋಡಿದರು ಅದು ಹೆಂಗಾಗತ್ತೆ ರಾಯಣ್ಣ ನನ್ನನ್ನು ತುಂಬ ನಂಬ್ತಾನೆ ನಾನು ಅಂದರೆ ಭಾಳ ವಿಶ್ವಾಸ ಅವನಿಗೆ ಹೆಂಗೆ ಮಾಡೋದು ನೋಡಿ ರಾಯಣ್ಣ ನಿಮಗೆ ವಿಶ್ವಾಸ ಇದೆ ನಿಮ್ಮನ್ನು ಮತ್ತು ನೇಗಿ ಹಾಳದ ಇನಾಮದ್ದಾರರನ್ನ ಅವನು ಭೇಟಿ ಮಾಡಿದ್ದಾನೆ ಅಂತಲೂ ನಂಗೆ ಗೊತ್ತಿದೆ ನಾನು ಈ ವಿಚಾರವನ್ನು ಕಂಪನಿ ಸರ್ಕಾರಕ್ಕೆ ಹೇಳ್ತೀನಿ ನೀವು ಇದುವರೆಗೂ ಏನೇನು ಗಿರಿಕಿನ ಎಲ್ಲ ಅನುಭವಿಸ್ತಾ ಇದ್ದೀರೋ ಅದೆಲ್ಲವನ್ನು ಅವ್ರು ಕಿತ್ಕೊಳ್ತಾರೆ ಉಲ್ಟಾ ನೀವು ರಾಯಣ್ಣನ ವಿರುದ್ಧ ನಮ್ಗೆ ಸಪೋರ್ಟ್ ಮಾಡಿದರೆ ನಿಮ್ಗೆ ಇನ್ನೂ ಹೆಚ್ಚು ಜಾಗೀರನ್ನು ಕೊಡ್ತಾರೆ ಏನು ಮಾಡ್ತೀರೋ ಮಾಡಿ ಅಂತ ನಮಗೆ ನಾವು ಕೆಲವೊಂದು ಸಲ ಕಾರಣಗಳನ್ನು ಕೊಟ್ಕೊಳ್ಳೋದು ಹೆಂಗಿರತ್ತೆ ಅಂತಂದರೆ ಪಟೇಲ್ರಿಗೆ ಲಿಂಗನಗೌಡರಿಗೆ ಅನಿಸುತ್ತಂತೆ ರಾಯಣ್ಣ ಎಷ್ಟು ಒಳ್ಳೆ ಮನುಷ್ಯ ನಾನು ಎಷ್ಟು ನಂಬಿದ್ದಾನೆ ಅಂತ ತಕ್ಷಣ ಅನ್ನಿಸ್ತಂಥವ್ರಿಗಾರೆ ನಂಬಿದ್ರೆ ಏನಾಯಿತು ನನ್ನ ಶತ್ರುಗಳ ಪರವಾಗಿ ನಿಂತಿದ್ದಾನೆ ಹೀಗಾಗಿ ನಾನು ಅವ್ನು ಹಿಡ್ಕೊಡೋದ್ರಲ್ಲಿ ನ್ಯಾಯ ಇದೆ ಅಂತ ನಮಗೆ ನಾವೇ ಸಂಜಾಯಿಸಿ ಕೊಟ್ಕೊಳ್ಳೋದು ನಮಗೆ ನಾವೇ ಹೇಳ್ಕೊಳ್ಳೋದು ನೇಕಿಹಾಳದ ಇನಾಮದ್ದಾರು ಇವನಿಗೂ ಭಾಳ ಚೆನ್ನಾಗಿತ್ತು ರಾಯಣ್ಣನಿಗೂ ಅವ್ರಿಗೂ ಅನ್ನಿಸ್ತು ಕರೆಕ್ಟು ರಾಯಣ್ಣನ ಹಿಡ್ಕೊಡ್ಬಾರ್ದು ಆದರೆ ನನಗೆ ಒಳ್ಳೆ ಇನಾಮ್ ಸಿಕ್ಕಿದ್ರೆ ಯಾಕೆ ಬೇಡ ಅನ್ಬೇಕು ನಾಲ್ಕು ಕಾಸು ಒಂದು ಅರ್ಧ ಎಕರೆ ಜಮೀನು ಸಾಕು ಬದುಕು ಆಗೋಯ್ತು ಅಂತ ಅದಕ್ಕೆ ಒಪ್ಕೊಂಡ್ರವರು ಒಪ್ಕೊಂಡು ಏನು ಮಾಡಿದ್ರು ಅವನು ಇವನನ್ನು ಕರ್ಕೊಂಡು ಹೋಗಿ ನಿಸ್ಬೇತ್ಗೆ ಪರಿಚಯನೂ ಮಾಡಿಸಿದ ನಿಸ್ಬೇತ್ ಭಾಳ ಖುಷಿಯಾಗಿ ಏನು ಬೇಕೋ ನೀವು ಮಾಡಿ ನಿಮ್ಗೇನು ಅಗತ್ಯ ಇದೆಯೋ ನಾನು ಕೊಡ್ತೀನಿ ಅಂತ ಹೇಳಿ ಇವರೇನು ಮಾಡಿದ್ರು ನೂರ ಅರವತ್ತು ಜನ ಸೈನಿಕರನ್ನು ಕೂಡಿಸ್ಕೊಂಡು ತನ್ನದೇ ಒಂದು ಪಡೆಯನ್ನು ಕೂಡಿಸ್ಕೊಂಡು ಈ ಲಿಂಗನಗೌಡರು ಮತ್ತು ಇನಾಮದಾರರು ಇಬ್ಬರು ರಾಯಣನಿಗೆ ವಿಚಾರ ಮುಟ್ಟಿಸಿದರು ನಾವು ನಿನ್ನ ಜೊತೆಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡಲಿಕ್ಕೆ ನೂರ ಅರವತ್ತು ಜನರ ಪಡೆಯನ್ನು ಕರ್ಕೊಂಡು ಬರ್ತಿದ್ದೀವಿ ನೀನು ಹೂ ಅಂದರೆ ಸೇರ್ತೀವಿ ಅಂತ ರಾಯಣನಗೂ ಭಾಳ ಖುಷಿಯಾಯಿತು ಕಿತ್ತೂರನ್ನು ಆಕ್ರಮಣ ಮಾಡಲಿಕ್ಕೆ ದೊಡ್ಡದೊಂದು ಪಡೆಬೇಕು ಅಂತ ಅವನು ಕಾಯ್ಕೊಂಡು ಕೂತಿದ್ದ ನೂರ ಅರವತ್ತು ಜನರ ಒಳ್ಳೆ ತರುಣರ ಪಡೆ ಸಿಗೋದಾದರೆ ಯಾಕೆ ಬೇಡ ಅಂತ ಹೇಳಬೇಕು ಅಂತ ಅವನೇನು ಮಾಡ್ದ ಬೆಂಚಿಡೋರಿ ಪ್ರದೇಶಕ್ಕೆ ಬನ್ನಿ ಅಂತ ಇವರನ್ನು ಕರೆಸ್ಕೊಂಡ ತನ್ನ ಆಪ್ತರನ್ನು ಕಳಿಸ್ಕೊಂಡು ಇವರಲ್ಲಿ ಇಬ್ಬರನ್ನ ಒಂದು ಲಿಂಗನಗೌಡರನ್ನ ಮತ್ತು ಇನಾಮದಾರನ್ನ ಕರೆಸ್ಕೊಂಡು ಅವ್ರಿಗೆ ಕೊಡಬೇಕಾದ ಎಲ್ಲ ಗೌರವವನ್ನು ಕೊಟ್ಟ ಸ್ವಲ್ಪ ಉಬ್ಬಿಸ್ಬೇಕು ಅವರನ್ನು ಅವ್ರ ಸಹಕಾರ ಪಡ್ಕೋಬೇಕು ಅಂತ ಪಾಪ ಗೊತ್ತಿಲ್ಲ ಅವ್ನಿಗೆ ಇವರಿಬ್ರು ಇಷ್ಟು ದೊಡ್ಡ ಕಳ್ಳರು ಅಂತ ಆದರೆ ಅವನು ಕಡಿಮೆ ಸಾಮಾನ್ಯವಾದ ಆಸಾಮಿ ಅಲ್ಲ ಅವನೇನು ಮಾಡ್ದ ಇವರು ಮತ್ತು ಇವರಿಂದ ಬಂದಿರುವಂಥ ಸೈನಿಕರ ಹಿಂದೆ ತನ್ನ ಗೂಢಚಾರನು ಬಿಟ್ಟ ಇವರು ಮೋಸ ಮಾಡಲಿಕ್ಕೆ ಬಂದಿದ್ದಾರೋ ಒರಿಜಿನಲಿ ಆಸ್ಥೆಯಿಂದ ಬಂದಿದ್ದಾರೋ ನೋಡು ಅಂತ ಅವ್ರು ರಿಪೋರ್ಟ್ ಕೊಟ್ಟರು ಕರೆಕ್ಟಾಗೇ ಇದ್ದಾರೆ ಅಂತ ಇವ್ರಿಗೆ ಟ್ರೈನಿಂಗೇ ಹಂಗಾಗಿತ್ತು ಹೀಗೇ ಇರಬೇಕು ನೀವು ಅಂತ ಆ ನೂರವತ್ತು ಜನರಿಗೂ ಚೆನ್ನಾಗಿ ಟ್ರೈನಿಂಗೇ ಕೊಟ್ಟು ಕರ್ಕೊಂಡ್ಬಂದಿದ್ರಿಂದ ಹೀಗೆ ಇರಬೇಕು ಅಂತ ಹೇಳಿದ್ರಿಂದ ನಿಷ್ಠರಾಗೆ ನಡ್ಕೊಂಡ್ರು ರಾಯಣ್ಣ ಅಲ್ಲಿಗೂ ಸುಮ್ಮನೆ ಆಗಲಿಲ್ಲ ಮುಂದೊಂದು ದಾಳಿ ಮಾಡುವಾಗ ಯಾವುದೋ ಒಂದು ಹಳ್ಳಿಗೆ ದಾಳಿ ಮಾಡುವಾಗ ಈ ಟೀಮನ್ನು ಕರ್ಕೊಂಡು ಹೋದ ಅಲ್ಲಿಯೂ ಗಮನಿಸಿದ ಅಲ್ಲಿ ಇವರು ಪ್ರಖರವಾಗಿ ಹೋರಾಟ ಮಾಡಿದ್ದು ನೋಡಿ ಇವ್ರು ನಮ್ಮ ಅಂತ ನಂಬಿದ ಆದರೆ ರಾಯಣ್ಣನ ಜೊತೆಯಲ್ಲಿದ್ದ ಭಾಳ ಜನರಿಗೆ ನಂಬಿಕೆ ಇರಲೇ ಇಲ್ಲ ಇನ್ನೂ ಟೆಸ್ಟ್ ಮಾಡಬೇಕು ಇವ್ರನ್ನ ಇನ್ನೂ ಟೆಸ್ಟ್ ಮಾಡಬೇಕು ಇವ್ರನ್ನ ಅಂತ ಅವ್ರು ತುಂಬ ಕಾಯ್ಕೊಂಡಿದ್ದರು ಅಷ್ಟೊತ್ತಿಗೆ ಧಾರವಾಡದ ಹಳ್ಳಿ ಇದು ಏಪ್ರಿಲ್ ತಿಂಗಳ ಏಳನೇ ತಾರೀಕು ನಡೆದಂಥ ಘಟನೆ ಜನವರಿಯಿಂದ ಆರಂಭವಾಗಿತ್ತು ಜನವರಿ ಒಂದಕ್ಕೆ ಶುರುವಾದ ಹೋರಾಟ ಏಪ್ರಿಲ್ ತಿಂಗಳಿಗೆ ಬಂದಿತ್ತು ಒಂದು ಹಳ್ಳಿ ಮೇಲೆ ದಾಳಿ ಮಾಡಿದರು ದಾಳಿ ಮಾಡ್ಕೊಂಡು ಬಂದು ಸುಸ್ತಾಗಿತ್ತು ಎಲ್ಲರಿಗೂ ಸುಸ್ತಾದವ್ರಿಗೆ ರಾಯಣ್ಣ ಹೇಳ್ದ ಎಲ್ಲರೂ ವಿಶ್ರಾಂತಿ ತಗೊಳ್ಳಿ ಅಂತ ಹಂಗಂದವನು ತಾನು ಡೋರಿ ಹಳ್ಳಕ್ಕೆ ಬಂದು ಚೆನ್ನಾಗಿ ಈಜಾಡ್ದ ಈಜಾಡೋಕ್ಕಿಂತ ಮುಂಚೆ ತನ್ನ ಕತ್ತಿಯನ್ನು ಚೆನ್ನಾಗಿ ತೊಳೆದು ಆ ತೊಳೆದು ಕಟ್ಟೆ ಮೇಲೆ ಇಟ್ಟಿದ್ದ ಕತ್ತಿ ಅವನು ನೀರಿನಲ್ಲಿ ಚೆನ್ನಾಗಿ ಗೀಜಾಡಿ ಖುಷಿಯಾಗಿ ಬಂದು ಹೊರಗಡೆ ಬರೋ ವೇಳೆಗೆ ಪುಡ್ದಮ್ಮನ ಲಕ್ಕ ರಾಯಣ್ಣ ಲಕ್ಕ ಲಖ್ಯ ಅಂತ ಕರೀತಾರೆ ರಾಯಣ್ಣ ಲಖ್ಯ ಅಂತ ಕರಿತಿದ್ದ ರಾಯಣ್ಣನ ತುಂಬ ಆಪ್ತನಾಗಿದ್ದವನು ಅವನು ಕೂಡ ಸಂಕಲ್ಪವನ್ನು ತೆಗೆದುಕೊಂಡೇ ಈ ಕೆಲಸಕ್ಕೆ ಬಂದಿದ್ದವನು ಮತ್ತು ಪದೇ ಪದೇ ಹೋರಾಟದಲ್ಲಿ ಸ್ವಲ್ಪ ಪ್ರಬಲತೆಯನ್ನು ತೋರಿಸ್ಕೊಂಡೇ ತಾನು ರಾಯಣ್ಣನ ಪರವಾಗಿದ್ದೀನಿ ಅಂತ ತೋರಿಸ್ಕೊಂಡವನು ಅವನು ಬಂದು ರಾಯಣ್ಣನಿಗೆ ಹೇಳಿದ ಗೌಡ್ರು ಮೋಸ ಮಾಡಿದ ರಾಯಣ್ಣ ಅಂದ ಅವರು ಮೋಸಗಾರರು ನೀನು ಇಲ್ಲಿದೆಯಾ ಅಂತ ಹೇಳಿರೋದ್ರಿಂದ ಈಗ ಕಂಪನಿ ಸರ್ಕಾರದ ಸೈನಿಕರು ಇಲ್ಲಿಗೆ ಬರ್ತಾ ಇದ್ದಾರೆ ರಾಯಣ್ಣ ಹೇಗಾದರೂ ಮಾಡಿ ನಮ್ಮ ತಂಡವನ್ನು ರೆಡಿ ಮಾಡ್ಕೋಬೇಕು ನೀನು ಮೊದಲು ನಿಂತು ತಪ್ಪಿಸ್ಕೋಬೇಕು ಅಂತ ಹೇಳಿ ರಾಯಣ್ಣನ ಬಟ್ಟೆ ಹಾಕ್ಕೊಳ್ತಿರ್ಬೇಕಾದ್ರೆ ಅವ್ನು ಕತ್ತಿ ತಾನೇ ಹಿಡ್ಕೊಂಡ ಅವ್ನ ಸೇವಕಂತಾರೆ ಒಂದು ಆರು ಜನ ದಾಂಡಿಗರು ಬಂದರು ಆ ಕಡೆಯಿಂದ ಕೈಯಲ್ಲಿ ಕತ್ತಿ ಇಲ್ಲದೆ ಏನೂ ಇರಲಿಲ್ಲ ಕೈಯಲ್ಲಿ ಶಸ್ತ್ರಗಳೇನಿರಲ್ಲ ರಾಯಣ್ಣ ತಕ್ಷಣ ಈ ಕಡೆ ನೋಡುವಾಗ ಈ ಲಖ್ಯ ಹೇಳ್ದ ಅವ್ರು ಯಾರೂ ಬೇರೆಯವರೆಲ್ಲ ನಾನೇ ಕರ್ಕೊಂಡ್ಬಂದಿರೋದು ಯಾಕೆ ಕರ್ಕೊಂಬಂದಿದ್ದೀವಿ ಅಂತಂದರೆ ಇಲ್ಲಿಂದ ಅವ್ರನ್ನ ಕಳಿಸೋಣ ನಮ್ಮೆಲ್ಲ ಸೈನಿಕರಿಗೂ ರೆಡಿಯಾಗಿರ್ಲಿಕ್ಕೆ ಹೇಳಣ ತಯಾರಾಗಿರ್ಲಿಕ್ಕೆ ಹೇಳೋಣ ಅವರೆಲ್ಲ ಜೊತೆಲಿ ಸೇರ್ಕೊಂಡು ಹೋಗೋಣ ಅನ್ನುವಂಥ ನಿಶ್ಚಯ ಮಾಡಿ ರಾಯಣನಿಗೆ ಹೇಳಿದಾಗ ರಾಯಣ್ಣ ನಂಬಿದ ಆ ಕ್ಷಣಕ್ಕೆ ಆದರೆ ಆರು ಜನ ದಾಂಡಿಗಿರಿ ಏನು ಬಂದಿದ್ದರು ಕೈಯಲ್ಲಿ ಕತ್ತಿ ಇಲ್ಲದ ರಾಯಣನನ್ನು ಬಿಗ್ಗಿಯಾಗಿ ಹಿಡ್ಕೊಂಬಿಟ್ರು ರಾಯಣ್ಣ ತಕ್ಷಣ ಕೂಗಿದ ಲಖ್ಯ ನನ್ನ ಕತ್ತಿ ಕೊಡೋ ಅಂತ ಆದರೆ ಲಖ್ಯ ಹಿಂತಿರುಗಿ ನೋಡಲೇ ಇಲ್ಲ ಅವನ ಕತ್ತಿನ ತಗೊಂಡು ಹಾಗೇ ಮುಂದಕ್ಕೆ ಕೊಟ್ಬಿಟ್ಟ ರಾಯಣ್ಣನ ಅಂಗರಕ್ಷಕರಾಗಿದ್ದ ಇಬ್ಬರೂ ಕೂಡ ಆ ಕ್ಷಣದಲ್ಲಿ ತಪ್ಪಿಸ್ಕೊಳ್ಬೇಕಾದ ಸ್ಥಿತಿ ಬಂತು ಯಾಕೆಂದರೆ ಆರು ಜನ ದಾಂಡಿಗರು ಆ ಥರ ಇದ್ದರು ರಾಯಣ್ಣನನ್ನ ಬಿಗಿಯಾಗಿ ಹಿಡ್ಕೊಂಡ್ಬಿಟ್ರು ಅವ್ನು ತಪ್ಪಿಸ್ಕೊಳ್ಳಿಕ್ಕೆ ಭುಸುಗುಡ್ತಾ ಇರುವಾಗಲೇ ಸಂಧಿಗೊಂದಿಗಳಲ್ಲಿ ಅಡಗಿದ್ದ ಲಿಂಗನಗೌಡರು ಇನಾಮದಾರರು ಎಲ್ಲ ತಮ್ಮ ತಮ್ಮ ಪಡೆಯೊಂದಿಗೆ ಬಂದು ರಾಯಣ್ಣನ ಜೀವಂತವಾಗಿ ಸೆರೆ ಹಿಡಿದ್ಬಿಟ್ರು ಯಾವ ರಾಯಣ್ಣನನ್ನ ತಿಪ್ಪರಲಾಗ ಹೊಡೆದ್ರು ಹಿಡೀಲಿಕ್ಕೆ ಸಾಧ್ಯ ಇರಲ್ಲವೋ ಬ್ರಿಟಿಷರಿಗೆ ನಮ್ಮವರೇ ಕೆಲವರು ಸುಲಭವಾಗಿ ಹಿಡ್ಕೊಟ್ಬಿಟ್ರು ಅವನನ್ನು ಕರ್ಕೊಂಡು ಹೋಯಿತು ಕರ್ಕೊಂಡು ಹೋಗ್ಲಾಯ್ತು ಕರ್ಕೊಂಡು ಹೋದಾಗ ರಾಯಣ್ಣ ಸಂಪಗಾವಿ ಅಮಲ್ದಾರರ ಮುಂದೆ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಅವನು ತಾನು ಹೋರಾಟದಾದಿ ಏನೇನು ಮಾಡಿದ್ದ ಅನ್ನೋದನ್ನು ಎಲ್ಲವನ್ನು ಹೇಳಿದ ಅವರ ಮುಂದೆ ಬ್ರೀಫ್ ಮಾಡಿದ ಎಲ್ಲವನ್ನೂ ಬರ್ಕೊಳ್ಳಾಯಿತು ಇದಕ್ಕಿಂತ ಮುಂಚೆ ಎಂಟನೇ ತಾರೀಕು ಈ ಧಾರವಾಡದ ಕಲೆಕ್ಟರು ಪತ್ರಗಳ ಮೇಲೆ ಪತ್ರ ಬರೆದು ಖುಷಿಯಾಗ್ಬಿಟ್ಟಿತ್ತು ಅವನಿಗೆ ರಾಯಣ್ಣನನ್ನು ಹಿಡಿದುಬಿಟ್ಟಿದ್ದೀವಿ ಅಂತ ಅವನನ್ನು ಕರ್ಕೊಂಡು ಬಂದ ಆನಂದ ಅವನನ್ನು ನೋಡಬೇಕಾದಾಗ ಎಷ್ಟು ಆನಂದ ಅಂತಂದರೆ ಪತ್ರಗಳ ಮೇಲೆ ಪತ್ರ ಬರೆದು ಇದಕ್ಕೆ ಕಾರಣವಾಗಿರುವಂಥ ಲಿಂಗನಗೌಡರಿಗೆ ಮತ್ತು ಇನಾಮ್ದಾರರಿಗೆ ನಾವು ಏನಾದರೂ ಭಕ್ಷಿಸು ಕೊಡಬೇಕು ಅಂತ ಹೇಳಿ ಒಬ್ಬರಿಗೆ ಕಲ್ಲೋಳಿ ಅನ್ನೋ ಗ್ರಾಮವನ್ನು ಇನ್ನೊಬ್ಬರಿಗೆ ಡೇರಿ ಡೌರಿ ಗ್ರಾಮವನ್ನು ಕೊಟ್ಟರು ಎರಡೂ ಅರಣ್ಯ ಪ್ರದೇಶ ಇರುವಂಥ ಜಾಗ ಏನೂ ಮಾಡದೆ ಹೋದರೂ ಆದಾಯ ಬರ್ತಿರತ್ತೆ ಅನ್ನೋಂಥ ಜಾಗವನ್ನು ಒಬ್ಬ ಶ್ರೇಷ್ಠ ಸೇನಾನಿಯನ್ನು ಹಿಡ್ಕೊಟ್ಟು ಅವರು ಈ ಪರಿ ಶ್ರೀಮಂತರಾಗಿತ್ತು ಸಂಪಗಾವಿ ಅಮಲ್ದಾರರ ಮುಂದೆ ರಾಯಣ್ಣ ಕೊಟ್ಟಂಥ ಹೇಳಿಕೆಯ ಆಧಾರದ ಮೇಲೆ ಮೇ ತಿಂಗಳ ಹತ್ತೊಂಬತ್ತಕ್ಕೆ ಅವನ ವಿಚಾರಣೆ ನಡೀತು ವಿಚಾರಣೆ ಡಿಸೆಂಬರ್ ವೇಳೆಗೆ ಮುಗಿತು ರಾಯಣ್ಣ ಮಾಡಿದ ಅಪರಾಧಕ್ಕೆ ಅಪರಾಧ ಏನು ದೇಶಭಕ್ತಿಯ ಅಪರಾಧ ದೇಶಭಕ್ತಿಯ ಅಪರಾಧಕ್ಕೆ ರಾಯಣ್ಣನ ಜೊತೆಗೆ ಅವನ ಜೊತೆಗೆ ಇನ್ನೂ ಆರು ಜನರಿಗೆ ಮರಣದಂಡನೆ ವಿಧಿಸಲಾಯಿತು ಇನ್ನುಳಿದ ಆರು ಜನರಿಗೆ ಕರಿನೀರ ಶಿಕ್ಷೆಯನ್ನು ಕೊಡಲಾಯಿತು ಡಿಸೆಂಬರ್ ಮೂವತ್ತಕ್ಕೆ ಶಿಕ್ಷೆ ಅನೌನ್ಸ್ ಆಯಿತು ಜನವರಿ ಇಪ್ಪತ್ತಾರು ಸಾವಿರದ ಎಂಟುನೂರ ಮೂವತ್ತೊಂದಕ್ಕೆ ಆ ಶಿಕ್ಷೆಯನ್ನು ಆಚರಣೆಗೆ ತರಬೇಕು ಅಂತ ಬೀಡಿ ತಾಲೂಕಿನ ಯಾವ ಬೀಡಿ ತಾಲೂಕಿನಲ್ಲಿ ಅವನು ಬ್ರಿಟಿಷರನ್ನು ನಡುಗಿಸಬಲ್ಲಂಥ ಒಂದು ಆಂದೋಲನವನ್ನು ಶುರು ಮಾಡಿದ್ನೋ ದರೋಡೆ ಮೂಲಕ ಶುರು ಮಾಡಿದ್ನೋ ಅದೇ ಬೀಡಿ ತಾಲೂಕಿನ ಅವನ ಅತ್ಯಂತ ಪ್ರೀತಿಯ ನಂದಗಡದಲ್ಲೇ ಅವನನ್ನು ನೇಣಿಗೆ ಹಾಕಬೇಕು ಅಂತ ನಿಶ್ಚಯ ಮಾಡಲಾಯಿತು ಆ ನೇಣಿಗೆ ಹಾಕುವಂಥ ಜಾಗದಲ್ಲಿ ಮೊದಲನೇ ಅವನು ಅವನೇ ಪ್ರಮುಖ ಆರೋಪಿಯಾಗಿದ್ದರಿಂದ ಅವನಿಗೆ ಮೊದಲು ನೇಣು ಹಾಕಲಾಯಿತು ರಾಯಣ್ಣ ಹೀಗೆ ದೇಶಕ್ಕೋಸ್ಕರ ಸಮರ್ಪಣೆಯಾದ ರಾಯಣ್ಣ ತೀರ್ಕೊಂಡಂಥ ಜಾಗದಲ್ಲಿ ಒಂದು ಸಸಿಯನ್ನು ನೆಟ್ಟರು ಆ ಸಸಿ ಭರಜ್ಜರಿಯಾಗಿ ಬೆಳೀತು ಇವತ್ತಿಗೂ ಇದೆ ಅದು ಅಲ್ಲಿಗೆ ಹೋದಾಗ ರಾಯಣ್ಣ ನೆನಪಾಗ್ತಾನೆ ಅವನ ಹೋರಾಟ ನೆನಪಾಗತ್ತೆ ಅವನು ಈ ನಾಡಿಗೋಸ್ಕರ ಎಷ್ಟು ಕಷ್ಟಪಟ್ಟ ಗೊತ್ತಾಗುತ್ತೆ ಆದರೆ ಯಾರಿಗೋಸ್ಕರ ಕಷ್ಟಪಟ್ಟಿದ್ದು ಸ್ವಂತಕ್ಕೋಸ್ಕರ ತನ್ನ ಹೆಂಡತಿ ತನ್ನ ಮಕ್ಕಳಿಗೋಸ್ಕರ ಅಲ್ಲ ರಾಯಣ್ಣ ಮದುವೆ ಆಗಿದ್ನೋ ಇಲ್ಲವೋ ಅನ್ನೋದ್ರ ಬಗ್ಗೆ ಗೊಂದಲ ಇದೆ ಭಾಳ ಜನರಿಗೆ ಆದರೆ ಆವತ್ತಿನ ದಿನಗಳಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗ್ತಿದ್ದಿದ್ದರಿಂದ ರಾಯಣ್ಣ ಮದುವೆ ಆಗಿದ್ದಿರ್ಬೋದು ಆದರೆ ಯಾವತ್ತೂ ಹೆಂಡತಿಯ ಜೊತೆಗೆ ಗಂಡ ಹೆಂಡತಿಯ ಥರದ ವ್ಯವಹಾರ ಮಾಡಿದವನೇ ಅಲ್ಲ ಅಂತಾರೆ ಯಾಕೆಂದರೆ ಅವ್ನು ತಲೆ ಹೊತ್ತಿದ್ದು ಭೂತ ಅದಲ್ವಲ್ಲ ಸಂಸಾರ ಮಾಡಿ ಮಕ್ಕಳನ್ನು ಮಾಡಿ ಸಮಾಜಕ್ಕೆ ಕೊಟ್ಟೇನೋ ಮಾಡಬೇಕು ಅನ್ನೋ ಭೂತ ಅಲ್ಲ ಅವನ ತಲೆ ಗೊತ್ತಿದ್ದಿದ್ದು ಅವನ ತಲೆಗೆ ಏರಿದ್ದಂಥ ಭೂತ ಅದು ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸ್ಬೇಕು ಅಂತ ಬ್ರಿಟಿಷರಿಂದ ಮುಕ್ತಿಯನ್ನು ಕೊಡಿಸಬೇಕು ಅಂತ ತನ್ನ ತನ್ನ ಕಿತ್ತೂರನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಆ ಭೂತ ಇತ್ತಲ್ಲ ಆ ಭೂತದ ಸವಾರಿ ಅವನ ಮೇಲಾಗಿದ್ದರಿಂದ ಅವನು ನಾವು ನೀವು ಅಂದ್ಕೊಂಡಂಥ ಸಂಸಾರವನ್ನು ಯಾವತ್ತೂ ನಡೆಸಲಿಕ್ಕೆ ಆಗಲೇ ಇಲ್ಲ ಹೀಗಾಗಿ ಅವನ ಜೀವನದ ಉಲ್ಲೇಖ ಮಾಡುವಾಗ ಹೆಂಡತಿ ಬಗ್ಗೆ ಉಲ್ಲೇಖನೇ ಆಗಲ್ಲ ಅವರೆಲ್ಲ ಎಷ್ಟು ಬದುಕನ್ನು ಕೊಟ್ಬಿಟ್ರು ಅಂತ ಯೋಚನೆ ಮಾಡುವಾಗ ಅವನು ಹುಟ್ಟಿ ಇನ್ನೂರು ಇಪ್ಪತ್ತೈದನೇ ವರ್ಷ ಇದು ಈ ಬದುಕನ್ನು ಎಷ್ಟು ಸಲೀಸಾಗಿ ಸಮರ್ಪಣೆ ಮಾಡಿಬಿಟ್ಟ ಮೂವತ್ತೈದು ವರ್ಷಕ್ಕೆ ತೀರ್ಕೊಂಡಿದ್ದ ಅವನು ನನಗೆ ನಲವತ್ತು ದಾಟ್ಬಿಡ್ತು ನಾವು ಈ ವಯಸ್ಸಿಗೆ ಬರೋಕ್ಕಿಂತ ಮುಂಚೆ ರಾಯಣ್ಣ ದೇಶಕ್ಕೋಸ್ಕರ ಸಮರ್ಪಣೆಯಾಗಿ ಪರ್ಮನೆಂಟ್ಲಿ ಜನರ ಹೃದಯದಲ್ಲಿ ತನ್ನ ಹೆಸರನ್ನು ಉಳಿಸ್ಕೊಳ್ಳುವಂತಾಗಿದ್ನಲ್ಲ ಆ ರಾಯಣ್ಣನ ಕುರಿತಂತೆ ನೆನಪಿಸಿಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಅದು ನಮ್ಮ ಜೀವನದ ಒಂದು ಅಂಗ ಅಂತ ನಾನು ಭಾವಿಸ್ತೀನಿ ಮಿತ್ರೆ ರಾಯಣ್ಣ ತೀರ್ಕೊಂಡ ನಂತರ ಅನೇಕ ತರುಣರು ರಾಯಣ್ಣನ ಆದರ್ಶವನ್ನು ಇಟ್ಟುಕೊಂಡು ಬ್ರಿಟಿಷರ ವಿರುದ್ಧ ಕಾದಾಡಿತು ಕೆಲವರು ಹೇಳ್ತಾರೆ ಲಿಂಗನಗೌಡರನ್ನು ಕೊನೆಗೊಬ್ಬ ಆ ದ್ರೋಹಿಯನ್ನು ಒಬ್ಬರು ಹತ್ತಿಯೂ ಕೂಡ ಮಾಡಿದರು ಅಂತ ಕೂಡ ಹೇಳ್ತಾರೆ ಕೆಲವು ಇತಿಹಾಸಕಾರರು ಅದರ ಬಗ್ಗೆ ಕೂಡ ಉಲ್ಲೇಖ ಮಾಡ್ತಾರೆ ಆದರೆ ಒಂದೇ ಮಾತಲ್ಲಿ ಹೇಳೋದಾದರೆ ರಾಯಣ್ಣ ಕರ್ನಾಟಕದ ಕೀರ್ತಿ ಪತಾಕಿಯನ್ನು ಮುಗಿಲೆತ್ತರೆ ಕೇರಿಸಿಬಿಟ್ಟ ರಾಯಣ್ಣ ಎಂಥ ಹೋರಾಟವನ್ನು ಸಂಘಟಿಸಿಕೊಟ್ಟ ಅಂತಂದರೆ ಇವತ್ತು ನಾಡಿನ ಮುಂದೆ ನಾವು ಎದೆ ಎತ್ಕೊಂಡು ನಿಂತ್ಕೊಂಡು ಹೇಳ್ಬೋದು ಹೇಗೆ ಈ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಹೋರಾಟಗಾರರಿದ್ದಾರೋ ಹಾಗೆ ನಮ್ಮಲ್ಲಿ ರಾಯಣ್ಣ ಒಬ್ಬ ಇದ್ದ ಅಂತ ಹೇಳ್ಕೊಳ್ಬೇಕಾದಾಗ ಆ ಹೆಮ್ಮೆ ನಮ್ಮನ್ನು ಆವರಿಸಿಕೊಳ್ಳುತ್ತಲ್ಲ ಅದಕ್ಕೆ ಕಾರಣನಾದವನು ರಾಯಣ್ಣ ಎಲ್ಲಕ್ಕಿಂತ ಹೆಚ್ಚು ರಾಯಣ್ಣ ಕಂಪನಿ ಸರ್ಕಾರವನ್ನು ನಡುಗಿಸಿದ್ನಲ್ಲ ಅದು ಕೂಡ ಹೆಮ್ಮೆ ಪಡುವಂಥ ಸಂಗತಿಯೇ ಮಿತ್ರ ಇಂಥ ಅಸಂಖ್ಯರು ಈ ನಾಡನ್ನು ಈ ನಾಡಿನ ಸ್ವಾತಂತ್ರ್ಯವನ್ನು ಗಳಿಸ್ಕೊಳ್ಳಿಕ್ಕೆ ತಮ್ಮ ರಕ್ತವನ್ನು ಹರಿಸಿದ್ದಾರೆ ನಮ್ಮ ನಿಮ್ಮ ಜವಾಬ್ದಾರಿ ಇನ್ನು ರಕ್ತವನ್ನು ಹರಿಸಿ ಸ್ವಾತಂತ್ರ್ಯವನ್ನು ಗಳಿಸ್ಕೊಳ್ಬೇಕಾಗಿಲ್ಲ ಆದರೆ ಗಳಿಸ್ಕೊಂಡಿರುವ ಸ್ವಾತಂತ್ರ್ಯವನ್ನು ಈ ರೂಪದಲ್ಲಿ ಉಳಿಸ್ಕೊಳ್ಬೇಕಾಗಿರುವಂಥ ಅಗತ್ಯ ಇದೆ ನಾವೆಲ್ಲರೂ ಅದಕ್ಕೋಸ್ಕರ ಪ್ರಯತ್ನ ಪಡೋಣ ಅಂತ ಅತ್ಯಂತ ಕೃತಜ್ಞತೆಯಿಂದ ಪ್ರಾರ್ಥಿಸ್ತಾ ಪ್ರೀತಿಯಿಂದ ಆಲಿಸಿರುವ ನಿಮಗೆಲ್ರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ ಮತ್ತು ಮುಂದಿನ ತಿಂಗಳು ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತರಂ ಜೈ ಹಿಂದ್